व्याख्यामुद्रां करसरसिधैः पुस्तकं शङ्खचक्रे विप्रद्भिन्नस्फटिकरुचिरे पुण्डरीकेन षण्णः अम्लानश्रीरमृतविशतैरंशविप्लावयनमान् आविर्भूयादनगमहिमा मानस्सेवागतीशः नमस्ते प्राणेशप्रणतविभवा यावनिमगाः नमः स्वामिन्नाम प्रियतम नमन गुरुगुण नमस्तुभ्यं भीम प्रबलतम कृष्णेष्ट भगवन् नमः श्रीमन्मध्वा प्रदिश सुदृशन्नो जय जय श्री गुरुभ्यो नमः नारायणं सुरगुरुं जगदेकनाथं भक्तप्रियं सकललोक नमस्कृतं च त्रैगुण्यवर्जितमजं विभुमाद्यमीशं वन्दे भवग्रममरासुरसिद्धवन्द्यम् नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। महाभारतद चिंतकरिगे वंदनेगळु। ದಿನ ಹಾಡು ಹೇಳುತ್ತಾ ಗತ ಜೀವನದ ನೆನಪಿನಲ್ಲಿ ನಳ ಋತುಪರ್ಣನ ಅಶ್ವಶಾಲೆಯಲ್ಲಿ ಕುದುರೆಗಳ ಜೊತೆಯಲ್ಲಿ ಕಾಲ ಕಳೆದಿದ್ದಾನೆ। ಬೃಹದಶ್ವರು ಧರ್ಮರಾಜನಿಗೆ ಹೇಳುತ್ತಾರೆ, ಅಜ್ಞಾತವಾಸಃ ಅಜ್ಞಾತವಾಸಮಕರೋತ್ ರಾಜ್ಞಸ್ತಸ್ಯ ನಿಷೇವನೆ ರಾಜ್ಞಸ್ತಸ್ಯ ನಿವೇಶನೆ। ರಾಜನ ಋತುಪರ್ಣ ರಾಜನ ಅಯೋಧ್ಯೆ ಅರಸನಲ್ಲಿ ನಳ ಅಜ್ಞಾತವಾಸ ಮಾಡಿದ ಅಂತ, ಅದು ನಿನಗೇನೊಂದು ಅಜ್ಞಾತವಾಸ ಮಾಡಲಿಕ್ಕೆ ಇದೆ, ಅದನ್ನು ಹಿಂದೆ ನಳರಾಜ್ಯ ಮಾಡಿ ಆಗಿದೆ, ಒಂದೆರಡು ವರ್ಷ ಅಲ್ಲ 3 ವರ್ಷ ಮಾಡಿದ್ದ। ನಾನು ನಿನ್ನೆ ಹೇಳಲಿಲ್ಲ ನಳ ಮತ್ತು ದಮಯಂತಿಯರು ಅಗಲಿ ಎಷ್ಟು ಸಮಯ ಇದ್ದರು ಅಂತ, ಯಾಕೆಂದರೆ ನಿಮ್ಮ ತಲೆಯಲ್ಲಿ ರಾತ್ರಿ ಅದೇ ಇದ್ದು ಬಿಟ್ಟು 3 ವರ್ಷ ಅಗಲಿಕೊಂಡಿದ್ರು। ಈಗ ನಾವು ಅದನ್ನು 3 ಹೊತ್ತು ಮಾಡಿಕೊಂಡು ನಿನ್ನೆ ರಾತ್ರಿ ಇವತ್ತು ಬೆಳಿಗ್ಗೆ ಮತ್ತೆ ಮಧ್ಯಾಹ್ನ ಮುಗಿಯಿತು, ಈಗ ರಾತ್ರಿ ಮತ್ತೆ ನಳದಮಯಂತಿಯರು ಒಟ್ಟಾಗ್ತಾರೆ। ಅದು 3 ಹೊತ್ತಿನಲ್ಲಿ ನಳದಮಯಂತಿಯರ ಮತ್ತೆ ಸುಯೋಗ, ಒಂದು ಸಾಕ್ಷುತ್ ಪಿಪಾಸಾರ್ಥ ಶ್ರಾಂತ ಶೇತೆ ತಪಸ್ವಿನಿ ಹಸಿವು ಬಾಯಾರಿಕೆಯಿಂದ ಕಂಗೆಟ್ಟ ನಿದ್ದೆ ಬಾರದೆ ಶ್ರಮಿಸುತ್ತಿರುವ ಅನುಕಂಪೆಗೆ ಪಾತ್ರಳಾದ ಆಕೆ ಎಲ್ಲಿ? ಯೋಚನೆ ಮಾಡ್ತಾ ಇದ್ದಾಳೆ ಅವಳು, ಸ್ಮರಂತೀತಸ್ಯ ಮಂದಸ್ಯ, ಎಲ್ಲವನ್ನು ಕಳ್ಕೊಂಡ ದುರ್ಭಾಗ್ಯನಾದ ಬಡವನ ಯೋಚನೆಯಲ್ಲಿ ಎಲ್ಲಿ ನಿದ್ದೆ ಮಾಡ್ತಾಳೆ? ಕಮಾಸಾಧ್ಯ ಉಪತಿಷ್ಠ, ಯಾರ ಆಸರೆ ಪಡೆದು ಅವಳು ಜೀವ ಹಿಡಿದು ನಿಂತಿದ್ದಾಳೆ? ಹೀಗೆ ಹಾಡ್ತಾ ಅಜ್ಞಾತವಾಸ ಯಾರಿಗೂ ತಿಳಿಯದ ನಳ, ಅವನ ರೂಪ ನೋಡಿದರೆ ಅವನಿಗೂ ಗೊತ್ತಿಲ್ಲ ಅಂತಹ ನಳ ಇದ್ದಾನೆ। ನಳ ದಮಯಂತಿಯರ ಮಕ್ಕಳನ್ನು ಇಂದ್ರಸೇನೆ ಇಂದ್ರಸೇನೆಯನ್ನು ಭೀಮರಾಜ ವಿದರ್ಭದಲ್ಲಿ ನೋಡಿದ, ವಾರ್ಷ್ಣೆಯ ಬಿಟ್ಟು ಹೋಗಿದ್ದಾನೆ ನಳನ ಸಾರಥಿ, ಇವರನ್ನು ಹುಡುಕ್ಬೇಕಲ್ಲ ಎಲ್ಲಿದ್ದಾರೆ ಅಂತ ಹೇಳಿ ಮೊದಲು ಹುಡುಕಿದ್ದು ಭೀಮರಾಜ ಹುಡುಕಿಸಿತ್ತು, ಅಲ್ಲಲ್ಲಿ ಬ್ರಾಹ್ಮಣರನ್ನು ಕಳುಹಿಸಿ ಎಲ್ಲಿಯಾದರೂ ನನ್ನ ಮಗಳ ಅಥವಾ ನನ್ನ ಅಳಿಯನ ಪರಿಚಯ ಆಗಿದ್ರೆ ಕರ್ಕೊಂಡು ಬನ್ನಿ ನೋಡಿ ಬನ್ನಿ ಅಂತ ಸುದೇವ ಎನ್ನುವ ಬ್ರಾಹ್ಮಣ ನಳನ ಮಿತ್ರ ದಮಯಂತಿಯ ಅಣ್ಣಂದಿರ ದಮ ದಾಂತ ದಮನರ ಗೆಳೆಯ ಅವ ಚೇದಿರಾಜಕ್ಕೆ ಬಂದಿದ್ದಾನೆ।
ಚೇದಿ ರಾಜ್ಯಕ್ಕೆ ಬಂದು ಸುಬಾಹುವಿನಲ್ಲಿರುವ ಸೈರಂಧಿಯಾಗಿ ಕಾಣುವ ದಮಯಂತಿಯನ್ನು ನೋಡಿ ಮಾತಾಡಿಸಿದ್ದಾನೆ. ನಾನು ವಿದರ್ಭದಿಂದ ಬಂದಿದ್ದೇನೆ, ಭೀಮರಾಜನ ಸನಿಹದಿಂದ. ಅವರೆಲ್ಲ ಕುಶಲರಿದ್ದಾರೆ, ನೀನು ದಮಯಂತಿ ತಾನೆ, ನಿನ್ನ ಕ್ಷಮೆಯನ್ನು ಅಂತ ಅವಳು ಹತ್ತುಬಿಟ್ಲು. ಊರಿನ ವಾರ್ತೆಯನ್ನೆಲ್ಲ ಕೇಳಿಕೊಂಡಳು. ಅವಳು ಹತ್ತದ್ದು ನೋಡಿ ಚೇದಿರಾಜನ ಮಗಳು ಸುನಂದೆ ಸಖಿ ಅವಳು ಹೋಗಿ ತಾಯಿಗೆ ಹೇಳಿಕೊಟ್ಳು, ಅಮ್ಮ ಬ್ರಾಹ್ಮಣನ ಜೊತೆಯಲ್ಲಿ ಮಾತಾಡ್ತಾ ಅವಳು ಅಳ್ತಾ ಇದ್ದಾಳೆ ಅಂತ. ಆ ಬ್ರಾಹ್ಮಣನನ್ನು ಕರೆಸಿಕೊಂಡ್ರು ರಾಜಮಾತೆ ರಾಣಿ, ಕೇಳಿದ್ಲು ಏನು ಸಮಾಚಾರ ಅಂತ. ಇದು ನಮ್ಮ ದೇಶದ ರಾಜನ ಕುಮಾರಿ ತಪ್ಪಿಹೋದವಳು ದಮಯಂತಿ, ನಿನಗೆ ಹೇಗೆ ಗೊತ್ತು, ಲಕ್ಷಣ ಗೊತ್ತು ಅಂತ. ಏನು ಲಕ್ಷಣ ಇದೆ? ಅಸ್ಯಾಹ್ಯೇಷಃ ಭ್ರೋರ್ಮಧ್ಯೆ ಸಹಜಃ ಪಿಪ್ಲುರುತ್ತಮಃ ಚಿನ್ನಭೂತಃ ವಿಭೂತ್ಯರ್ಥಂ ಅಯಂ ಧಾತ್ರ ವಿನಿರ್ಮಿತ. ಇವಳ ಎರಡು ಹುಬ್ಬುಗಳ ನಡುವೆ ಅಂದರೆ ಹಣೆಯ ನಡುವೆ ಒಂದು ಲಕ್ಷಣ ಇದೆ ಅಂತ. ಭ್ರುವೋರ್ಮಧ್ಯೆ ಸಹಜಃ ಪಿಪ್ಲುರುತ್ತಮಃ, ಅದು ಹುಟ್ಟಿದಂದಿನ ಇದ್ದ ಒಂದು ಚಿಹ್ನೆ ಮಚ್ಚೆ, ಪಿಪ್ಲು ಅಂತ ಕರೀತಾರೆ. ಪಿಪ್ಲು ಅಂದರೆ ಒಂದು ರಕ್ತದ ಕಪ್ಪು ತಿಲಕ, ಕೆಂಪು ಬಣ್ಣದಲ್ಲಿ ಹಣೆಯ ಮಧ್ಯದಲ್ಲಿ ಒಂದು ದೊಡ್ಡ ಚುಕ್ಕಿ ಇದೆ, ಅದು ಹುಟ್ಟಿದಾಗಲೇ ಇದ್ದದ್ದು. ಅದನ್ನು ನಾನು ನೋಡ್ತಾ ಇದ್ದೇನೆ. ಅವಳು ಕಪ್ಪಿಟ್ಟಿದ ಮುಖ, ತೊಳೆಯದೆ ಸ್ನಾನ ಮಾಡದೆ ಇಟ್ಟುಕೊಂಡ ದೇಹ, ಹಾಗಾಗಿ ಗೊತ್ತೇ ಆಗುವುದಿಲ್ಲ, ಅದು ಮಬ್ಬುಗಟ್ಟಿ ಹೋಗಿದೆ, ಮೋರೆ ಪೂರ್ತಿ ಕಾಣುವುದೇ ಇಲ್ಲ. ಅವ ಬಹಳ ಪರೀಕ್ಷೆ ಮಾಡಿ ಅದನ್ನು ನೋಡಿಕೊಂಡದ್ದು, ಅದನ್ನು ಹೇಳಿದ. ಹೌದು ಅಂತ ತೊಡಿಸಿಕೊಂಡು, ಅದು ಚಿನ್ನಭೂತಃ ವಿಭೂತ್ಯರ್ಥಂ ಅಯಂ ಧಾತ್ರ ವಿನಿರ್ಮಿತ. ಹಣೆಯಲ್ಲಿ ತಿಲಕ ಇಡ್ಲಿಕ್ಕೋಸ್ಕರ ಬ್ರಹ್ಮದೇವ ಸೃಷ್ಟಿಯಲ್ಲಿ ಅದನ್ನು ಕೊಟ್ಟಿದ್ದ ಅಂತ. ಸಹಜವಾದ ಚಿಹ್ನೆ. ಕೆಲವು ದನಗಳಿಗೆ ಹಣೆಯಲ್ಲಿ ನಾಮವೇ ಇರ್ತದೆ, ಬಿಳಿ ನಾಮ ಹಾಕಿಯೇ ಉಡ್ತವೆ, ಅದನ್ನು ದಾಸಿ ಅಂತ ಕರೀತಾರೆ ರೂಢಿಯಲ್ಲಿ ಮಾಮೂಲಿಯಾಗಿ. ಹಾಗೆ ಇದು ಭಗವಂತನ ದಾಸ್ಯದ ಒಂದು ಚಿಹ್ನೆಯಾಗಿ ಹಣೆಯಲ್ಲಿ ಒಂದು ಬೊಟ್ಟು ಹಿಡ್ಕೊಂಡೇ ಹುಟ್ಟಿದ್ದಂತೆ. ವ್ಯಾಸರು ಹೇಳ್ತಾರೆ ಅದನ್ನು ಪಿಪ್ಪಲು ಅಂತ. ಪಿಪ್ಪಲು ಅಂದರೆ ಮಚ್ಚೆ ಅಥವಾ ಚಿಹ್ನೆ. ಅದನ್ನು ಇಂಗ್ಲೀಷಲ್ಲಿ ನೇರ ಹೇಳ್ತಾರೆ ಪಿಂಪಲ್ ಅಂತ. ಸಂಸ್ಕೃತ ಶಬ್ದ ಎಷ್ಟು ತದ್ವತ್ತಾಗಿ ಹೊರಗೆ ಬಂದಿದೆ ಅಂತ. ಪಿಪ್ಲು ಅಂದರೆ ಸಂಸ್ಕೃತ ಪಿಂಪಲ್ ಅಂತ. ಅದನ್ನು ಸರಿ ಹೇಳಲಿಕ್ಕೆ ಬಾರದು ಅದನ್ನು ಅರ್ಧ ಭಾಷೆಯಲ್ಲಿ. ಅಂದರೆ ಇಂಗ್ಲೀಷು ಅಂದರೆ ಅದು ಕಡೆಯ ಸ್ವರಾಕ್ಷರವನ್ನು ಬಿಟ್ಟುಬಿಡು, ಕಡೆಗೊಂದು ಸ್ವರಾಕ್ಷರ ಹಾಕಿದರೆ ಅದು ಕನ್ನಡ. ಬಸ್ಸು ಅಂದರೆ ಕನ್ನಡ, ಬಸ್ ಅಂದರೆ ಇಂಗ್ಲೀಷ್, ಪೆನ್ನು ಅಂದರೆ ಕನ್ನಡ, ಪೆನ್ ಅಂದರೆ ಇಂಗ್ಲೀಷ್. ಹಾಗೆ ಇಂಗ್ಲೀಷ್ ಶಬ್ದಕ್ಕೆ ಎಲ್ಲಿಯಾದರೂ ಸ್ವರ ಹಾಕಿಬಿಟ್ರೆ ಅದು ಕನ್ನಡ, ಸಂಸ್ಕೃತದ ಸ್ವರವನ್ನು ತಪ್ಪಿಸಿ ಹಾಕಿದರೆ ಅದೇ ಇಂಗ್ಲೀಷು. ಭಾಷೆಯ ಸಾಮರಸ್ಯ ಸಂಸ್ಕೃತದ ಭಾಷೆಯಲ್ಲಿಂತಹ ಸೊಗಸು ಹೆಚ್ಚು. ಆಚಾರ್ಯರಿಂದ ಪೂರ್ವವಾದ ಸಂಸ್ಕೃತ ಭಾಷೆಯ ಶಬ್ದವನ್ನು ಹೊರಗೆ ಕೊಟ್ಟದ್ದುಂಟು ಬದರ ಅಂತ. ಬದರ ಅಂದರೆ ಅದು ವೇದವ್ಯಾಸರು ಕೊಟ್ಟ ಶಬ್ದ, ಪುರಾಣದಲ್ಲಿದ್ದದ್ದು. ಯಾರಿಗೂ ಅರ್ಥ ಆಗಲಿಲ್ಲ ಬದರ ಅಂದರೆ ಹೆಚ್ಚಿನ ಅಂಶ ಬೊಗರಿ ಹಣ್ಣು ಇರಬೇಕು ಅಂತ ಎಲ್ಲರೂ ತಮಾಷೆ ಮಾಡಿ. ಅದು ಕೃಷ್ಣನಿಗೆ ಹೇಳಿದ್ದು ಬದರ ಪಾಂಡು ಬದನಃ ಅಂತ. ಬೊಗರಿ ಹಣ್ಣಿನಂತೆ ಸುಂದರವಾದ ಮೋರೆ ಅಂತ ದೇವರಿಗೆ. ಅಂದರೆ ನಾವು ಚಿಕ್ಕ ಮಕ್ಕಳನ್ನು ನೋಡಿದರೆ ಓ ಬುಗ್ರಿ ಹಾಗೆ ಉಂಟಂತೇವೆ, ಅಂದರೆ ಗುಂಡು ಗುಂಡಗಿದ್ದರೆ ಅಂತ. ಹಾಗೆ ದೇವರ ಮೋರೆ ದುಂಡಗಿತ್ತು ಅಂತ ಯೋಚನೆ ಮಾಡಿದರು. ಅದಕ್ಕೆ ಆಚಾರ್ಯ ಮತ್ತರು ಹೇಳ್ತಾರೆ ನಿಮ್ಮ ತಲೆ ಅಂತಾರೆ ಗುಂಡಿಗಿರುವುದು. ಬದರ ಅಂದರೆ ಚಂದ್ರ. ಮಾನವೋ ಬದರ ಸಿಂಧುವು ಶಶಿನಸ್ತು ತ್ರಿನಾವಕಂ ಅಂತ ಘೋಷ ಕೊಡ್ತಾರವರು. ಸ್ಥೈರ್ಯವನ್ನು ಕೊಡತಕ್ಕಂತಹ ಮನಸ್ಸಿನ ಅಧಿದೇವತೆಯಾದ ಚಂದ್ರನನ್ನು ಬದರ ಅಂತ ಕರೀತಾರೆ ಅಂತ ಸಂಸ್ಕೃತ ಸಾಹಿತ್ಯದಲ್ಲಿ ಒಂದು ಅಪೂರ್ವವಾದ ಕೊಡುಗೆ ಆಚಾರ್ಯ ಮಂತ್ರ. ಅದು ಸಂಸ್ಕೃತದ್ದೇ, ವೇದವ್ಯಾಸರದ್ದೇ ಭಾಷೆ, ಆದರೆ ಅದಕ್ಕೆ ಅರ್ಥ ಕಲ್ಪಿಸಿ ಚಂದ ಮಾಡಿದ್ದು, ವಿಪುಲಗೊಳಿಸಿದ್ದು ಆಚಾರ್ಯ ಮಂತ್ರ. ಅಲ್ಲವರು ಹೇಳಿದ ತಕ್ಷಣ ಬದರ ಅಂದರೆ ಚಂದ್ರ ಆಗಬೇಕಾ? ಅವರು ಇನ್ನೊಂದು ಯಾವುದೋ ಕೋಶ ಕೊಡ್ಬೋದು ಬೇಕಾದರೆ, ಅದು ಹೇಗಾಗುತ್ತೆ ಅಂತ. ಅದು ಬದರ ಎನ್ನುವುದು ಚಂದ್ರವಾಜಿಯಾಗಿ ಉಂಟು ಎನ್ನುವುದನ್ನು ಬನ್ನಂಜಿಯವರು ಹುಡುಕಿ ಹೇಳಿದ್ರು. ಅರೇಬಿಕ್ಕಲ್ಲಿ ಉರ್ದು ಭಾಷೆಯಲ್ಲಿ ಇವತ್ತು ಸಹ ಚಂದ್ರನನ್ನು ಬದರ್ ಅಂತ ಹೇಳ್ತಾರಂತೆ.
ಬದರ್ ಅಂತವರು ಚಂದ್ರನನ್ನು ಕರೀತಾರೆ. ಇದು ಅರೇಬಿಕ್, ಅದು ಸಂಸ್ಕೃತದ ಶಬ್ದ. ಯಾವುದೋ ಒಂದು ಭಾಷೆಯಲ್ಲಿ ಮಾತ್ರ ಒಗೆಯುವುದಿದೆ. ಸಂಸ್ಕೃತಜ್ಞರು ಬದರ ಅಂತ ಕರೆಯುವುದಿಲ್ಲ, ಕನ್ನಡದವರು ಕರೆಯುವುದಿಲ್ಲ, ಮತ್ತೆಲ್ಲಿಯೂ ಕಾಣುವುದಿಲ್ಲ. ಹಾಗೆ ಸಂಸ್ಕೃತದಲ್ಲಿದ್ದ ಹೇರಳವಾದ ಸೊತ್ತು ಭಾಷೆ ಭಾಷೆಗೆ ಚೆನ್ನಾಪಿಲ್ಲಿಯಾಗಿ ಹೋಗಿಬಿಟ್ಟಿದೆ. ಕರ್ಬ ಅಂತೇವೆ, ಕರ್ಬ ಎನ್ನುವುದು ಸಂಸ್ಕೃತ, ಅದು ತುಳು. ಇವತ್ತು ನಾವು ಕರ್ಬ ಅಂದ್ರೆ ತುಳು, ಕನ್ನಡದಲ್ಲಿ ಕರ್ಬ ಹೇಳಿದ್ರೆ ಗೊತ್ತಾಗುವುದಿಲ್ಲ ಎಂತಂದು ಯೋಚನೆ ಮಾಡ್ತಾರೆ. ಅದು ಕಬ್ಬಿಣ ಹೇಳಬೇಕಾಗ್ತದೆ. ಸಂಸ್ಕೃತದ ಶಬ್ದ ಕರ್ಬ ಅಂದ್ರೆ ನೇರ. ಹೀಗೆ ಅಪೂರ್ವವಾದ ಅಶನ ಎನ್ನುವುದು ಸಂಸ್ಕೃತ ಶಬ್ದ, ಅದು ತುಳುವಿನಲ್ಲಿ ಮಾತ್ರ ಉಂಟು. ಊಟ ಅಂತ ಹೇಳಬೇಕು ಕಷ್ಟಪಟ್ಟು, ಎಲ್ಲಿಗೆಲ್ಲಿಯೂ ಹೇಳಬೇಕು ಶಬ್ದ. ಸಂಸ್ಕೃತದ ಹಳೆಯ ಶಬ್ದಗಳೆಲ್ಲ ಬಹಳ ಸುಂದರವಾಗಿ ನಮ್ಮ ಆಡು ಭಾಷೆಗಳಲ್ಲಿ ಇತರ ಭಾಷೆಗಳಲ್ಲಿ ಹಾಸುವಕ್ಕಾಗಿದೆ. ಅದರಂತೆ ಇಲ್ಲಿ ಪಿಪ್ಲು ಶಬ್ದವನ್ನು ಕರೆದು ಇಂಗ್ಲಿಷ್ ಓದಿದವರಿಗೆ ಬೇಗ ಅರ್ಥ ಆಗುತ್ತೆ. ಇಲ್ಲಿದ್ದ ಪಿಪ್ಲು ಅಂದ್ರೆ ಕೋಶ ನೋಡಿದ್ರೂ ಸಿಗುವುದಿಲ್ಲ ಕಡೆಗೆ ಎಂಥದ್ದು ಅಂತ. ಹಣೆಯಲ್ಲಿ ತುಂಬಿದ ಆ ಮಚ್ಚೆ ನಾನು ನೋಡಿ ಅದು ದಮಯಂತಿಯಿಂದ ತೀರ್ಮಾನ ಮಾಡಿದ್ದೇನೆ ಅಂತ. ಹೌದೊಂದು ಅವಳು ರಾಣಿ, ತಿಕ್ಕಿಯೆಲ್ಲ ನೋಡಿ, ಮೊರೆ ಎಲ್ಲ ತೊಳೆದು ನೋಡಿ, ಬಹಳ ಖುಷಿಪಟ್ಲು ರಾಣಿ. ಅವಳು ಹೋಗಿ ಸೇರಿದ್ದು ಮನೆ ಸಾಮಾನ್ಯ ಮನೆ ಇಲ್ಲ ಅದು. ಮತ್ತೆ ನೋಡುವಾಗ ರಾಣಿ ಸಮಾಚಾರ ಹೇಳ್ತಾಳೆ, ನೋಡು ನೀನು ನನ್ನ ಸಹೋದರಿಯ ಮಗಳು, ನಿನ್ನ ತಾಯಿ ನಾನು ಮತ್ತೆ ಅಕ್ಕ ತಂಗಿಯರು, ನಿನ್ನನ್ನು ನಾನು ನೋಡಿದ್ದೇನೆ. ತಂತು ಜಾತಾಮಯ ದೃಷ್ಟ ದಶಾರಣ್ಯೇಶು ಪಿತೃಗೃಹೆ, ನನ್ನ ಅಪ್ಪನ ಮನೆಯಲ್ಲಿ ದಶಾರಣ ದೇಶದಲ್ಲಿ ನೀನು ಹುಟ್ಟುವಾಗ ನಾನಿದ್ದೆ, ನೀನು ಹುಟ್ಟುವಾಗ ನಿನ್ನ ಮೋರೆ ನೋಡಿದ್ದೇನೆ, ನಾನು ಅಲ್ಲಿ ಕಲೆಯನ್ನು ನೋಡಿದ್ದೇನೆ. ಹಾಗಾಗಿ ನೀನು ಹೌದೊಂದು ಗೊತ್ತಾಗಿದ್ದೀವಿ, ಇದು ನಿನ್ನ ಸಹೋದರಿಯ ಮಗಳು ಹೌದು, ನೀನು ದಮಯಂತಿ ನನಗೆ ಗೊತ್ತಾಗಿದೆ ಅಂದು. ನಾವಿಬ್ರು ಅಹಂಚ ಅಹಂ ತವ ಸುತಾ ಚೈವ ರಾಜನ್ಯಸ್ಯ ಮಹಾತ್ಮನಃ ಸುತೇ ದಶಾರಣಾಧಿಪತೆ ಸುಧಾಮನಃ ಚಾರುದರ್ಶನೇ. ಅವಳು ಹೇಳಿಕೊಳ್ಳುವಳ್ಳಿಯೂ ತನ್ನ ತಂದೆಯಿಂದಾಗಿ ಎಷ್ಟು ಹೆಮ್ಮೆ ಪಡ್ತಾಳೆ ನೋಡಿ, ಎಷ್ಟು ಶಬ್ದ ಹಾಕ್ತಾಳೆ. ನೀನು ಮತ್ತೆ ಅಲ್ಲ, ನಿನ್ನ ತಾಯಿ ಮತ್ತೆ ನಾನು ಇಬ್ಬರೂ ಸಹ ರಾಜನ್ಯಸ್ಯ ಮಹಾತ್ಮನಃ ದಶಾರಣಾಧಿಪತೆ ಸುಧಾಮನಃ, ಬಹಳ ದೊಡ್ಡ ಹೆಸರುವಾಸಿಯಾದ ರಾಜನಾದ ದಶಾರಣ ದೇಶದ ಒಡೆಯನಾದ ಸುಧಾಮ ಎನ್ನುವವನ ನಾವಿಬ್ರು ಮಗಳಂದಿರು, ನಿನ್ನ ತಾಯಿ ಮತ್ತೆ ನಾನು. ಮತ್ತೆ ಏನಾಯಿತು ಅಂದ್ರೆ, ಭೀಮಸ್ಯ ರಾಜ್ಞ ಸಾ ದತ್ತ, ಅವಳನ್ನು ವಿದರ್ಭ ದೇಶದ ಭೀಮರಾಜನಿಗೆ ಮಗಳು ಮದುವೆ ಮಾಡಿಕೊಟ್ರು. ವೀರಬಾಹೋ ಅಹಂ ಪುನಃ, ನನ್ನ ನೀ ಚೇದಿರಿ ದೇಶದ ರಾಜನಾದ ವೀರಬಾಹುವಿಗೆ, ಸುಬಾಹು ವೀರಬಾಹು ಎಲ್ಲ ಒಂದೇ ಹೆಸರು ಕೊಟ್ಟಿದ್ದಾರೆ. ಆನಂದ್ರೆ ಏನಾಯಿತು ಕತೆ ಎಲ್ಲ ಗೊತ್ತಿಲ್ಲ ನಮಗೆ. ಹಿಂದಿನ ಕಾಲದಲ್ಲಿ ಎಲ್ಲ ಅರಸೊತ್ತಿಗೆಯ ಸಂಪರ್ಕ ಅಂದ್ರೆ ಇದೆಯ, ಮತ್ತೆ ಅವರು ಹೋಗುವುದು ಇಲ್ಲ, ಇವರು ಬರುವುದು ಇಲ್ಲ, ಸ್ವಯಂವರದಲ್ಲಿ ಮದುವೆ ಮಾಡಿ ಕೊಟ್ಟಿತೋ ಮುಗಿಯಿತೆ. ಆದರೆ ನೀನು ನನ್ನ ಸೋದರಿ, ಮತ್ತೆ ಅಮ್ಮನ ಅಪ್ಪನ ಮನೆಗೆ ಬಂದು ತವರಿಗೆ ಬಂದು ನಿನ್ನನ್ನು ಹಡೆದದ್ದು ನನಗೆ ಗೊತ್ತು, ನಾನು ನೋಡಿದ್ದೇನೆ ಆಗ ಬಂದು, ಮತ್ತೆ ಏನಾಯಿತು ಗೊತ್ತಿಲ್ಲ. ಹಾಗಾದ್ರೆ ನೀನು ದಮಯ, ನನ್ನ ಸೋದರಿಯ ಮಗಳು ನೀನು, ನಾನು ತಿಳಿಸಿಕೊಡ್ತೇನೆ ಅಪ್ಪನಲ್ಲಿಗೆ ಹೇಳಿ ಭೀಮರಾಜನಲ್ಲಿಗೆ ಕಳುಹಿಸಿಕೊಡ್ಲಿಕ್ಕೆ ವ್ಯವಸ್ಥೆ ಮಾಡ್ತಾಳೆ ತಂದೆಯಲ್ಲಿಗೆ. ಇವಳು ಹೇಳ್ತಾಳೆ, ನನ್ನ ಮಕ್ಕಳನ್ನು ನೋಡಬೇಕು ನನಗೆ, ನಾನಲ್ಲಿ ಹೋಗ್ತೇನೆ ಅಂತ. ಸರಿ, ಇಂಥ ಭೀಮರಾಜನಲ್ಲಿಗೆ ಮೊದಲು ಸಿಕ್ಕಿದ್ದು ದಮಯಂತಿ. ತಂದೆಯ ಮನೆಗೆ ಹೋದ್ಲು, ಭೀಮರಾಜನಲ್ಲಿಗೆ ಹೋದ್ಲು. ಅಲ್ಲಿ ಹೋದ ನಂತರ ಹೇಳಿದ್ಲು ಅಮ್ಮನ ಹತ್ರ, ನಾನು ಹುಡುಕ್ಬೇಕು ನಳನನ್ನು, ಅದಕ್ಕೆ ನನಗೆ ಬ್ರಾಹ್ಮಣರ ಸಹಾಯ ಬೇಕು. ಆಗಲಿ ಅಂತ ಅವಳು ಒಂದು ಪದ್ಯ ಹಾಕಿದ್ಲು, ಒಂದು ಮಾತು ಹೇಳುತ್ತಾ ಹೋಗಿ, ಈ ಮಾತಿಗೆ ಯಾರಾದರೂ ಉತ್ತರ ಕೊಟ್ರೆ ಯಾರೊಂದು ಗುರುತಿಟ್ಟುಕೊಂಡು ಬನ್ನಿ ಅಂತ. ಕೊನುತ್ವಂ ಕಿತವ ಚಿತ್ವ ವಾಸೋರ್ಥಂ ಪ್ರಸ್ಥಿತೋ ಮಮ ಉತ್ಸೃಜ್ಯ ವಿಪಿನೇ ಸುಪ್ತಾಂ ಅನುರಕ್ತಾಂ ಪ್ರಿಯಾಂ ಪ್ರಿಯ. ಎಲ್ಲಿದ್ದಾನೆ ಆ ಮೋಸಗಾರ? ಕೊನುತ್ವಂ ಕಿತವ, ಆ ಮೋಸ ಮಾಡಿದವ ಚಿತ್ವ ವಾಸೋರ್ಥಂ, ಅರ್ಧ ಬಟ್ಟೆಯನ್ನೇ ತುಂಡರಿಸಿ ಮೋಸ ಮಾಡಿದವ ಎಲ್ಲಿದ್ದಾನೆ? ಇವಳ ಪ್ರಶ್ನೆ. ಯಾರು ಅಂತ ಇಲ್ಲಿದ್ರು. ಆದರೆ ಶಬ್ದ ಇದು ಸಂಸ್ಕೃತ ಸಾಹಿತ್ಯದಲ್ಲಿ ಬಹಳ ದೂರ ಹಾಕಿ ಹಾಕಬಾರ್ದಂತ ಶಬ್ದಗಳನ್ನು. ಎಲ್ಲಿಂದೆಲ್ಲಿಯೋ ಶಬ್ದ ಹಾಕಿದ್ದಾಳೆ ಇವಳು. ಅಂದ್ರೆ ಯಾರಿಗೂ ಪಕ್ಕ ನೋಡಿದ್ರೆ ಗೊತ್ತಾಗಬಾರ್ದು, ಗೊತ್ತಿದ್ದವರಿಗೆ ಮಾತ್ರ ಗೊತ್ತಾಗಬೇಕು. ಗುಣತ್ವಂ ಕಿತವಹ, ಆ ಮೋಸಗಾರೆಯಲ್ಲಿ ಯಾರು ಉತ್ತರ ಕೊಡೋದಿಲ್ಲ. ಯಾಕೆ ನಾನಂದ್ರೆ ಓ ಇವ ಮೋಸ ಮಾಡಿದವ ಅಂತಾಗ್ತದೆ, ಪಕ್ಕ ಯಾರು ಉತ್ತರ ಕೊಡ್ಲಿಕ್ಕೆ ಹೋಗುದಿಲ್ಲ. ಚಿತ್ವ ವಾಸೋರ್ಧಂ, ಬಟ್ಟೆ ತುಂಡು ಮಾಡಿ, ಇದೆಂತದ್ದು ಬಟ್ಟೆ ತುಂಡು ಮಾಡಿ ಯಾರು ಮೋಸ ಮಾಡ್ಲಿಕ್ಕಿಲ್ಲ, ಮರೆತು ಬಿಡ್ತಾರೆ ಕಥೆಯನ್ನು.
ಚಿತ್ವಾ ವಾಸೋರ್ಧಂ ಪ್ರಸ್ಥಿತಃ ಮಮ, ತುಂಡು ಮಾಡಿ ಹೋಗಿದ್ದಾನೆ. ಎಲ್ಲಿಂದ ಮತ್ತೆ ಹೇಳಿದ್ದು? ಉತ್ಸೃಜ್ಯ ವಿಪಿನೇ ಸುಪ್ತಾಂ, ಕಾಡಿನಲ್ಲಿ ತುಂಡು ಮಾಡಿ ಹೋದದ್ದಂತೆ. ಒಂದಕ್ಕೊಂದು ಸಂಬಂಧ. ಯಾವಾಗ? ಸುಪ್ತಾಂ, ಮಲಗಿದ್ದಾಗ. ಮಲಗಿದ್ದಾಗ ಕಳ್ಳರು ಬಟ್ಟೆ ಕದಿಯುವುದುಂಟು. ಇದನ್ನು ಅನುರಕ್ತಾಂ, ಮಡಿದಿದ್ದೆ ಬಟ್ಟೆ ಅದು. ಪ್ರಿಯಾಂ, ಪ್ರಿಯ. ಓ ಪ್ರಿಯಕರನೇ, ಎಲ್ಲಿಯೋ ಒಂದು ದೊಡ್ಡ ಕಾಡಿನಲ್ಲಿ ನನ್ನನ್ನು ಬಿಟ್ಟು ಬಟ್ಟೆ ತುಂಡರಿಸಿ ಮೋಸ ಮಾಡಿ ಹೋಗಿದ್ದೀಯಲ್ಲ, ನೀನು ಎಲ್ಲಿದ್ದೀ? ಇದವಳ ಪ್ರಶ್ನೆ. ಹೀಗೆಲ್ಲ ಬಹಳ ಚಮತ್ಕಾರದ ಶ್ಲೋಕಗಳ ಜೊತೆಯಲ್ಲಿ ಹೇಳಿಕೊಳ್ಳಿಸಿದ್ದಾಳೆ. ಬ್ರಾಹ್ಮಣರು ಊರು ಊರು ತಿರುಗುವುದು, ಈ ಮಾತನ್ನು ಗಟ್ಟಿ ಕೇಳುವಾಗ ಹೇಳುವುದು. ಅದು ಮಂತ್ರ ಹೇಳಿದಾಗೆ ಆಗ್ತಿತ್ತು ಕೆಲವರಿಗೆ, ಎಂಥದ್ದು ಹೇಳ್ತಾರೆ ಹೋಗ್ತಿದ್ರು. ಹೀಗೆ ಹೋದವರು ಅಯೋಧ್ಯೆಯಲ್ಲಿ ಋತುಪರ್ಣನಲ್ಲಿಗೆ ಬಂದು ಪರ್ಣಾದ ಎನ್ನುವ ಈ ಶ್ಲೋಕವನ್ನು ಹೇಳಿದ. ಹೇಳಿದಾಗ ಈ ಬಾಹುಕ ಇದ್ದಾನಲ್ಲ, ನಳ ಅಲ್ಲ ಅಲ್ಲಿರುವ ಬಾಹುಕ, ಅವನು ಉತ್ತರಿಸಿದ. ಅದೆಲ್ಲ ದುಃಖದ ಪ್ರಸಂಗದಲ್ಲಿ ಆಗುವ ಕಥೆಗಳು. ಯಾಕಂತೆ ಹಾಗೆ? ಬೆಬೈತುತ್ವಾಂ ಗೋಪಾಯಂತಿ ಕುಲಸ್ತ್ರೀಯ, ನಿಜವಾಗಿ ಒಳ್ಳೆಯ ಸ್ತ್ರೀಯರು, ವಂಶದಲ್ಲಿ ಹುಟ್ಟಿ ಬಂದವರು ಅಂತಹ ದುಃಖದ ಪ್ರಸಂಗಗಳನ್ನೆಲ್ಲ ಹೊತ್ತುಕೊಳ್ಳುವುದಿಲ್ಲ, ಯೋಚನೆಯಲ್ಲಿ ತರುವುದಿಲ್ಲ. ಅಷ್ಟೇ ಅಲ್ಲ, ಅವರು ಬದುಕಿರ್ತಾರೆ ಮತ್ತೆ ಪ್ರಾಣಾನ್ನ ಚಾರಿತ್ರ ಕವಚಾನ್ನ ಧಾರಯಂತಿವರ ಸ್ತ್ರೀಯ, ಅವರು ತಮ್ಮದೇ ಆಗಿರತಕ್ಕ ಪ್ರಾಣವನ್ನಾಗಲಿ ಅಥವಾ ಚಾರಿತ್ರವನ್ನಾಗಲಿ ಅವರು ರಕ್ಷಣೆ ಮಾಡಿಕೊಳ್ತಾರೆ. ದೇವರು ರಕ್ಷಣೆ ಮಾಡುತ್ತಾರೆ. ಕೆಲವೊಮ್ಮೆ ಆಪತ್ತು ಕಾಲದಲ್ಲಿ, ಕಷ್ಟಕಾಲದಲ್ಲಿ ಹೀಗೆಲ್ಲ ಆಗುವುದುಂಟು. ಏನಾದರೂ ದುಃಖದ ಪ್ರಸಂಗದಲ್ಲಿ ಆದದ್ದನ್ನೆಲ್ಲ ಅದನ್ನೆಲ್ಲ ನೆನಪಿಟ್ಟುಕೊಳ್ಬಾರದು, ಅದನ್ನೆಲ್ಲ ಮರೆತುಕೊಳ್ಬೇಕು ಅಂತ ಹೇಳಿಬಿಟ್ಟೆ. ಇವತ್ತು ಹೋಗಿ ಸೀದು ಉತ್ತರ ತಂದ ದಮಯಂತಿಗೆ. ಹೀಗೆ ಒಂದೊಬ್ಬ ಅಲ್ಲಿದ್ದಾನೆ, ಬಹಳ ವಿಚಿತ್ರನಾಗಿದ್ದಾನೆ ಮಾತ್ರ, ಕುದುರೆಯನ್ನು ಓಡಿಸುವವನಂತೆ. ಋತುಪರ್ಣ ರಾಜನ ಅಶ್ವಶಾಲಾ ಅಧ್ಯಕ್ಷವ, ಬಾಹುಕ ಅಂತ ಹೆಸರು. ಉತ್ತರ ಕೊಟ್ಟ. ಸರಿ, ಹಾಗಾದ್ರೆ ಅವನೇ, ಮತ್ತಾರೂ ಅಲ್ಲ. ಉತ್ತರ ಯಾರೂ ಕೊಡ್ಲಿಲ್ಲ. ಯಾವ ದೇಶದ ಯಾವ ಅರಸನು ಯಾವ ವ್ಯಕ್ತಿ ಹೇಳದೇ ಇದ್ದಾಗ ಇದು ಅವನೇ ಇರಬೇಕು. ಒಂದು ಕೆಲಸ ಮಾಡಿ, ಆವತ್ತಿನ ಕಾಲದಲ್ಲಿ ಬಹಳ ವೇಗವಾಗಿ ಕುದುರೆಯನ್ನು ಓಡಿಸುವ ಅಂದ್ರೆ ನಳ ಮಾತ್ರ. ಎರಡು ಮೂರು ಜನ ಇದ್ರಂತೆ. ಒಂದು ಮಾತಲಿ ಇಂದ್ರನ ಸಾರಥಿ, ಇನ್ನೊಬ್ಬ ನಳ, ಮತ್ತೊಬ್ಬ ಶಾಲಿಹೋತ್ರ. ಅವನು ಅಶ್ವಗಳದ್ದೇ ಬಹಳ ತಜ್ಞ ಅಂತೆ. ಆ ಕಾಲದಲ್ಲಿದ್ದ ಶಾಸ್ತ್ರಕಾರ ಗುರುತಿಸಿದ್ದು. ಆದ್ರಿಂದ ಇಂದು ಹೆಚ್ಚಿನ ಅಂಶ ನಳನೇ ಇರಬೇಕು. ಒಂದು ಕೆಲಸ ಮಾಡು, ನೀನು ಹೋಗಿ ಹೇಳು. ಹೋದ ನಂತರ ಹೇಳು, ನಾಳೆ ದಮಯಂತಿಗೆ ಮದುವೆ ಅಂತ. ಸೂರ್ಯೋದಯೇ ದ್ವಿತೀಯಂಸ ಭರ್ತಾರಂ ವರಯಿಷ್ಯ, ನಾಳೆ ಬೆಳಿಗ್ಗೆ ಸೂರ್ಯೋದಯ ಕಾಲದಲ್ಲಿ, ಇವತ್ತು ಹೋದದ್ದವನು, ನಾಳೆ ಮದುವೆ ಅಂತ ಹೇಳಬೇಕು. ಅಂದ್ರೆ ಒಂದೊಮ್ಮೆ ಕುದುರೆ ಹೊಡೆಯುವವನು ನಳನೇ ಆಗಿದ್ರೆ ಬರ್ತಾನೆ, ಇಲ್ಲ ಅಂದ್ರೆ ಬರ್ಲಿಕ್ಕೆ ಆಗುದಿಲ್ಲ. ನಾಳೆ ಮದುವೆ ಅಂತ ಇವತ್ತು ಹೇಳಿದ್ರೆ ಎಲ್ರು ಹಾಗೆ ಮಾಡೋದು, ಬರಬಾರದು ಅಂತ ಇದ್ರೆ ಕಡೆಯ ಕಾಲಕ್ಕೆ ಇನ್ವಿಟೇಷನ್ ಕಳಿಸಿಕೊಡು. ನೋಡಿ, ಆಗ್ಲೇ ಇಲ್ಲ, ಬಹಳ ಕಷ್ಟ. ಅರ್ಜೆಂಟ್ ಅರ್ಜೆಂಟ್ ಫಿಕ್ಸ್ ಆಯ್ತು. ನಾಳೆ ಒಂದು ಬಂದು ಮದುವೆ ಮಾಡಿ ಮಂತ್ರಾಕ್ಷರಿಗೆ ಹೋಗ್ಬೇಕು. ಅವನಾಗ ಕೂಡಲೇ ಹೇಳ್ತಾರೆ, ಶಾ ನಾಳೆ ಅಲ್ಲಿ ಹೋಗ್ಲಿ ಕುಂಡಿ, ಇವ್ ಒಳ್ಳೇದಾಯ್ತು ಅಂತ ಕೈ ಮುಗಿದಲ್ಲಿ ಬಿಡುದು. ಹಾಗೆ ಇದಾಯ್ತು. ಸೂರ್ಯೋದಯೇ ದ್ವಿತೀಯಂಸ ಭರ್ತಾರಂ ವರಯಿಷ್ಯತಿ, ನಾಳಿನ ಸೂರ್ಯೋದಯ ಕಾಲದಲ್ಲಿ ದಮಯಂತಿ ಎರಡನೆಯ ಗಂಡನನ್ನು ವರಿಸುತ್ತಾಳೆ ಅಂತ. ಅದು ಹುಡುಕುವುದೇ ಮತ್ತೆ ದ್ವಿತೀಯಂ ಭರ್ತಾರಂ ವರಯಿಷ್ಯತಿ. ಇದರಲ್ಲೇನು ಆಕ್ಷೇಪಣೆ ಇಲ್ಲ, ಯೋಚನೆ ಇಲ್ಲ. ಬೇಕಾದವರು ಬರ್ತಾರಾಗ. ಇದು ಸ್ವಯಂವರ, ಎರಡನೆಯ ಸ್ವಯಂವರ. ಎರಡನೆಯ ಸ್ವಯಂವರ ಅಂತಾದ್ರೆ ಅಯ್ಯೋ, ದಮಯಂತಿಯನ್ನು ಮೊದಲಂತ ಮದುವೆ ಆಗಿದ್ದಾರೆ, ಬೇಡಾದ್ರೂ ಬರೋದು ಬೇಡ, ಬೇಕಾದವರು ಬನ್ನಿ ಅಂತ. ದ್ವಿತೀಯಂ ವರಯಿಷ್ಯತೆ ಅಂತ ಇದು ಇತಿಹಾಸದಲ್ಲಿ ಇಷ್ಟು ದೊಡ್ಡ ಹೆಸರಾಗಿ ಬಂದದ್ದಿಲ್ಲ, ಇಲ್ಲಿ ಅಂತೂ ಬಂದಿದೆ. ನೋಡುವ ಏನಾಗುತ್ತೆ ಅಂತ ಆಯ್ತು. ಇವ ಹೋಗಿ ಹೇಳಿದ. ಸುದೇವನನ್ನು ಕಳಿಸಿದ್ದಾರೆ ಮತ್ತೆ. ಉತ್ತರ ತಂದವ ಬೇರೆ, ನಳನ ಗೆಳೆಯನನ್ನೇ, ಆಪ್ತ ಸೇವಕನನ್ನೇ ಕಳಿಸಿದ್ದಾರೆ ಹೋಗಿ ಹೇಳು ಅಂತ. ಅಲ್ಲಿ ಬಂದು ಹೇಳಿದ, ರಾಜ ಕೇಳಿದ, ಋತುಪರ್ಣನಿಗೆ ಹೇಳಿಸಿದ್ದದನ್ನು. ಋತುಪರ್ಣ ಹೋಗುವ ಅಂದ. ದಮಯಂತಿ ಒಂದು ಹುಡುಗಿ ಸಿಕ್ಕುವುದಾದ್ರೆ ಯಾರಿಗೆ ಬೇಡ, ಸ್ವಯಂವರಾದ್ರೂ ಹೋಗುವುದರಲ್ಲಿ ತಪ್ಪಿಲ್ಲ. ಹೊರಟ. ಅವನಿಗೆ ಭರವಸೆ ಅಶ್ವಶಾಲಾಧ್ಯಕ್ಷನ ಮೇಲೆ. ನಾಳೆ ಬೆಳಿಗ್ಗೆ ಖಂಡಿತವಾಗಿ ಆತ ವಿದರ್ಭವನ್ನು ಮುಟ್ಟಿಸ್ತಾನೆ ನನ್ನ ದೇಶದಿಂದ. ಅಷ್ಟು ಕುದುರೆಯಲ್ಲಿ ಆತನಿಗೆ ಪಳಗಿದ ಕೈಯಿಂದ ಹೋಗಿ ಬಾಹುಕನ ಹತ್ರ ಕೇಳ್ತಾನೆ, ನಾಳೆ ನಾವು ವಿದರ್ಭಕ್ಕೆ ಹೋಗ್ಬೋದು ಮದುವೆ ಅಂತೆ. ಇವನಿಗೆ ತುಂಬ ಸಂಕಟ ಆಗ್ತಾ ಉಂಟು, ಬಹಳ ವ್ಯಥೆ ಪಟ್ಟ. ಯೋಚನೆ ಮಾಡಿದ, ಈ ಹೆಂಗಸರ ನಂಬಲಿಕ್ಕೆ ಸಾಧ್ಯ ಇಲ್ಲ. ಯಾವ ಹೊತ್ತಿನಲ್ಲಿ ಹೇಗೆ
ಚಿತ್ತವನ್ನು ಬದಲಿಸ್ತಾರೋ ಗೊತ್ತಿಲ್ಲ. ಗೋಸುಂಬಿ ಜಾತಿಗಳು ಬಹಳ ಯೋಚನೆ ಮಾಡ್ತಾ ಇದ್ದಾನೆ, ಸಂಕಟ ಪಡ್ತಾ ಇದ್ದಾನೆ, ಆದರೂ ನಂಬಿಕೆ ಇಲ್ಲ. ಅವ ಹೇಳ್ತಾನೆ, ಎಂತ ಅಂತ ಹೋಗಿಯೇ ನೋಡುವ, ಋತುವರ್ಣನನ್ನು ಕರ್ಕೊಂಡು ಹೋಗುವುದಕ್ಕಿಂತ ಹೆಚ್ಚು ನನಗೆ ಹೋಗಲಿಕ್ಕೆ ಸಿಗ್ತದೆ ಅಂದ. ಅವನನ್ನು ಕರ್ಕೊಂಡು ಹೋಗುವ ನೆವದಲ್ಲಿ ನಾನೇ ಹೋಗಿ ನೋಡುತ್ತೇನೆ ಅಂದ. ಆಯ್ತಾಯ್ತು ಹೋಗುವ ಅಂದ. ಹೊರಡುವ, ಸರಿ ಒಳ್ಳೆಯ ಕುದುರೆಯನ್ನು ಕಟ್ಟಬೇಕು ನೀನು, ಅದು ತಪ್ಪಾಗಬಾರ್ದು, ಮತ್ತೆ ತಪ್ಪಿ ಹೋಗಬಾರ್ದು. ಮುಹೂರ್ತ ತಪ್ಪಿ ನಾವು ಮತ್ತೆ ಹೋದ್ರೆ ಏನು ಉಪಯೋಗ, ಊಟಕ್ಕೆ ಬಂದವೆ ಅಂತ ಆಗ್ತದೆ. ಸ್ವಯಂವರಕ್ಕೆ ಆಗ್ಬೇಕು. ಆಯ್ತು ಹೋಗು. ಚಂದ ಮಾಡಿ ಕುದುರೆಗಳನ್ನು ಕಟ್ಟಿದ್ದಾನೆ ಬಾಹುಕ, ವಾರ್ಷ್ಣೆಯನ್ನು ಕುಳ್ಳಿರಿಸಿದ್ದಾನೆ. ಒಂದಿರಲಿ ಹೆಚ್ಚಿಗೆ ಸೂತ ಒಪ್ಪಬೇಕಾಗತ್ತೆ ಕೆಲವೊಮ್ಮೆ. ನೋಡಿದ ಋತುಪರ್ಣ, ಏನಯ್ಯ ನಾಳೆಗೆ ನಾವು ಸ್ವಯಂವರಕ್ಕೆ ಹೋಗ್ಲಿಕ್ಕೆ ಉಂಟು ಅಥವಾ ಮೂರು ದಿನ ಬಿಟ್ಟು ಹೋಗೋದು ಸ್ವಯಂವರಕ್ಕೆ ಅಂತ? ಯಾಕೆ ಅಂತ? ಎಂತಹ ಕುದುರೆ ಕಟ್ಟಿದ್ದಿ? ಬಡಕಲು ಸವಕಲು ಕುದುರೆಯನ್ನು ಕಟ್ಟಿದ್ದಿ ಗಾಡಿಗೆ. ಇವುಗಳು ಎಳೆಯುವುದಕ್ಕಿಂತ ಗಾಡಿ ಇವುಗಳನ್ನು ಎಳಿಬೇಕಾಗುತ್ತೆ. ಹಾಗಾದ್ರೆ ನೀನು ಹೇಳು, ನೀನು ಹೇಳಿದ್ದು ಕಟ್ತೇನೆ ಅಂತ. ನನಗೊತ್ತಿಲ್ಲ ಮತ್ತೆ ಅದು ಹೋಗುತ್ತೋ ಇಲ್ಲೋ ಅಂತ. ನೀನು ಹೇಳಿದ್ದು ಕಟ್ತೇನೆ, ಅದು ನಾಳೆಯೋ ನಾಡದ್ದು ಮುಟ್ಟುತ್ತೋ ಗೊತ್ತಿಲ್ಲ. ಅಲ್ಲ, ನನಗೆ ಒಟ್ಟಾರೆ ನಾಳೆ ಮುಟ್ಟಬೇಕು, ನಿನ್ನ ಇಷ್ಟ ಅಂತ. ಸರಿ ಅಂತ. ಅದೇ ಬಡಕಲು ಸವಕಲಾದ ಕುದುರೆಗಳನ್ನು ಕಟ್ಟಿ ರಥವನ್ನು ಓಡಿಸಿದ್ದೆ. ಅದು ರಥ ಓಡ್ತಾ ಉಂಟು ಅಂದ್ರೆ ಗೊತ್ತಿಲ್ಲಂತೆ, ಅಷ್ಟು ವೇಗವಾಗಿ ಹೋಗ್ತಾ ಉಂಟಂತೆ. ಆ ರಥ ಹೋದದ್ದು ನೋಡಿ ಬಹಳ ಖುಷಿಯಾಗಿದಂತೆ ರಾಜನಿಗೆ. ಎಲ್ಲ ನೀ ನಿಜವಾಗಿ ಹೌದು, ಅಶ್ವಶಾಸ್ತ್ರಜ್ಞ ಹೌದು, ಮಧ್ಯದಲ್ಲಿ ಸ್ವಲ್ಪ ನಿಲ್ಲಿಸು ಅಂದ. ಯಾಕೆ ಅಂತ ಕೇಳಿದ. ನನ್ನ ಹೆಗಲಿನ ಬಟ್ಟೆ ಬಿದ್ದಿದೆ ಅಂದ. ಅವನು ಚಂದದ ಜರತಾರಿ ಹಾಕಿಕೊಂಡು ಹೋಗಿದ್ದಾನೆ ಮದುವೆ ಮಂಟಪಕ್ಕೆ ಅಂತ. ಅದು ಗಾಳಿಯಲ್ಲಿ ಹಾರಿ ಹೋಗಿದೆ ರಥದಿಂದ. ಸ್ವಲ್ಪ ನಿಲ್ಲಿಸಯ್ಯ. ಎಲ್ಲಿಗೆ ನಿಲ್ಲಿಸುವುದು ಕೇಳಿದ. ನಾವೀಗ ಬಂದಾಯ್ತು 10-20 ಮೈಲು ಅಂದ. ಏ ಅದೇ ಈಗ ಬಿದ್ದದಷ್ಟು ಹೇಳ್ತಾ ಇದ್ದೇನೆ. ಅದು ಹಾಗೆ ಬಿದ್ದ ತಕ್ಷಣ ಅಷ್ಟು ದೂರ ಆಗ್ತದೆ ಬರಲಿಕ್ಕೆ ಅಂದ. ಬಾರಿ ಕರಾರುವಾರ್ಥ ಲೆಕ್ಕ ಉಂಟಲ್ಲ ನಿಂದು. ಈಗ ತಮಾಷೆ ಮಾಡ್ತಾನೆ ನೋಡು. ಲೋಕದಲ್ಲಿ ಎಲ್ಲರೂ ಎಲ್ಲವನ್ನು ತಿಳಿಯುವುದಿಲ್ಲ. ಬಾರಿ ಚಂದದ ಶಬ್ದ ಇದೆ. ಸರ್ವಸರ್ವಂ ನ ಜಾನಾತಿ ಸರ್ವಜ್ಞೋ ನಾಸ್ತಿ ಕಶ್ಚನ. ದೇಶದಲ್ಲಿ ಯಾರೂ ಏನನ್ನು ಪೂರ್ತಿ ತಿಳಿದವರು ಅಂತ ಒಬ್ಬರು ಇಲ್ಲ. ಒಬ್ಬ ಸರ್ವಜ್ಞ ಎನ್ನುವವನೇ ಇಲ್ಲ. ಜ್ಞಾನಸ್ಯ ಪರಿನಿಷ್ಠಾಸ್ತಿ ನೈಕತ್ರ ಪುರುಷೇ ಕೋಚಿತ್. ಒಂದು ಕಡೆಯಲ್ಲಿ ಜ್ಞಾನ ಮಡುಗಟ್ಟುವುದು ಅಂತ ಕ್ರಮವೇ ಇಲ್ಲ. ಅದಕ್ಕಾಗುವುದಿಲ್ಲ ಹಾಗೆ. ಜ್ಞಾನಸ್ಯ ಪರಿನಿಷ್ಠ, ಒಂದು ಕಡೆ ಪೂರ್ಣ ಜ್ಞಾನ ಒಂದು ಕಡೆಯಲ್ಲಿ ಇರುವುದು ಇಲ್ಲ, ಅದಾಗುವುದಿಲ್ಲ. ನಿನಗೆಲ್ಲ ಗೊತ್ತುಂಟು ಇದ್ದಾಗೆ ಮಾತಾಡ್ತಾ ಇದ್ದಿ. ನೀನೇನು ತಿಳ್ಕೊಂಡಿದ್ದಿ? ಆ ಮರದಲ್ಲಿ ಹಣ್ಣು ಎಷ್ಟೊಂದು ಗೊತ್ತುಂಟು ನಿನಗೆ? ಎಲೆ ಎಷ್ಟುಂಟು ಅಂತ ಗೊತ್ತುಂಟ? ಕೆಳಗೆ ಬಿದ್ದದ್ದು ಎಷ್ಟೊಂದು ಗೊತ್ತುಂಟ? ನಾನು ಹೇಳ್ತೇನಲ್ಲ, ಲೆಕ್ಕ ಹೇಳಿದ ಋತುಪರ್ಣ ರಾಜ. ಹೋಗ್ತಾ ಇರುವಾಗ ಗಾಡಿಯಲ್ಲಿ ನಳ ನಿಲ್ಲಿಸಿದ ಗಾಡಿಯಲ್ಲಿ. ಈಗ ಯಾಕೆ ಅನ್ನ? ಅದು ಎಷ್ಟುಂಟು ಲೆಕ್ಕ ಮಾಡಿ ಬರ್ತೇನೆ. ಬೇಡ ಮಾರೆ, ದಮ್ಮೆ ಹೋಗುವ, ಸೂರ್ಯೋದಯದಲ್ಲಿ ಮತ್ತೆ ಮದುವೆ ಹೋಗುತ್ತೆ. ಅದು ಬೇಕಾದ್ರೆ ನೀನು ವಾರ್ಷ್ಣೆಯನ್ನು ಕರ್ಕೊಂಡು ಹೋಗು, ನಾನು ನೀನು ಹೇಳಿದ ಲೆಕ್ಕವನ್ನು ಅಲ್ಲಿ ಬಿಡ್ತಾ ಇಲ್ಲ ನೋಡಿಯೇ ಬರುವುದು ಅನ್ನ. ಸರಿ ಹೋಗಿ ಲೆಕ್ಕ ಹಾಕಿದ. ಆಯ್ತು ಬೇಡ ಅಂದ. ವಾರ್ಷ್ಣೆ ಬಿಡುವುದು ಬೇಡ, ನೀನೇ ಕರ್ಕೊಂಡು ಹೋಗು. ನಿನ್ನನ್ನು ನಾಳೆ ಸ್ವಯಂವರಕ್ಕೆ ಬಿಟ್ಟರೆ ಸರಿ ಅಲ್ವಾ? ನಾನು ಬರ್ತೇನೆ. ಈಗ ಲೆಕ್ಕ ಮಾಡಿ ಹೋಗುವ. ಮರದ ಹತ್ತಿರ ನಿಂತು ಲೆಕ್ಕ ಹಾಕಿದ್ರು. ಕೆಳಗೆ ಬಿದ್ದದ್ದು ಇದ್ದದ್ದು ಎಲೆಯೂ ಸೇರಿ, ಎಲೆ ಎಷ್ಟು ಕಾಯಿ ಎಷ್ಟು ಬಿದ್ದದ್ದೆಷ್ಟು ಅಂತ ಎಲ್ಲ ಸರಿ ಇತ್ತು. ಋತುವರ್ಣ ಹೇಳಿದ್ದಷ್ಟೇ ಇತ್ತು. ಆಶ್ಚರ್ಯ ಆಯಿತು ನಳನಿಗೆ. ಇದು ಹೇಗೆ ಕಲಿತೆ ನೀನು? ಇದು ಹೇಗೆ ಗೊತ್ತು ನಿನಗೆ? ನಾನು ಅಕ್ಷಜ್ಞ ಮತ್ತು ಗಣಿತಜ್ಞ ಅಂದ. ನನಗೆ ತಾಳ ಉರುಳಿಸುವುದು ಹೇಗೆ ಅಂತ ಗೊತ್ತು. ನಿಮಗೆ ಬೇಕಾದ್ರೆ ಹೇಳಿಕೊಡ್ತೇನೆ, ಅದೊಂದು ನನಗೆ ಗೊತ್ತುಂಟು. ಎರಡು ಪಗಡೆಕಾಯಿ ಹೇಳುತ್ತೇನೆ ಈಗಲೇ, ಮತ್ತೆ ನೀವು ನಾಳೆ ಅಂತ ತಡ ಮಾಡೋದು ಬೇಡ. ಎರಡು ಕಾಯಿ ಹಿಡ್ಕೊಳ್ಳುವುದು ಅಕ್ಷ ಕ್ರೀಡೆಯ ಕಾಯಿ ನಿಮಗೆ ಗೊತ್ತಿರಬಹುದು. ನಾಲ್ಕು ಮುಖವು ಚೆನ್ನಾಗಿ ಇರುವ ಉದ್ದದ ಒಂದು ಮರದ ತುಂಡು. ಈಗ ಮರದ ತುಂಡು ಇಟ್ಕೊಳ್ಳಿ. ಹಿಂದಿನವರು ಚಿನ್ನದ್ದು ಬೆಳ್ಳಿದ್ದು ಗಟ್ಟಿ ಮಾಡ್ತಿದ್ರು. ನೀವು ಮಾಡಿಸ್ಬೋದು ಬೇಕಾದ್ರೆ. ಅದು ನಾಲ್ಕು ಮುಖ ಇರಬೇಕು. ಅದಕ್ಕೆ ನಾಲ್ಕು ಮುಖದ ಆಯತಾಕಾರದ ಒಂದು ಹಲಗೆ ತುಂಡು. ಕಡೆಯಲ್ಲಿ ಆಚೆ ಈಚೆ ಆರು ಮುಖ ಎರಡು ಸೇರಿ. ಅದು ಎರಡು ಒಂದೇ ಲೆಕ್ಕ, ಇದು ನಾಲ್ಕು ಒಂದೇ ಲೆಕ್ಕ. ಅದಕ್ಕೆ ಸಂಖ್ಯೆ ಕೊಡಿ, 1, 2, 3, 4, 5, 6. ಇನ್ನೊಂದನ್ನು ಮಾಡಿಕೊಳ್ಳಿ ಅಂತದ್ದೇ. ಎರಡು ಕಾಯಿ ಆಯ್ತು. ಈಗ ಆರು ಮುಖದ ಎರಡು ಕಾಯಿ, ಪ್ರತಿಯೊಂದರಲ್ಲಿ 1, 2 ಮತ್ತು 6. ಅದು ಎರಡನ್ನು ಇಟ್ಟುಕೊಂಡು ತಿರುಗಿಸಿ 3 ಸರ್ತಿ ತಿರುಗಿಸ್ಲಿಕ್ಕೆ ಲೆಕ್ಕ. 3, 5, 7 ಸರ್ತಿ ಕೈಯಲ್ಲಿ ತಿರುಗಿಸಿ ಕೆಳಗೆ ಬಿಡಲಿಕ್ಕೆ. ಬಿಡುವಾಗ ಆ ಎರಡು ಮುಖದ ಲೆಕ್ಕ, ಆಚೀಚಿನ ಲೆಕ್ಕ ಯಾವತ್ತೂ ಇಲ್ಲ, ಸುಮ್ಮನೆ ಅದು ಮುಖ ಮಾತ್ರ ನಾನು ಹೇಳಿ. ಅದು ಎರಡರ ಒಟ್ಟು ಲೆಕ್ಕ ಎಷ್ಟು ಅಷ್ಟು ಮಣೆಯಲ್ಲಿ ಮುಂದುವರಿಸಲಿಕ್ಕೆ ಕಾಯ. ಅದು 4 ಬರಬೇಕಾದ್ರೆ 6 ಬರಬೇಕಾದ್ರೆ ನೀವು ಮೊದಲು ಇಟ್ಟುಕೊಳ್ಳುವಾಗಲೇ ಒಂದು ಲೆಕ್ಕಾಚಾರದಲ್ಲಿ ಇಟ್ಟುಕೊಳ್ಳಬೇಕು. ತಿರುಗಿಸುವಾಗ ಎಷ್ಟು ಸರ್ತಿ ತಿರುಗಿಸಿದೆ ಆಚೀಚೆ ಅಂತ ಕರೆಕ್ಟ್ ಯೋಚನೆ ಮಾಡಬೇಕು ಕೈಯಲ್ಲಿ. ಹಾಗೆಯೇ ಮೆಲ್ಲಕ್ಕೆ ಬಿಡಬೇಕು ಬಟ್ಟೆ ಮೇಲದು ಬಿಡಲಿಕ್ಕೆ. ಎತ್ತರದಲ್ಲಿ ಹಾಕಿಬಿಟ್ರೆ ಏನಂತ ಇರುತ್ತದೆ ಮತ್ತೆ. ಇಷ್ಟೇ,
ಇದನ್ನು ನೀವು ಪ್ರಾಕ್ಟೀಸ್ ಮಾಡಿದರೆ ಮತ್ತೆ ಕಲಿದ್ವಾಪರರು ಆಗ್ಬೋದು. ಈ ರೀತಿಯಾಗಿ ಅಕ್ಷಕ್ರೀಡೆಯಲ್ಲಿ ಒಂದು ಚಾಕಚಕ್ಯತೆ, ಮತ್ತೆ ಯಾವುದೇ ಒಂದು ಕ್ರೀಡೆ ಆದರೂ ಅದಕ್ಕೆ ಇರತಕ್ಕ ಅಭಿಮಾನಿ ದೇವತೆಗಳನ್ನು ಪೂಜೆ ಮಾಡ್ತಾರೆ. ಅದು ಒಂದು ಕಲಿ ಒಂದು ದ್ವಾಪರ ಅಂತ ಲೆಕ್ಕ. ಕಲಿದ್ವಾಪರರನ್ನು ಪೂಜೆ ಮಾಡಿಕೊಂಡು ಅವರ ಅನುಗ್ರಹಕ್ಕೆ ಪಾತ್ರನಾಗಿ ಮೋಸಗಾರನು ಸಹ ಮೋಸ ಮಾಡಲಿಕ್ಕೆ ಒಬ್ಬರ ಕಾಲು ಹಿಡಿಬೇಕಾಗ್ತದೆ. ಹೀಗೆ ಅಕ್ಷಜ್ಞನಾಗಿ ಮತ್ತೆ ಗಣಿತಜ್ಞನಾಗಿ, ನೋಡಿ ಆ ಕಾಲದಲ್ಲಿ ಗಣಿತ ಲೆಕ್ಕಾಚಾರ ವ್ಯವಸ್ಥೆ ಇತ್ತು, ಅದನ್ನೆಲ್ಲ ಮಾಡಿಕೊಂಡಿದ್ದೇನೆ ನಾನು, ನನಗೆ ಒಳ್ಳೆ ಗೊತ್ತುಂಟು ಅಂತ. ಹಾಗಾದ್ರೆ ನನಗೆ ಹೇಳಿಕೊಡು ಒಂದು ದೈವ, ನಿನ್ನ ಲೆಕ್ಕಾಚಾರದ ಕ್ರಮ ಏನು ಹೇಳು, ನಿನಗೆ ನಾನು ಕುದುರೆಯ ವ್ಯವಸ್ಥೆ ಏನಂತ ಹೇಳ್ತೇನೆ. ಹೀಗೆ ಅಶ್ವಶಾಸ್ತ್ರವನ್ನು ನಾನು ಹೇಳಿಕೊಡ್ತೇನೆ, ಅಕ್ಷಶಾಸ್ತ್ರವನ್ನು ನೀನು ಹೇಳಿಕೊಡು ಅಂತ ಪಾಠ ಆಯ್ತು. ಅಲ್ಲಿ ಪಾಠ ಆಗಿ ಅಕ್ಷದ ಗಣಿತದ ಲೆಕ್ಕಾಚಾರದ ಎಲ್ಲ ಕಥೆಯನ್ನು ತಿಳ್ಕೊಂಡು ನಳನಿಗೆ ಬಹಳ ಸಂತೋಷ ಆಗಿದೆ. ಇಷ್ಟೆಯ ಅದೇ ಇರಬೇಕು ಪುಷ್ಕರ ಸೋಲಿಸಿದ್ದು ಅಂತ. ಎಲ್ಲಿ ನಿಜವಾದ ವಿದ್ಯೆ ಒಳಗೆ ಬಂತೋ, ಕಲಿ ಒಳಗೆ ಕೂತ್ಕೊಳ್ಳಿಕ್ಕಾಗದೆ ಹೊರಗೆ ಬಂದ. ತಸ್ಯಾಕ್ಷ ಹೃದಯಜ್ಞಸ್ಯ ಕಲಿಗೆ ನಿಸ್ಸಾರಿತ ಪುನಃ ಶರೀರ ನಿಸ್ತೃತ ಕಲಿಗೆ, ಅವನ ದೇಹದೊಳಗೆ ಸೇರಿಕೊಂಡಿದ್ದ ಕಲಿ ಹೊರಗೆ ಬಂದಿದ್ದಾನೆ. ಒಳಗೆ ತುಂಬಿದ ಕರ್ಕೋಟಕದ ವಿಷದ ಬಾಧೆಯಿಂದ ಆತ ನರಳುತ್ತಾ ಇದ್ದಾನೆ. ಇವ ವಾಂತಿ ಮಾಡುತ್ತಾ ಇದ್ದಾನೆ, ವಿಷವನ್ನು ಕಕ್ಕುತ್ತಾ ಇದ್ದಾನೆ. ವಿಷ ಕಕ್ಕುವ ಮೂಲಕ ಕಲಿಯನ್ನು ಹೊರಗೆ ಹಾಕಿದ್ದಾನೆ. ಚೆಂದಾಗಿ ಬಿಟ್ಟಿದ್ದಾನೆ, ಈಗ ಚೆನ್ನಂದ ರೂಪದಲ್ಲಿ ಅಲ್ಲ, ವಿದ್ಯೆಯಲ್ಲಿ ಒಳ್ಳೆಯದಾಗಿದ್ದಾನೆ. ಎದುರಲ್ಲಿ ಕಲಿ ಕಾಣ್ತಾನೆ, ಯಾರಿಗೆ ಕಾಣುವುದಿಲ್ಲ, ಬರೇ ನಳನಿಗೆ ಮಾತ್ರ, ಬಾಹುಕಲಿಗೆ ಮಾತ್ರ ಕಾಣ್ತಾನೆ. ಶಾಪ ಕೊಡ್ಲಿಕ್ಕೆ ಹೋದ ನಳ, ನಿನಗೆ ಹಾಳಾಗ್ಲಿ ಅಂತ. ಆಗ ಕಲಿ ಹೇಳ್ತಾನೆ, ದಮ್ಮಯ್ಯ ನಿನ್ನ ಕಾಲು ಹಿಡಿದಿದೆ, ದಮಯಂತಿ ಈಗಲೇ ಹಾಕಿದ ಶಾಪ ನನಗೆ ತೊಂದರೆ ಕೊಡ್ತಾ ಉಂಟು, ಕರ್ಕೋಟನ ವಿಷನ ಬಾಧವೇರೆ ನನ್ನನ್ನು ಸುಡ್ತಾ ಇದೆ, ನೀನನ್ನು ನನಗೆ ಉಪದ್ರ ಕೊಡಬೇಡ, ನಾನೊಂದು ಅವಕಾಶ ಮಾಡಿಕೊಡುತ್ತೇನೆ. ಏಚತ್ವಾಂ ಮನುಜಾಹ ಲೋಕೆ ಕೀರ್ತಯಿಷ್ಯಂತಿ ಅತಂದ್ರಿತಾ, ಲೋಕದಲ್ಲಿ ನಿನ್ನನ್ನು ಯಾರು ಸ್ತುತಿಸುತ್ತಾರೆ, ನಿನ್ನ ಹೆಸರನ್ನು ಯಾರು ಮತ್ತೆ ಚಿಂತನೆ ಮಾಡ್ತಾರೆ. ಮತ್ ಪ್ರಸೂತಂ ವಿಷಂ ಭಯಂ ತೇಷಾಂ ನಗದಾಜಿತ್ ಭವಿಷ್ಯ, ಅಂಥವರಿಗೆ ಕಲಿಯ ಬಾಧೆ ಇಲ್ಲ. ನಳನ ಚರಿತೆ ಯಾಕೆ ಕೇಳಬೇಕು ಅಂದರೆ ಕಲಿಯ ಬಾಧೆಯಿಂದ ದೂರ ಆಗಲಿಕ್ಕೆ. ಇಂತಹ ಒಂದು ಭರತವಾಕ್ಯವನ್ನು ಉಪಸಂಹಾರದಲ್ಲಿ ಒಂದು ಫಲಶ್ರುತಿಯನ್ನು ಸಹ ವ್ಯಾಸರು ಹೇಳಿದರು. ಇದು ಕಲಿ ಹೇಳಿದ, ನಿನ್ನ ಕಥೆಯನ್ನು ಕೇಳಿದವರಿಗೆ, ನಿನ್ನ ಬಗ್ಗೆ ಯೋಚನೆ ಮಾಡಿದವರಿಗೆ ನಾನು ತಂಟೆ ಮಾಡುವುದಿಲ್ಲ, ಕಲಿ ಪ್ರಭಾವ ಅವರಿಗೆ ಆಗದಂತೆ ನೋಡಿಕೊಳ್ಳುತ್ತೇನೆ ಅಂತ. ಸರಿ, ಮುಂದುವರಿತು ಮತ್ತೆ ಗಾಡಿ. ಅವನು ಆ ಮರದಲ್ಲಿ ಹೋಗಿ ಸೇರಿದ. ಆ ವಿಚಿತ್ರವಾದ ಮರದಲ್ಲಿ ಕಲಿ ಪ್ರವೇಶ ಮಾಡಿ ಕೂತ. ಇವಂತೂ ಮುಂದಕ್ಕೆ ಗಾಡಿ ಬಿಟ್ಟಿದ್ದಾನೆ, ಗಾಡಿ ಸೇರಿದೆ ವಿದರ್ಭಕ್ಕೆ. ಇವಳು ಯೋಚನೆ ಮಾಡ್ತಾ ಇದ್ದು, ನಾಳೆ ಬೆಳಿಗ್ಗೆ ಮದುವೆ ಅಂದದ್ರಿಂದ ಬೆಳಿಗ್ಗಿನ ಮೊದಲು ಇವರು ಬರ್ತಾರೆ ಅಂತ. ಮೇಲೆ ಕಡಘಟ್ಟದಲ್ಲಿ ಚಂದ್ರಪ್ರಾಸಾದದಲ್ಲಿ ನೋಡ್ತಾ ಇದ್ದಾಳೆ. ಶಬ್ದ ಕೇಳಿದ್ದವಳಿಗೆ, ಶಬ್ದ ಕೇಳುವಾಗಲೇ ತೀರ್ಮಾನ ಮಾಡಿದ್ದು ಇದು ನಳನ ಗಾಡಿ ಅಂತ. ಬಂದ್ರು ಅಂತ ಗೊತ್ತಾಯ್ತು. ಋತುಪರ್ಣ ಬಂದಿದ್ದಾನೆ, ಭೀಮ ರಾಜ ಬರಮಾಡಿಸಿಕೊಂಡಿದ್ದಾನೆ. ಇವಳು ಕಾದು ನೋಡ್ತಾ ಇದ್ದಾಳೆ, ನಳ ಕಾಣ್ತಾ ಇಲ್ಲ. ಋತುಪರ್ಣ ಕಂಡ, ವಾರ್ಷ್ಣೇಯ ಕಂಡ, ಮತ್ತು ಒಬ್ಬ ಕಂಡ, ನಳ ಇಲ್ಲ. ರಥ ನಳದಂತೆ, ನಳನದ್ದೇ ಆಗಿರತಕ್ಕಂತಹ ವೇಗದಲ್ಲಿ ಶಬ್ದದಲ್ಲಿ ಬಂದಿದೆ ರಥ, ಅದು ನಳ ಕಾಣ್ತಾ ಇಲ್ಲಲ್ಲ ಏನು. ಹಾಗಾದ್ರೆ ನಳನ ಹಾಗೆ ವಾರ್ಷ್ಣೇಯನು ಒಂದೊಮ್ಮೆ ಸಮರ್ಥನೋ? ಇಲ್ಲ, ವಾರ್ಷ್ಣೇಯ ಬಿಟ್ಟದ್ದಲ್ಲ, ಗಾಡಿಯನ್ನು ನಳನೇ ನಡೆಸಿದ್ದಾನೆ, ಬಾಹುಕನೇ ನಡೆಸಿ, ಯಾರೋ ಇನ್ನೊಬ್ಬನೇ ನಡೆಸಿದ್ದಾನೆ. ಮತ್ತು ಕುತೂಹಲವೇ ಉಂಟು ಅವಳಿವಿಗೆ. ಋತುಪರ್ಣ ಬಂದವನನ್ನು ಬರಮಾಡಿಸಿಕೊಂಡಾಗ ಭೀಮರಾಜ ಏನು ಬಂದದ್ದು ಕೇಳ್ತಾ ಇದ್ದಾನೆ. ಗೊತ್ತೇ ಇಲ್ಲ ಅವನಿಗೆ ಇವತ್ತು ಸ್ವಯಂವರ ಉಂಟು ಅಂತ. ಇದು ದಮಯಂತಿ ಹೇಳಿಕೊಳಿಸಿದ್ದಷ್ಟೇ, ಅವನು ಏನಿಲ್ಲ ಹೀಗೆ ಬಂದೆ ಅಂದ. ಅವನು ನೋಡ್ತಾ ಇದ್ದಾನೆ ಕಕ್ಕಾ ಬಿಗ್ಗಿಯಾಗಿ, ಸ್ವಯಂವರ ದಮಯಂತಿಗೆ ಅಂತ ಹೇಳಿತ್ತು, ಇಲ್ಲಿ ಎಂತ ಸಂಭ್ರಮವೇ ಕಾಣುವುದಿಲ್ಲ, ಎಲ್ಲೇ ಆದ್ರೂ ಹೆಚ್ಚು ಕಮ್ಮಿ ಆಯ್ತೇನು ಕಡೆಗೆ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಆದರೂ ಹೇಳಿಕೊಡ್ಲಿಲ್ಲ, ಯಾಕೆಂದ್ರೆ ಅದು ಎರಡನೆಯ ಮದುವೆ ಅಂತ ಹೇಳುವುದು ಚಂದ ಅಲ್ಲ ಅಂತ. ಈಗ ಒಂದು ವರ್ತಮಾನ ಬಂದದಕ್ಕೆ ಬಂದಿದ್ದೇನೆ ಹೇಳಲಿಲ್ಲ, ಹೀಗೆ ಬಂದೆ ಅಂತ. ಸರಿ, ಅವನಿಗೆ ಒಂದು ಗೆಸ್ಟ್ ಹೌಸ್ ಕೊಟ್ಟು ಅತಿಥಿ ಗೃಹದಲ್ಲಿ ಅವನ ಬಹಳ ದೂರ ಪ್ರಯಾಣ ಮಾಡಿದೆ ಅಂತ ಕುಳ್ಳಿರಿಸಲಾಯಿತು. ಇವಳು ಕೇಶಿನಿ ಅಂತ ಒಬ್ಬಳು ದೂತಿಯನ್ನು ಕಳಿಸ್ತಾಳೆ ದಮಯ, ನೀನು ಹೋಗಿ ಬಾ, ಯಾರು ಬಂದದ್ದಾರೆ ಎಲ್ಲ ಅಂತ ತಿಳ್ಕೊಂಡು ಬಾ. ಹೋಗಿ ಕೇಳಿದ್ಲು, ನೇರ ಬಾಹುಗನ ಹತ್ರವೇ ಕೇಳಿದ್ಲು.
ಯಾರೆಲ್ಲ ಬಂದದ್ದಂತೆ ನೀವು? ನಾನು ಬಂದಿದ್ದೇನೆ, ನನ್ನ ಮಿತ್ರ ಪಾರ್ಶ್ನೇಯ ಬಂದಿದ್ದಾನೆ, ರಾಜ ಬಂದಿದ್ದಾನೆ, ಅಯೋಧ್ಯೆಯ ಅರಸ. ಅಷ್ಟು ಬೇಗ ಬಂದರೆ ನೀವು ಬಂದಿದ್ದೇವೆ. ನಿಮಗೆ ನಳ ಯಾರು ಅಂತ ಗೊತ್ತುಂಟು? ನಳ ವಾರ್ಷ್ಣೆ ಹೇಳ್ತಾ ಇದ್ದ, ಅವೆಂಥದೋ ಜೂಜಾಡಿ ಎಲ್ಲ ಕಳ್ಕೊಂಡು ಎಲ್ಲಿಯೋ ಹೋಗಿದ್ದಾನಂತೆ. ಅದಕ್ಕೆ ವಾರ್ಷ್ಣೆಯನ್ನು ಕಳುಹಿಸಿ ಎಲ್ಲಿಯಾದರೂ ಸೇರು ಅಂತ ಹೇಳಿದ್ದಂತೆ. ಅವನು ಮಕ್ಕಳನ್ನು ವಿದರ್ಭಕ್ಕೆ ಬಿಟ್ಟು ಋತುಪರ್ಣನಲ್ಲಿ ಆಸರೆ ಪಡೆದಿದ್ದಾನಂತೆ. ಅವನು ಬಂದಿದ್ದಾನೆ. ಈಗ ಇವಳು ಹೋಗಿ ವಾರ್ತೆ ಕೊಟ್ಟಳು, ಅಲ್ಲಿ ನಳ ಅಂತ ನಾನು ಕೇಳಿದೆ, ಅದಕ್ಕೆ ಹೀಗೆ ಹೇಳಿದವ, ಅವನ ಹೆಸರು ಭಾವುಕ ಅಂತೆ, ಕುದುರೆ ಓಡಿಸುವವನಂತೆ. ಮತ್ತೆಲ್ಲ ವಾರ್ಷ್ಣೆಯನ ಸಂಗತಿ ನಳನ ಸಂಗತಿ ಗೊತ್ತೋ ಕೇಳಿದ್ದಕ್ಕೆ ಎಂಥದೋ ಊರು ಬಿಟ್ಟಿದ್ದಾನೆ ಅಂತ ಹೇಳಿದ. ಹಾಗಾದ್ರೆ ನೀನು ಅವನಿಗೆ ಅಡುಗೆಗೆ ಏರ್ಪಾಡು ಮಾಡು. ಆದರೆ ಒಂದು ಮಾತು, ಅವನಿಗೆ ಬೆಂಕಿ ಕೊಡಬೇಡ, ನೀರು ಕೊಡಬೇಡ, ಅಡುಗೆ ಮಾಡಲಿ ಊಟ ಮಾಡಲಿ. ಸರಿ, ಎಲ್ಲ ಕೊಟ್ಟರು, ಪಾತ್ರೆ ಪದಾರ್ಥ ಮತ್ತೊಂದು ಇನ್ನೊಂದೆಲ್ಲ ಕೊಟ್ಟರು. ನೋಡ್ತಾ ಇರು ನೀನು ಮತ್ತೆ ಏನು ಮಾಡ್ತಾನೆ ಅಂತ. ಸರಿ, ನೋಡ್ತಾ ನಿಂತು ಅವನು ಅಡುಗೆ ಮಾಡಿದ, ಬಂದು ಹೇಳಿದ ದಮಯಂತಿ ಹತ್ರ. ಅವನು ಹೀಗೆ ನೋಡಿದ ಪಾತ್ರೆಯನ್ನು, ನೀರು ತುಂಬಿತು. ಹೀಗೆ ನೋಡಿದ ಕಟ್ಟಿಗೆಯನ್ನು, ಬೆಂಕಿ ಹಿಡಿಯಿತು. ಬೆಂಕಿ ಇಲ್ಲ, ನೀರಿಲ್ಲ, ಅಡುಗೆ ಆಯಿತು. ಇದು ಒಳ್ಳೇದಲ್ವ? ಹೀಗಾದರೆ ಎಷ್ಟು ಸುಲಭ ಆಗುತ್ತೆ ನೋಡಿ. ಒಲೆಯನ್ನು ನೋಡಿದರೆ ಸಾಕು, ಸಿಲಿಂಡರ್ ನೋಡಲೇಬೇಕಾಗಿಲ್ಲ. ಅದಿಲ್ಲ ಇಲ್ಲ ಇದ್ರೆ ಇಲ್ಲದೇ ಇರಲಿ, ಒಲೆ ನೋಡಿದರೆ ಸರಿ ಬೆಂಕಿ ಹೇಳುತ್ತೆ, ಪಾತ್ರೆ ನೋಡಿದರೆ ಸರಿ ನೀರು ಬರುತ್ತೆ. ಮತ್ತೆ ಆ ನಳ್ಳಿಯಲ್ಲಿ ನಿಲ್ಲುವುದೇನು, ತರುವುದೇನು ನೀರಿಗೋಸ್ಕರ, ಪರದಾಡೋದೇನೋ ತಪ್ಪು. ಎರಡು ಪ್ರಧಾನ ಉದ್ದೇಶಗಳು. ಅದು ಅವನಿಗೆ ಒಲಿದಿತ್ತು, ಅದು ಅವಳು ಗುರುತಿಸಿಕೊಂಡದ್ದು. ದೇವತೆಗಳು ಮದುವೆಯ ಸಂದರ್ಭದಲ್ಲಿ ಕೊಟ್ಟ ವರದ ಪ್ರಭಾವ ಅವಳಿಗೆ ಚೆನ್ನಾಗಿ ಇರುತ್ತೆ. ಅದನ್ನು ಪರೀಕ್ಷೆ ಮಾಡಿ ನೋಡಿದ್ರು, ಹೌದು ಇದು ನಳನೇ ಇರಬೇಕು. ಗಾಡಿ ಹೊಡೆಯುವ ದೃಷ್ಟಿಯಿಂದ, ಜೊತೆಯಲ್ಲಿ ಬೆಂಕಿ ಮತ್ತು ನೀರಿನ ಅಭಿವ್ಯಕ್ತಿಯಿಂದ ಇನ್ನೂ ಒಂದು ಪರೀಕ್ಷೆ ಮಾಡುವ ಅಂತ ಮತ್ತೊಮ್ಮೆ ಕೇಶಿನಿಯನ್ನು ಕಳಿಸಿದ್ವಿ. ನೀನು ಅವನ ಅಡುಗೆ ತಾನ, ಅದು ರುಚಿ ನೋಡ್ತೇನೆ, ಅದು ಗೊತ್ತಾಗುತ್ತೆ ನನಗೆ ಯಾರು ಮಾಡಿದ್ದು ಅಂತ. ಅದು ಇವತ್ತು ಕೆಲವರಿಗೆ ಗೊತ್ತಾಗುತ್ತೆ ರುಚಿಯಲ್ಲಿ, ಯಾರು ಮಾಡಿದ್ದು ಕೂಡಲೇ ಹೇಳ್ತಾರೆ, ಓ ಇದು ಇಂಥವ್ರು ಮಾಡಿದ್ದು ಮನೆಯಲ್ಲಿ. ಎಲ್ಲಾದರೂ ಚೂರು ಕೈ ಬದಲಾದರೆ ಸಾಕು, ಅಷ್ಟು ಟೇಸ್ಟ್ ಬಟ್ಟಿನವರಿದ್ದಾರೆ. ಹಾಗಾಗಿ ಹೋಗಿ ನಳ ಎಲ್ಲಿಯೋ ಯೋಚನೆಯಲ್ಲಿದ್ದಾಗ ಮೆಲ್ಲ ಕದ್ದು ತಂದು, ಇವಳು ಅದನ್ನು ಮಾತ್ರ ಮಾಡಿದ್ದಾಳೆ. ಅವಳು ಕೇಶಿನಿ ಹೋಗಿ ಅಡುಗೆಯನ್ನು ಕದ್ದು ತಂದದ್ದು, ಕೇಳಿ ತಂದದ್ದಲ್ಲ. ರುಚಿ ನೋಡಿದ್ಲು ದ್ರೌಪದಿ, ದಮಯಂತಿ ಬಹಳ ಸುಂದರ ಆಗಿದೆ, ಇದು ನಳನದ್ದೇ ಪಾಕ. ಅಲ್ಲಿಂದ ಮತ್ತೆ ನಳಪಾಕ ಇರೋದದು. ನಳನಿಗೆ ಅಡಿಗೆ ಮಾಡಲಿಕ್ಕೇ ಬರಲಿಲ್ಲ, ಮಾಡುವ ಪ್ರಸಂಗ ಬರಲಿಲ್ಲ. ಆದರೆ ಯಮ ಆ ಅನುಗ್ರಹ ಮಾಡಿದ್ದ, ಅಗ್ನಿ ವರುಣರು ಅನುಗ್ರಹ ಮಾಡಿದ್ದಂತೆ. ಯಮನ ಅನುಗ್ರಹ ಏನು ಅಂದರೆ, ನಿನಗೆ ಒಳ್ಳೆಯ ಪಾಕ ಸಿದ್ಧಿಸುತ್ತೇನೆ ಅಂತ. ಇದು ಬೇಕು ನಮಗೆ ನಿಜವಾಗಿ, ಯಮನ ಅನುಗ್ರಹವೂ ಬೇಕು, ನೀರಿನ ಮತ್ತು ಅಗ್ನಿಯ ಅನುಗ್ರಹದಂತೆ. ಯಾಕೆ ನಾವು ಏನು ಮಾಡಿದರೂ ಒಳ್ಳೆ ಪಾಕ ಆಗಬೇಕದು, ಹೊರಸೊತ್ತಿಲ್ಲದಿದ್ದಾಗ ಎಲ್ಲ ಒಟ್ಟು ಹಾಕಿ ಹೋಗ್ತೇವೆ, ಆದರೆ ಒಳ್ಳೆದಾಗಬೇಕು, ಅದು ರುಚಿ ರುಚಿಯಾಗಿರಬೇಕು. ಹಾಗಾಯಿತು, ಯಮನ ಅನುಗ್ರಹದಿಂದ ನಳನ ಪಾಕ ಅಷ್ಟು ಅತ್ಯುತ್ತಮವಾಗಿತ್ತು. ದಮಯಂತಿ ಲೆಕ್ಕಾಚಾರ ಮಾಡಿ, ಇದು ನಳನೇ ಹೌದು. ಆದರೆ ಇನ್ನು ಗುರುತು ಮಾಡೋದೀಗ, ಅವನು ಇನ್ನು ನಳ ಅಂತ ಹೇಳುವುದಿಲ್ಲ. ಮಕ್ಕಳನ್ನು ಕಳಿಸಿದ್ರು, ಇಂದ್ರಸೇನೆ ಮತ್ತು ಇಂದ್ರಸೇನನ್ನು ದೂತಿಯ ಜೊತೆಯಲ್ಲಿ, ಕೇಶಿನ ಜೊತೆಯಲ್ಲಿ ಕಳಿಸಿದರು. ಇವು ಬಂದು ಅಪ್ಪಿಡ್ಕೊಂಡ, ಮುದ್ದಾಡಿದ, ಕೂಗಾಡಿದ. ಕೇಶಿನ ಕೇಳಿದ್ದು, ನಿನ್ನ ಮಕ್ಕಳ? ಅಲ್ಲ, ನನಗೂ ಹೀಗೇ ಇದ್ದು ಮಕ್ಕಳು ಅಂದವ. ಇಂಥದ್ದೇ ಮಕ್ಕಳು ನನಗೆ ಇದ್ದು, ಅದು ನೆನಪಾಯ್ತು ನನಗೆ, ಅದಕ್ಕೆ ಕೂಗಿದೆ. ಕರ್ಕೊಂಡು ಹೋದ್ಲು. ದಮಯಂತಿ ಹತ್ರ ಹೇಳಿದ್ದು, ಮಕ್ಕಳನ್ನು ಕಂಡ ತಕ್ಷಣ ಅಪ್ಪಿಡ್ಕೊಂಡ, ಮುದ್ದಾಡಿದ, ಕೂಗಿದ. ನಾನು ಕೇಳಿದೆ ನಿನ್ನ ಮಕ್ಕಳು ಅಂತ. ಅಲ್ಲ, ನನ್ನ ಇಂಥದ್ದೇ ಮಕ್ಕಳು ಇದ್ರು ಅಂತ ಮಾತ್ರ ಹೇಳಿದ. ಅವಳಿಗೆ ಸಮಸ್ಯೆ ಪರಿಹಾರ ಆಗಲಿಲ್ಲ, ಹೇಗೆ ಕೇಳೋದು? ಇವ ಬರುವಾಗಲೇ ಹೇಳಿದ ಕೇಶಿನಿ ಹತ್ರ ಕಡೆಗೆ, ನೀನು ಎಷ್ಟು ಸರ್ತಿಯಿಂದ ಬರ್ತಿ, ಜನ ಏನೋ ತಪ್ಪು ತಿಳ್ಕೊಂಡಾರ, ನೀನು ಬರ್ತಾ ಹೋಗುವುದು ನನ್ನಲ್ಲಿಗೆ, ಮತ್ತೆ ಬರುವುದು ಹೋಗುವುದು, ಯಾರಾದರೂ ನೋಡಿದರೆ ಏನೋ ತಿಳ್ಕೊಂಡ್ರೆ, ನೀನು ಹಾಗೆಲ್ಲ ಬರಬೇಡ ಅಂತ ಜೋರು ಮಾಡ್ತಾನೆ ಆ ಹುಡುಗಿಗೆ. ಮತ್ತೆ ಇವನು ಅದನ್ನು ಹೋಗಿ ಹೇಳಿದ್ರು. ಹಾಗಾದರೆ ನಾನೇ ಪರೀಕ್ಷೆ ಮಾಡ್ತೇನೆ, ಬರಲಿ ಅವನು ಅಂತ ಹೇಳಿ ತಾಯಿ ಹತ್ರ ಹೇಳಿದ್ಲು. ತಾಯಿ ಒಪ್ಪಿದ್ಲು, ದಮಯಂತಿ ಬರಲಿಕ್ಕೆ ಹೇಳಿದ್ಲು ಭಾವುಕರನ್ನು ಬಾ ಅಂತ. ಅಂತಃಪುರಕ್ಕೆ ನೇರ ಬಂದ. ಬರುವಾಗಲೇ ದಮಯಂತಿ ಹೇಳಿದ್ಲು, ನೀನು ನಳ ಅಲ್ಲ, ಎಷ್ಟು ಕಷ್ಟಪಟ್ಟಿದ್ದೇನೆ ನಾನು, ಮಧ್ಯರಾತ್ರಿಯಲ್ಲಿ ಬಿಟ್ಟು ಹೋಗಿದ್ದೀಯಲ್ಲ, ಅದು ಪ್ರಸಂಗ ಬಂದಾಗ ಹಾಗೆ ಮಾಡಬೇಕಾಗತ್ತೆ, ಹೆಂಗಸರು ಅದನ್ನು ಒತ್ತುಕೊಳ್ಳುವುದಿಲ್ಲಲ್ಲ ಅಂತ ಶುರು ಮಾಡಿದ ದೇ ರಾಗ. ಮತ್ತೆ ಕಡೆಗೆ ನಾನು ಹೌದು ಅಲ್ಲ, ಅದು ಕಲಿಯಿಂದಾಗಿ ಆದದ್ದು, ನನ್ನ ತಪ್ಪು ಏನೇ ಇಲ್ಲ,
ನೀನು ಹಾಗಾಗಿ ದುಃಖ ಪಡಬೇಡ. ನನಗೆ ಕರ್ಕೋಟಕ ಕಚ್ಚಿದ್ದರಿಂದ ನಾನು ಈ ರೀತಿಯ ವಿಕಾರ ರೂಪವನ್ನು ಪಡೆದಿದ್ದೇನೆ. ಅವನನ್ನು ಮತ್ತೆ ನೆನಪಿಸಿಕೊಳ್ಳುತ್ತೇನೆ ಅಂತ ಹೇಳಿ ಬಟ್ಟೆ ತೊಟ್ಟಿದ್ದಾನೆ. ಯಥಾ ನಳನಾಗಿ ನಿಂತಿದ್ದ. ಬಹಳ ಖುಷಿಪಟ್ಟಳು ದಮಯಂತಿ. ತಾಯಿಯೂ ಸಂತೋಷಪಟ್ಟಳು. ಭೀಮರಾಜನಿಗೆ ತಿಳಿಸಿತು ಕಥೆಯನ್ನು. ಭೀಮ, ನಾಳೆ ನೋಡ್ತೇನೆ ಅಳಿಯ ಮತ್ತು ಮಗಳನ್ನು, ಅವರು ಚಂದವಾಗಿ ರಾಜ್ಯ ದರ್ಬಾರಿಗೆ ಒಡ್ಡೋಲಗಕ್ಕೆ ಬರಲಿ ಅಂತ ಎಲ್ಲ. ಆವತ್ತು ಸಂಜೆ ಆಗಿದೆ ಇದಿಷ್ಟೆನ್ನಲ್ಲಾಗುವಾಗ, ಆವತ್ತು ಅವರಿಗೆ ಚತುರ್ಥೇ ತಥೋ ವರ್ಷೇ ಸಂಗಮ್ಯ ಭಾರ್ಯೆಯ ಸಹ, ನಾಲ್ಕನೆಯ ವರ್ಷಂತೆ ಮಡದಿಯ ಜೊತೆಯಲ್ಲಿ ಆವತ್ತು ಮಲಗಿದ್ದ. ನಳ ದಮಯಂತಿಯರು ಆವತ್ತು ರಾತ್ರಿ ಬೆಳಗಿನವರೆಗೆ ಮಾತಾಡ್ತಾನೆ ಇದ್ದಾರಂತೆ. ಕಾಡಿನಲ್ಲಿ ಆದ ಕಥೆ ಏನು ಅಂತ ಇಷ್ಟೇ ಇಬ್ರು ಮಾತಾಡ್ತದೆ ಅಂತ. ಒಟ್ಟಾರೆ ಬೆಳಗ್ಗೆ ಆಗಿದೆ. ಭೀಮರಾಜ ಸಿಕ್ಕಿದ್ದಾನೆ. ಸಂತೋಷದಿಂದ ಅಳಿಯನನ್ನು ಮಗಳನ್ನು ಬರಮಾಡಿಸಿಕೊಂಡು ಮಾತಾಡಿದ್ದಾನೆ. ಎಲ್ಲ ದೇವಸ್ಥಾನಗಳಲ್ಲಿ ಪೂಜೆ ಆಗಿದಂತೆ. ಅರ್ಚಿತಾನಿಚ ಸರ್ವಾಣಿ ದೇವತಾನ್ಯ ಆಯತಾನಿಚ, ಎಲ್ಲ ದೇವತೆಗಳಲ್ಲಿಯೂ ದೇವಸ್ಥಾನಗಳಲ್ಲಿಯೂ ನಳದಮಯಂತಿಯ ಲೆಕ್ಕದಲ್ಲಿ ಪೂಜೆ ವೈಭವವಾದ. ದಮಯಂತಿ ಬಂದಾಗಲೇ ಒಮ್ಮೆ ಆಗಿದಂತೆ ದೇವರ ಪೂಜೆ, ಬ್ರಾಹ್ಮಣ ಆರಾಧನೆ ಎಲ್ಲ. ಈಗ ಇವರಿಬ್ಬರು ಸಿಕ್ಕಿದ್ರು ಅಂತ ಹೇಳಿ ಸಂತೋಷವಾಗಿ ಎಲ್ಲ ದೇವಸ್ಥಾನಗಳಲ್ಲಿ ಉತ್ಸವ ಸೇವೆಗಳು ನಡೆದಿದೆ. ಕಡೆಗೆ ವೇದವ್ಯಾಸರು ಒಂದು ಮಾತು ಹೇಳ್ತಾರೆ, ಕರ್ಕೋಟಕಸ್ಯ ನಾಗಸ್ಯ ದಮಯಂತ್ಯ ನಳಸ್ಯ ಚ ಋತುಪರ್ಣಸ್ಯ ರಾಜರ್ಷೇ ಕೀರ್ತನಂ ಕಲಿನಾಶನಂ. ಕಲಿಪ್ರಭಾವದಿಂದ ದೂರ ಆಗಲಿಕ್ಕೆ ಇಷ್ಟು ಜನರನ್ನು ನೆನೆಯಬೇಕಂತ. ಕರ್ಕೋಟಕಸ್ಯ ನಾಗಸ್ಯ ತುಂಬ ಪಾತ್ರ ವಹಿಸಿದವ ಕಲಿಯ ನಿಗ್ರಹದಲ್ಲಿ. ಕರ್ಕೋಟಕ ಒಂದು ದೈವಿಕವಾದ ಶಕ್ತಿ, ಒಂದು ನಾಗ. ಕರ್ಕೋಟಕಸ್ಯ ನಾಗಸ್ಯ ಆನಂತರ ತುಂಬ ಪ್ರಭಾವಪೂರ್ಣವಾಗಿ ತನ್ನ ಧರ್ಮದ ಸಾಮರ್ಥ್ಯದಿಂದ ಬೆಳಗಿದವಳು ದಮಯಂತಿ. ದಮಯಂತ್ಯ ಅದಕ್ಕೆ ಕಾರಣನಾಗಿ ನಳ. ಅವನನ್ನು ಸಹ ದಮಯಂತಿ ನಳರನ್ನು ಜೊತೆಯಲ್ಲಿ ಕರ್ಕೋಟಕ ನಾಗವನ್ನು ನೆನಪು ಮಾಡಿಕೊಂಡರು. ಕರ್ಕೋಟಕಸ್ಯ ನಾಗಸ್ಯ ದಮಯಂತ್ಯ ನಳಸ್ಯ ಚ. ಇದಕ್ಕೆ ಅವಕಾಶ ಕೊಟ್ಟವ ಋತುಪರ್ಣ ರಾಜ. ಋತುಪರ್ಣಸ್ಯ ರಾಜರಶ್ಯೇ. ಮರುದಿನ ಋತುಪರ್ಣನಿಗೂ ವಿಷಯ ತಿಳಿಯಿತು. ಬಂದವನ ಬಾಹುಕ ನಳ ಅಂತ ತುಂಬ ಬೇಸರ ಪಟ್ಟುಕೊಂಡವ. ಮೊದಲೇ ಗೆಳೆಯಂತೆ ನಳನದ್ದವ. ನಾವು ಮೊದಲೇ ಗೆಳೆಯರಾಗಿದ್ದೆವು, ಈಗಂತೂ ಇನ್ನೂ ಹೆಚ್ಚು ಗಾಢವಾದ ನಮ್ಮಲ್ಲಿ ನಂಟು ಬೆಳೆಯಿತು. ನೀನು ನಳ ಅಂತ ಗೊತ್ತಿಲ್ಲದ ಅಪಚಾರ ಮಾಡಿದ್ದೆ ನಿನ್ನನ್ನು ಗಾಡಿ ಹೊಡಿಲಿಕ್ಕೆ ಹೇಳಿದ್ದೆ. ಇನ್ನು ಹಿಂದೋಗ್ಲಿಕ್ಕೆ ಬೇರೆ ಜನರನ್ನು ಮಾಡಿಕೊಂಡಂತೆ ಋತುಪರ್ಣ. ಯಾಕೆ ಇವನು ವಾರ್ಷ್ಣೆಯ ನಳನ ಗಾಡಿ ಹೊಡಿಲಿಕ್ಕೆ ನಿಂತ? ಯಾರಿಲ್ಲ, ಋತುಪರ್ಣನನ್ನು ಮತ್ತೆ ಬೇರೆ ಹಾಕಿ ಕೊಟ್ಟು ಕಳುಹಿಸಿಕೊಟ್ಟದ್ದ. ನಿನ್ನ ಅವನಿಗೆ ಎರಡನೆಯ ಸ್ವಯಂವರ ನೋಡ್ಲಿಕ್ಕೆ ಇಲ್ಲ, ಬರೇ ಬಂದದ್ದು ಮಾತ್ರ, ಯೋಚನೆ ಮಾತ್ರ ಮಾಡಿದ್ದವ, ಇಲ್ಲಿ ಏನಿರಲಿಲ್ಲ. ಹಾಗಾಗಿ ಅಂತಹ ಋತುಪರ್ಣ ರಾಜನ ನಳನಿಗೆ ಆಸರೆ ಕೊಟ್ಟವನ ಪೂರ್ಣವಾಗಿ. ಅವನನ್ನು ಸಹ ಯಾರು ನೆನೆಯುತ್ತಾರೆ, ಋತುಪರ್ಣ ಅಷ್ಟೇ ರಾಜರ್ಷೇ. ಅದು ರಾಮನ ವಂಶದವ, ಹಿಂದಿನವ, ಅಯೋಧ್ಯೆಯ ಅರಸ, ಬಹಳ ಹಿಂದಿನವ ಋತುಪರ್ಣ ರಾಜ. ಅಲ್ಲಿ ಋತುಪರ್ಣ ರಾಜ ಆ ವಂಶದಲ್ಲಿ ಬಂದಿದ್ದಾನೆ ಅನ್ನುವಲ್ಲಿ ನಳ ಸಖಃ ಅಂತ ಬರೀತಾರೆ ಕೂಡಲೇ, ಯಾರು ಅಂತ ಗುರುತಿಸಲಿಕ್ಕೆ. ಋತುಪರ್ಣ ಅಂದರೆ ನಳನ ಗೆಳೆಯ ಎನ್ನುವುದು ಆ ಕಾಲದಲ್ಲಿ ಬಹಳಷ್ಟು ಪ್ರಸಿದ್ಧಿ ಆಗಿಬಿಟ್ಟಿದೆ. ಮತ್ತೆ ನಳನನ್ನು ಪರಿಚಯಿಸಿಕೊಟ್ಟವ ಅಂತಹ ರಾಜನನ್ನು ನೆನಪು ಮಾಡಿಕೊಂಡ್ರೆ ಕಲಿನಾಶ, ಕಲಿಯ ಪ್ರಭಾವ ಬರುವುದಿಲ್ಲ ಅಂತ. ನಿನ್ನಕ್ಕಿಂತಲೂ ಹೆಚ್ಚು ದುಃಖಪಟ್ಟವ, ಎಲ್ಲವನ್ನೂ ಕಳ್ಕೊಂಡವ, ಅವನು ರಾಜ್ಯವನ್ನು ಮತ್ತೆ ಪಡೆದಿದ್ದಾನೆ ಅಂತ ಬೃಹದೇಶ್ವರ ಕಥೆ ಹೇಳ್ತಾರೆ. ಮತ್ತೊಂದು ತಿಂಗಳಲ್ಲಿ ಅಲ್ಲಿಂದ ನಳ ಮಾತ್ರ ಹೊರಟು ಚತುರಂಗ ಸೈನ್ಯ ಸಹಿತನಾಗಿ ಪುಷ್ಕರನಲ್ಲಿ ಹೋಗಿ ಮತ್ತೆ ದಾಳ ಹಾಕಿದ್ದಾನೆ. ಆಡ್ಲಿಕ್ಕೆ ಬಾ ಅಂತ ಪುಷ್ಕರನ ಹೇಳ್ತಾನೆ, ನನಗೊತ್ತು ಯಾವತ್ತು ಹಾಗೆ ಮೆಟ್ಟಿದ ಹಾವು ಅದು ಪೂರ್ತಿ ಸಾಯದೆ ಹೋಗುವ ಕ್ರಮ ಇಲ್ಲ, ನೀನು ಬರ್ತಿ ಅಂತ ಗೊತ್ತಿದೆ, ಏನಾದರೂ ಒಟ್ಟು ಮಾಡಿಕೊಂಡು ಬರ್ತಿ ಅಂತ. ಈಗಂತೂ ಖಂಡಿತ ನನಗೆ ದಮಯಂತಿ ಸಿಗ್ತಾಳೆ, ಆಡುವ ಅಂತ ಹೇಳ್ತಾನೆ. ಸಿಗದೇ ಇದ್ರೆ ನೀನೇ ಸೋತ್ರೆ, ನಾನೇ ಸೋತ್ರೆ, ನಾನು ಸಾಯ್ತೇನೆ, ನನ್ನನ್ನು ನೀನು ಕೊಲ್ಲಬಹುದು. ನೀನು ಸೋತ್ರೆ ನಿನ್ನನ್ನು ನಾನು ಇಡುವುದಿಲ್ಲ, ಮುಗಿಸ್ತೇನೆ. ಅದಿತ್ತು, ಪ್ರಾಣವನ್ನೇ ಪಣವಾಗಿಟ್ಟುಕೊಂಡು ಆಡಿದ್ದಾರಂತೆ. ಮತ್ತೆ ಆಡಿದ್ದರಲ್ಲಿ ಪುಷ್ಕರ ಸೋತಿದ್ದಾನೆ, ನಳ ಗೆದ್ದಿದ್ದಾನೆ, ರಾಜ್ಯ ಸಹಿತ ಸಿಕ್ಕಿದೆ ಅವನಿಗೆ. ಆದ್ರೆ ಹೇಳ್ತಾನೆ ಅವನು ತಮ್ಮ ಮತ್ತಾರೋ ಅಲ್ಲ, ಸೋದರ. ಪುಷ್ಕರ್ನಲ್ಲಿ ಹೇಳ್ತಾನೆ, ನಿನ್ನನ್ನು ನಾನೇನು ಮಾಡುವುದಿಲ್ಲ, ಕೊಲ್ಲುವುದಿಲ್ಲ, ಬಣದಂತೆ ವರ್ತಿಸುವುದಿಲ್ಲ. ಯಾಕೆಂದ್ರೆ ಆವತ್ತು ಗೆದ್ದದ್ದು ನೀನಲ್ಲ, ಆವತ್ತು ಗೆದ್ದದ್ದು ನಿನ್ನೊಳಗೆ ಕೂತು ಕಲಿ ಅವನು ಆಡಿಸಿತ್ತು. ಹಾಗಾಗಿ ನಿನ್ನನ್ನು ನಾನು ಜೀವದಾನ ಕೊಟ್ಟಿದ್ದೇನೆ, ಹೋಗು ನಿನ್ನ ದೇಶದಲ್ಲಿ ನಿನ್ನ ಬದುಕು ಅಂತ ಬಹಳ ಸಂಭ್ರಮಪಟ್ಟ ಪುಷ್ಕರ. ನಿಜವಾಗಿ ನಾನು ಗೆದ್ದೆ, ನನ್ನ ಅಣ್ಣ ಸಿಕ್ಕಿದ ಅಂತ ಸಂತೋಷದಿಂದ ಅವನು ಹೊರಟ.
ಮತ್ತೆ ದಮಯಂತಿಯನ್ನು ಕರೆದುಕೊಂಡು ಯಥಾ ಪ್ರಕಾರ ತನ್ನ ರಾಜ್ಯದಲ್ಲಿ ನಿಷದ ದೇಶದಲ್ಲಿ ದೊರೆಯಾಗಿ ಬೆರೆದ ಅಂತ ಕಥೆಯನ್ನು ಬೃಹದೇಶ್ವರಿ ಹೇಳಿ ಅಜ್ಞಾತವಾಸದ ಶಿಕ್ಷೆಯ ಅನುಭವ ಅದು ಒಂದು ವರ್ಷ ಅಲ್ಲ ಮೂರು ವರ್ಷ ಆ ನಳರಾಜ ಪಟ್ಟಿದ್ದ ಅದು ಬಹಳ ಒಬ್ಬನೇ ಕೂತು ಹೆಂಡತಿ ಒಟ್ಟಿಗಿದ್ದು ಅಲ್ಲ ಹೆಂಡತಿ ತಮ್ಮ ಯಾರೂ ಇಲ್ಲದೆ ಕಾಸ ತಮ್ಮನೇ ಅವನನ್ನು ದೂರ ಮಾಡಿದ್ದ ಅಂತ ನಿನಗಿಂತಲೂ ಹೆಚ್ಚು ದುಃಖ ಅಲ್ಲಿ ಉಂಟು ಅಂತ ತೋರಿಸಲಿಕ್ಕೆ ಬೃಹದೇಶ್ವರ ಹೇಳಿದರು. ಮತ್ತೆ ಅವನಿಗಿತ್ತು ಯೋಚನೆ, ಅಲ್ಲ ಅವನಿಗೆ ಅಕ್ಷವಿದ್ಯೆ ಬಂತು ಅವನಿಗೆದ್ದ, ಈಗ ನನ್ನ ಪರಿಸ್ಥಿತಿ ಏನು ಗೊತ್ತೋ, 13 ವರ್ಷ ಆಗುವುದೇ ಕಷ್ಟ, 12 ವರ್ಷ ಆಗತ್ತೆ ಯಾವ ಕಾಡಿನಲ್ಲಿ ಹೇಗಿದ್ರೂ ನಡೆಯುತ್ತೆ, ಯಾಕೆಂದ್ರೆ ಸೂರ್ಯದೇವನು ಕೊಟ್ಟಿದ್ದಾನೆ ತಟ್ಟೆ ಊಟ ಮಾಡಬೇಕಾದಷ್ಟು ಅಂತ. 13ನೇ ವರ್ಷ ಎಂತ ಮಾಡು, ಅಜ್ಞಾತವಾಸ, ಅಷ್ಟು ದಿವಸ ಕಳೀಬೇಕಲ್ಲ, ಒಂದು ದಿನ ಗೊತ್ತಾದರೂ ಸಾಕು, ಮತ್ತೆ ಬಂದು 12 ವರ್ಷ ಮತ್ತೊಂದು ವರ್ಷ ಅಜ್ಞಾತವಾಸ. ಈ ಚಕ್ರವೇ ನಮ್ಮನ್ನು ಬಿಡುವುದಿಲ್ಲ, ಒಂದೊಮ್ಮೆ ನಾವು ಅಜ್ಞಾತವಾಸವನ್ನು ಒಂದೊಮ್ಮೆ ಗೆದ್ದೆವು ಅಂದರೆ ಮತ್ತೆ ಕರೀತಾನೆ ಆಡ್ಲಿಕ್ಕೆ ದುರ್ಯೋಧನ ಕಲಿ. ಅಲ್ಲಿ ಶಕುನಿ ಇದ್ದಾನೆ ದ್ವಾಪರ, ಯಥಾ ಪ್ರಕಾರ ದಾಳ ಬೀಳುತ್ತೆ, ನಾನು ಸೋಲ್ತೆ, ಮತ್ತೆ ಅದೇ ಇನ್ನೊಂದು ಕರಾರು ಬೇರೆ ಇರಬಹುದು, ಈಗ 12ನೇ ವರ್ಷದ್ದು, ಮತ್ತೆ ಅದಕ್ಕಿಂತ ಜೀವಾವಧಿ ಇಂಥ ಶಿಕ್ಷೆ ಇದ್ರೆ, ನನಗೆ ಇನ್ನೊಮ್ಮೆ ಕರೆದ್ರೆ ಹೋಗ್ಲಿಲ್ಲ ಹೇಳಲಿಕ್ಕೆ ಬರುವುದಿಲ್ಲ, ಅವನದೊಂದು ದೌರ್ಬಲ್ಯ ಅದು, ಅವನು ಮೊದಲೇ ಹಾಕಿಕೊಂಡ ಪ್ರತಿಜ್ಞೆ ಅದು, ಯಾರಾದರೂ ಆಟಕ್ಕೆ ಕರೆದ್ರೆ ಬರುವುದಿಲ್ಲ ಹೇಳುವುದಿಲ್ಲ ಅಂತ, ಎಂತ ಪೆದ್ದ ನೋಡಿ. ಅದಕ್ಕೆ ವೇದವ್ಯಾಸನ ಹತ್ರ ಹೇಳುವಾಗ ಹೇಳಿದ್ದ, ಹಾಗೆ ಯಾರಾದರೂ ಹೇಳ್ತಾರೋ ಅಂತ, ಹಾಗೊಂದು ಉಂಟು ಪ್ರತಿಜ್ಞೆ ಮಾಡುವುದು, ನೀನು ಹಾಗೆ ಮಾಡಿಕೊಂಡು ಹಾಗೆ ಸೋಲುವುದು ಅಂತ. ಅದಕ್ಕೆ ಬೃಹದೇಶ್ವರ ಹೇಳ್ತಾರೆ, ನನಗೆ ಅಕ್ಷವಿದ್ಯೆ ಗೊತ್ತುಂಟು, ನಾನು ಹೇಳಿಕೊಡ್ತೇನೆ, ಇನ್ನೊಮ್ಮೆ ನೀನು ಕರೆದ್ರೆ ನಿನಗೆದ್ದು ಹಾಗೆ ಮಾಡ್ತೇನೆ ಅಂತೇಳಿ ಅವನಿಗೆ ಅಕ್ಷವಿದ್ಯೆಯನ್ನು ಹೇಳಿಕೊಟ್ಟು ನೋಡಿ. ಧರ್ಮರಾಜನಿಗೆ ಆಡುವುದರಲ್ಲಿ ಭಾರಿ ಮನಸ್ಸು, ಆದರೆ ಆಡ್ಲಿಕ್ಕೆ ಗೊತ್ತಿಲ್ಲ ಅವನಿಗೆ, ಇದೇ ಕಷ್ಟ. ಆದ್ರಿಂದ ಮುಂದೆ ಅವನು 1 ವರ್ಷ ಪ್ರಾಕ್ಟೀಸ್ ಮಾಡಿದ್ದು ಕೂತು ಅಜ್ಞಾತವಾಸದಲ್ಲಿ ವಿರಾಟ ನಗರದಲ್ಲಿ, ಎಷ್ಟೊತ್ತು ನೋಡಿದ್ದು ಪಗಡೆ ಆಡ್ತಾನೆ ಇರುವುದು ರಾಜನ ಹತ್ರ, ಅವ ಸನ್ಯಾಸಿಯ ವೇಷದಲ್ಲಿ ಕೂತಿದ್ದಾನೆ, ಮಾಡೋದೇನು ಚೇಷ್ಟೆ ಅಂದರೆ ಆಡುವುದು, ಹೇಗೆ ಆಡುವುದು ಅಂತ ಕಲಿಯೋದು ಕೂತು. ಹಾಗೆ ಬೃಹದಶ್ವನಿಗೆ ಉಪದೇಶ ಮಾಡಿಕೊಟ್ಟು ಅದರದ್ದು ಗುಟ್ಟು ಹೇಳಿಕೊಟ್ಟು ರಹಸ್ಯ ಮಾರ್ಗಗಳನ್ನೆಲ್ಲ ಹೇಳಿಕೊಟ್ಟು ಅವನನ್ನು ಇನ್ನೂ ಸೋಲದಂತೆ ಮಾಡಿದ್ದಾನೆ. ಅಂದು ಧರ್ಮರಾಜನು ಅಕ್ಷದಲ್ಲಿ ಗೆದ್ದಿದ್ದಾನೆ, ಬೃಹದಶ್ವರವನನ್ನು ಸರಿ ಮಾಡಿ ಕಳುಹಿಸಿದ್ದಾರೆ. ಅಲ್ಲಿಗೆ ನಳೋಪಾಖ್ಯಾನ ಪರ್ವ ಮುಗಿದಿದೆ, ಬಹಳ ದೊಡ್ಡ ಒಂದು ಪರ್ವ. ಮುಂದೆ ಧರ್ಮರಾಜನಿಗೆ ಬಹಳ ಬೇಸರ ಆಗಿದೆ, ಅರ್ಜುನ ಇಲ್ಲ, ಭೀಮನ ಹತ್ರ ಒಂದೆರಡು ಸರ್ತಿ ಹೇಳಿದ್ದಾನೆ ಅರ್ಜುನ ಇಲ್ಲ ಅಂತ, ಆಗದ ಕರೀಸ್ತೇನೆ ಅನ್ನೋದವ, ಬೇಡ ಬೇಡ ಕರೀಸುವುದು ಬೇಡ ಅವನಿರಲಿ, ಈಗಂತೂ ಸ್ವರ್ಗಕ್ಕೆ ಹೋಗಿ ಆಗಿದೆ. ಬೇಸರ ಆಗುವುದರಿಂದ ಎಲ್ಲಿಯಾದರೂ ಹೋಗುವ ಅಂತ, ಈ ವನ ಬೇಡ ಅಂತ ಕಾಣುತ್ತೆ ನಮಗೆ. ಸರಿ, ಕಾಮ್ಯಕವನವನ್ನು ಬಿಟ್ಟರು, ಅಲ್ಲಿಂದ ಹೊರಟರು. ನಾರದರು ಬಂದರು, ಆಗ ಅವರ ಹತ್ರ ಕೇಳುತ್ತಾನೆ, ನಾವು ಎಲ್ಲಿಯಾದರೂ ಹೋಗುವ ಹೇಗೆ? ಹೋಗುವುದು ಅಲ್ಲ, ತೀರ್ಥಕ್ಷೇತ್ರ ಸಂಚಾರ ಅಂತ ಮಾಡಿದ್ರೆ ಹೇಗೆ ಮಾಡಬೇಕಾದ್ತು ಅಂದ. ಒಂದೇ ಕಡೆ ಕೂತ್ಕೊಳ್ಳುವುದು ಚಂದ ಇಲ್ಲ, ದೈಹಿಕ ಬಲ ದೇವರು ಕೊಟ್ಟಾಗ ಹೊರಡುವುದು ಚಂದ ಅಂದ. ನಾನಾ ಕ್ಷೇತ್ರಗಳಲ್ಲಿ ಸಂಚಾರ ಮಾಡಬೇಕು, ಇದು ತೀರ್ಥಯಾತ್ರಾ ಪರ್ವ. ಸರಿ, ಯಾವ ಕ್ಷೇತ್ರ ಒಳ್ಳೆಯದು, ನಾನು ಹೇಗೆ ಹೋಗಲಿ? ಅದಕ್ಕೆಲ್ಲ ಹಿಂದೆ ಒಂದು ಸಂವಾದ ನಡೆದಿದೆ. ಭೀಷ್ಮ ಪಿತೃವ್ರತ ಮಾಡುವಾಗ ಅವನ ತಂದೆ ಹೋದ ಸಂದರ್ಭದಲ್ಲಿ ಬಹಳ ದೊಡ್ಡ ವ್ರತಾದಿಗಳನ್ನು ಕೈಗೊಂಡಾಗ ಋಷಿಗಳೆಲ್ಲ ಸೇರಿದಾಗ ಕುಲಸ್ಥಿಯರು ಇದ್ರು, ಅವರ ಹತ್ರ ಈ ಪ್ರಶ್ನೆ ಕೇಳಿದ್ದಾನೆ, ತೀರ್ಥಕ್ಷೇತ್ರ ಸಂಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಹೇಗೆ ಮಾಡಬೇಕು, ಏನು ಕಥೆ ಅಂತ. ಆಗ ಕುಲಸ್ಥಿಯರು ಬಹಳ ವಿಶೇಷವಾದ ತೀರ್ಥಕ್ಷೇತ್ರಗಳ ಚಿಂತನೆಯನ್ನು ಭೀಷ್ಮನಿಗೆ ಕೊಟ್ಟಿದ್ದಾರೆ, ನಿನ್ನ ವಂಶದ ಹಿರಿಯರಿಗೆ, ಅದನ್ನೇ ನಿನಗೆ ಹೇಳುತ್ತೇನೆ ಅಂತ ನಾರದರು ಅವರ ಸಂವಾದವನ್ನು ಉಲ್ಲೇಖ ಮಾಡ್ತಾರೆ. ಭೀಷ್ಮ ಪುಲಸ್ಥರಲ್ಲಿ ಕೇಳುವಾಗ ಪುಲಸ್ಥರು ಹೇಳಿದರು, ತೀರ್ಥಾಭಿಗಮನಂ ಪುಣ್ಯಂ ಯಜ್ಞೈರಭಿ ವಿಶಿಷ್ಯತೆ ಅಂತ. ತೀರ್ಥಕ್ಷೇತ್ರ ಸಂಚಾರ ಎಷ್ಟು ಮಹತ್ವಪೂರ್ಣವಾದದ್ದು, ಪುಲಸ್ಥರ ಚಿಂತನೆಯಂತೆ, ಎಲ್ಲ ಪುಲಸ್ಥರ ಚಿಂತನೆ ಇದು. ತೀರ್ಥಯಾತ್ರೆಯ ಸ್ವಲ್ಪ ಘಟ್ಟಗಳು, ಒಬ್ಬ ವ್ಯಕ್ತಿ ಯಜ್ಞಗಳನ್ನು ಮಾಡ್ತಾನೆ, ಯಾಗಗಳನ್ನು ನಡೆಸಿಕೊಡ್ತಾನೆ, ಅದು ಅವನ ಸಾಮರ್ಥ್ಯದ ಮೇಲೆ ಹೊಂದಿಕೊಂಡು, ಸಾಮರ್ಥ್ಯ ಅಂದರೆ ದ್ರವ್ಯ ಸಾಮರ್ಥ್ಯ, ಬಹಳ ವ್ಯಯ ಸಾಧ್ಯವಾದದ್ದು, ದುಡ್ಡು ಬೇಕದಕ್ಕೆ, ತುಂಬ ದುಡ್ಡು ಖರ್ಚು ಮಾಡಿ ರಾಜಸೂಯ, ಅಶ್ವಮೇಧ, ಅಜಮೇಧ, ವಾಜಪೇಯ, ಬೃಹಸ್ಪತಿ ಸವ ಇಂಥ ಯಾಗಗಳನ್ನೆಲ್ಲ ಮಾಡಿಸ್ತಾನೆ. ಆದರೆ ಒಬ್ಬ ಬಡವ
ಯಜ್ಞಯಾಗಗಳನ್ನು ಮಾಡಿಸಬೇಕು ಅಂತ ಅವನಿಗೆ ಆಸೆ ಉಂಟು. ಏನು ಮಾಡುವುದು? ಅದಕ್ಕೆ ತೀರ್ಥಕ್ಷೇತ್ರ ಸಂಚಾರ ಮಾಡುವುದು ಅಂತ ಹೇಳಿ. ಅಂದರೆ ನಮ್ಮ ಭಾರತದ ಯೋಚನೆಯಂತೆ ತೀರ್ಥಕ್ಷೇತ್ರ ಸಂಚಾರ ಎನ್ನುವುದು ಅದು ಬಡವನಿಗೆ ಸುಲಭ ಸಾಧ್ಯವಾದ ಯಜ್ಞ. ಆದರೆ ಇವತ್ತು ನಮ್ಮದು ಯಾತ್ರಾ ಪ್ರವಾಸ ಅಂದರೆ ಅದು ಯಜ್ಞಕ್ಕಿಂತ ಹೆಚ್ಚು ಖರ್ಚು. ಲಕ್ಸುರಿಯಸ್ ಆಗಿ ಹೋಗುವುದೇನು, ಬರುವುದೇನು, ತಗೊಂಡು ಹೋಗುವುದೇನು, ಒಂದು ಮಿನಿ ಫ್ರಿಜ್ಜು, ಒಂದು ಮಿನಿ ಫ್ಯಾಮಿಲಿ, ಎಲ್ಲ ಮಿನಿಮಿ ಆದದ್ದು ಪೂರ್ತಿ ಇರ್ತದೆ, ಒಟ್ಟು ಸೇರಿ ಮ್ಯಾಕ್ಸ್ ಆಗ್ತದೆ ಅದು ಹೋಗುವಾಗ. ಅವ ಹೇಳ್ತಾನೆ ಯಾತ್ರೆ ಆಗಲ್ಲ. ಒಬ್ಬ ಬಡವ ಮಾಡುವುದು ಅಂದರೆ ಅವನು ದುಡ್ಡು ಕೈಯಲ್ಲಿ ಇಟ್ಕೊಳ್ಳದೆ ಕಾಸಿಲ್ಲದೆ ಪ್ರಯಾಣ ಬೆಳೆಸ ನಡ್ಕೊಂಡು ಹೋಗುವುದು. ಅದು ಎ ಸಿ ಕೆಬಿನಲ್ಲಿ ಕೂತು ಹೋಗುವುದಲ್ಲ, ನಡ್ಕೊಂಡು ಹೋಗುವಾಗ ಅಲ್ಲಲ್ಲಿದ್ದ ಛತ್ರಗಳಲ್ಲಿ ತಂಗಿ, ಛತ್ರ ಅಂದರೆ ಮಠದ ಜಗಲಿ, ದೇವಸ್ಥಾನದ ಅಂಗಳ, ಅಲ್ಲಿ ಬದುಕುವುದು, ಮಲಗುವುದು, ಅಲ್ಲಿ ಪ್ರಸಾದ ಮಧ್ಯಾಹ್ನ ಕೊಟ್ಟದ್ದು ತಿಂದು ಮುಂದುವರಿಸುವುದು ಪ್ರಯಾಣ. ಹೀಗೆ ಊರಿನವರು ಕೊಟ್ಟದ್ದು ಹಿಂದಿನ ಕಾಲದಲ್ಲಿ ಇತ್ತು. ನಾನು ಚಿಕ್ಕಂದಿನಲ್ಲಿದ್ದಾಗ ನನಗೆ ನೆನಪು, ಕೆಲವರು ಬಂದು ನಾವು ಕಾಶಿಗೆ ಹೋಗ್ತೇವೆ ಅಲ್ಲಿ ಹೋಗ್ತೇವೆ ಅಂತ ಹೋದ್ರೆ ಇಲ್ಲೋ ನನಗೆ ಗೊತ್ತಿಲ್ಲ ಅಂತ ಹೋಗ್ತೇನೆ ಅಂತ ಹೇಳ್ತಿದ್ರು. ಏನೋ ಅಪ್ಪ ಒಂದಿಷ್ಟು ತೆಗೆದುಕೊಡ್ತಿದ್ರು, ನೋಡಿದ್ದೆ ನಾನು, ಬಟ್ಟೆಯೋ ದುಡ್ಡು ತಗೊಂಡು ಹೋಗ್ತಿದ್ರು. ಸುಳ್ಳು ಹೇಳಲಿಕ್ಕಿಲ್ಲ ಅವರು ಎನ್ನುವ ಪ್ರಾಮಾಣ್ಯ ನಮ್ಮದು ಬುದ್ಧಿ. ಯಾವತ್ತೂ ಹಾಗೆ ಮೊದಲು ಕಂಡಾಗ ಸತ್ಯ ವಿಷಯ ಗೊತ್ತಾಗ್ತದೆ, ಮತ್ತೆ ಮೋಸ ಮಾಡಿದ್ನಂದ್ರೆ ಓ ಅವನಷ್ಟೇ ದುರ್ಬುದ್ಧಿ ಉಳ್ಳವಂತ ಮತ್ತೆ ಗೊತ್ತಾಗುತ್ತೆ. ಅಪ್ರಾಮಾಣ್ಯನೆಷ್ಟು ಪರತಃ ಸ್ವತಃ ಪ್ರಾಮಾಣ್ಯ. ಹಾಗೆ ಇತ್ತು, ಮೊನ್ನೆ ಮೊನ್ನೆ ಇತ್ತದು, ಇವತ್ತು ನಿಂತಿದೆ ಅದು. ಆದರೆ ಅತ್ಯಂತ ಏನೂ ಇಲ್ಲದ ಬಡವನಿಗೆ ದೊಡ್ಡ ಮಟ್ಟಿನ ಯಾಗ ಮಾಡಲಿಕ್ಕೆ ಇರುವಂತಹ ಸೌಕರ್ಯ ಅಂದರೆ ಅದು ತೀರ್ಥಯಾತ್ರೆ ಅಂತಾರೆ. ಇನ್ನೂ ಸರಿ ಹೇಳುವುದಾದರೆ ಏನು ಅಂತ ಹೇಳ್ತಾರೆ ಇವರು, ತೀರ್ಥಾಭಿಗಮನಂ ಪುಣ್ಯಂ ಯಜ್ಞೈರಪಿ ವಿಶಿಷ್ಯತೆ ಅಂತ. ತೀರ್ಥಕ್ಷೇತ್ರ ಸಂಚಾರ ಯಜ್ಞ ಮಾಡಿದ್ದಕ್ಕಿಂತ ಹೆಚ್ಚು ಫಲ ಕೊಡ್ತದೆ. ಒಬ್ಬ ಕರ್ತೃ ಒಬ್ಬ ಪ್ರಧಾನ ಸರಿ ಇದ್ದರೆ ಆಗೋದಿಲ್ಲ, ಅಲ್ಲಿರತಕ್ಕ ಪ್ರಧಾನವಾದ ಒಂದೊಂದು ಯೂನಿಟ್ಟು ಸಹ ಚೆನ್ನಾಗಿರಬೇಕು. ಆನಂತರ ಕಾಲ ಸರಿ ಇರಬೇಕು, ದೇಶ ಸರಿ ಇರಬೇಕು, ಆಗುವುದಲ್ಲ ಹೋಗುವುದಲ್ಲ. ಹಾಗಾಗಿ ಯಜ್ಞಯಾಗಗಳಲ್ಲಿ ಪೂರ್ತಿ ಫಲವನ್ನು ನಿರೀಕ್ಷೆ ಮಾಡಲಿಕ್ಕಿಲ್ಲ. ಆದರೆ ತೀರ್ಥಕ್ಷೇತ್ರ ಸಂಚಾರದಲ್ಲಿ ಇವನೇ ಮಾಡುವುದರಿಂದ ಎಲ್ಲ ಇವನದ ಮೇಲೆ ಉಂಟು, ಒಬ್ಬರಿಂದ ಆಗುವಂಥದ್ದು. ಒಬ್ಬ ಮಾಡುವುದರಲ್ಲಿ ಪೂರ್ತಿ ಯಶಸ್ವಿಯನ್ನು ಪಡೆಯಲಿಕ್ಕೆ ಸಾಧ್ಯ. ಹತ್ತು ಜನರನ್ನು ಸೇರಿಸಿಕೊಂಡು ಮಾಡುವಲ್ಲಿ ಎಷ್ಟಾದರೂ ಅವರ ಮನಸ್ಸು ನಮ್ಮ ಕೈಗೆ ಸಿಗುವುದಿಲ್ಲ, ಅವರು ಸಿಗ್ತಾರೆ. ಅವ್ರು ಎಲ್ಲಿಯೋ ಮನಸ್ಸಿನಲ್ಲಿ ಹೇಳಿದರೆ ಉಪಯೋಗ ಏನು ಬರುತ್ತೆ? ಮಂತ್ರವನ್ನು ಹೇಳುವಾಗ ಅರ್ಥಾನುಸಂಧಾನ ಪೂರ್ವಕ ಹೇಳಿ ಅಂದರೆ ನಮಗೆ ಹೇಳಲಿಕ್ಕೆ ಬರ್ತದೆ. ಅವ್ರಿಗೆ ಎಂಥ ಅರ್ಥ ಅಂತ ಗೊತ್ತಿಲ್ಲದಿದ್ದರೆ, ಯೋಚನೆ ಮಾಡದಿದ್ದರೆ ಅವರು. ಹಾಗಾಗಿ ಇವರು ಹೇಳ್ತಾರೆ ತೀರ್ಥಾಭಿಗಮನಂ ಪುಣ್ಯಂ, ತೀರ್ಥಕ್ಷೇತ್ರ ಸಂಚಾರ ಎನ್ನುವುದು ಯಜ್ಞೇರಪಿ ವಿಶೇಷತೆ. ಬಹಳ ಯಜ್ಞಗಳಿಂದ, ಒಂದೊಂದು ಯಜ್ಞ ಅಲ್ಲ ನೂರಾರು ಯಜ್ಞ ಮಾಡಿದ ಪುಣ್ಯವನ್ನು ಕೊಡುತ್ತೆ ಅಂತ ಒಂದೊಂದು ತೀರ್ಥದ ಬಗ್ಗೆ ಹೇಳುವಾಗಲೂ ಇಲ್ಲಿ ನೂರಾರು ತೀರ್ಥಗಳನ್ನು ಉಲ್ಲೇಖ ಮಾಡ್ತಾರೆ. ಬ್ರಹ್ಮತೀರ್ಥ, ಅಲ್ಲಿ ಮಿಂದರೆ ಜ್ಞಾನಿಯಾಗಿ ಮತ್ತೆ ಹೊಡುತ್ತಾನೆ, ಆ ಜನ್ಮದಲ್ಲಿಯೇ ಜ್ಞಾನವನ್ನು ಮತ್ತೆ ಪಡಿತಾನೆ. ಕುಮಾರಿ ತೀರ್ಥ, ಕನ್ಯಾತೀರ್ಥ, ಮಾತೃತೀರ್ಥ, ಮಿಶ್ರಕ ತೀರ್ಥ ಅಂತ ವೇದವ್ಯಾಸರು ಎಲ್ಲ ತೀರ್ಥಗಳನ್ನು ಮಿಕ್ಸ್ ಮಾಡಿದ್ದಂತೆ. ವೇದಿ ತೀರ್ಥ, ಯಜ್ಞ ಮಾಡಿ ಆದಂತಹ ಗುಂಡ ತೀರ್ಥ, ರುದ್ರತೀರ್ಥ, ಕೋಟಿ ತೀರ್ಥ, ಒಂದು ಎರಡಲ್ಲ ಕೋಟಿ ತೀರ್ಥಗಳಲ್ಲಿ ಸೇರಿದೆ ಅಂತಾರೆ. ಅದು ಒಂದರಲ್ಲಿ ಮಿಂದರೇನೆ ಕೋಟಿ ಯಜ್ಞ ಫಲ ಮಾಡಿದ ಪುಣ್ಯ ಬರುತ್ತೆ ಅಂತ. ಮೃಗತೀರ್ಥ, ಶಂತನು ತೀರ್ಥ, ಹಿಂದಿನ ರಾಜರೆಲ್ಲ ಉದ್ಧಾರ ಆಗಿರತಕ್ಕಂಥ ತೀರ್ಥಗಳ ಹೆಸರು ಕೊಟ್ಟಿದ್ದಾರೆ. ರೇಣುಕಾ ತೀರ್ಥ, ಶ್ರೀತೀರ್ಥ, ವಿದ್ಯಾತೀರ್ಥ, ವಾರುಣ ತೀರ್ಥ, ನಾಗತೀರ್ಥ, ಎಷ್ಟು ತೀರ್ಥ, ನೂರಾರು ತೀರ್ಥಗಳ ವರ್ಣನೆ ಜೊತೆಯಲ್ಲಿ ಪಲುಕು ತೀರ್ಥ, ಸುಂದರಿ ತೀರ್ಥ, ಬಹಳ ತೀರ್ಥಗಳ ಚಿಂತನೆಯನ್ನು ಕೊಟ್ಟು ಒಂದೊಂದು ಸಹ ಅತಿಶಯಿತವಾದ ಯಜ್ಞದ ಫಲವನ್ನು ನಮಗೆ ತಂದುಕೊಡುತ್ತದೆ. ಎಲ್ಲಿಂದ ಹೇಳ್ತಾನೆ ಮತ್ತೆ ಆ ತೀರ್ಥಗಳು? ಇವತ್ತು ತೀರಿ ಹೋದ ತೀರ್ಥಗಳು ಇಲ್ಲ, ಅದು ತೀರಿದೆ, ಎಲ್ಲಿಯ ತೀರ್ಥ ಇಲ್ಲ, ಹಾಳು ಮಾಡಿದ್ದೇವೆ ನಾವು. ತೀರ್ಥ ಸಾರಃ ತಥೋಗತಃ ಅಂತ ವಿದವ್ಯಾಸರು ಮುಂದೆ ಹೇಳ್ತಾರೆ. ಎಲ್ಲದರ ಸಾರ ಅದು ಕಳಚಿ ಹೋಗಿದೆ. ಅಲ್ಲಿರುವಂಥದ್ದು ಬರೇ ನೋಡಲಿಕ್ಕೆ ಮಾತ್ರ, ಆಕಾರ ಮಾತ್ರ, ಒಳಗೇನಿಲ್ಲ. ತೀರ್ಥ ಸಾರ ತಥೋಗತ, ಆದರೆ ಏನೊಂದು ಸಾರ ಇತ್ತು, ಸಾರವತ್ತದೆ ಇತ್ತು, ಅದು ನಶಿಸಿ ಹೋಗಿದೆ, ಈಗ ಇಟ್ಟುಕೊಂಡಿಲ್ಲ ಜನ, ಅದನ್ನು ಹಾಳು ಮಾಡಿದ್ದಾರೆ ಅಂತ. ಹಾಗೆ ಇಂತಹ ತೀರ್ಥಗಳ ಜೊತೆಯಲ್ಲಿ ಬದುಕಿ ಬರುವಂಥದ್ದು ನೂರಾರು ಯಜ್ಞಗಳನ್ನು ಮಾಡಿದ ಪುಣ್ಯಕ್ಕೆ ಪಾತ್ರನಾಗ್ತಾನೆ ಅಂತ ಹೇಳಿದ. ಅತ್ಯುತ್ತಮವಾದ ನಮಗೇನಂದ್ರೆ ಎಷ್ಟು ತೀರ್ಥ ಹೇಳಿದರೂ ಒಂದೇ. ಹಾಗಾಗಿ ಅತ್ಯುತ್ತಮವಾದ ಕೆಲವು ತೀರ್ಥಗಳ ಬಗ್ಗೆ ಮಾತ್ರ ಒಂದು ನಾಲ್ಕು ಮಾತುಗಳು. ಇಡೀ ತೀರ್ಥಕ್ಷೇತ್ರ ಸಂಚಾರ ಮಾಡುವ ಬಹಳಷ್ಟು ಆಸೆ ಇದ್ದವರಿಗೆ ಯಥಾ
ಸುರಾಣಾಂ ಸರ್ವೇಷಾಂ ಆದಿಸ್ತು ಮಧುಸೂದನ ತತೈವ ಪುಷ್ಕರಂ ರಾಜನ್ನ ತೀರ್ಥಾನಾಂ ಅಧಿರುಚ್ಯತೆ. ಎಲ್ಲ ತೀರ್ಥಕ್ಷೇತ್ರಗಳಲ್ಲಿಯೂ ಮೊದಲ ಕ್ಷೇತ್ರ ಯಾವುದು ಅತ್ಯಂತ ದೊಡ್ಡದಾಗಿ ಅಂತ ಹೇಳಬಹುದಾದ್ರೆ ಅದು ಪುಷ್ಕರ ಅಂದ್ರು, ಪುಷ್ಕರ ಕ್ಷೇತ್ರ. ಯಾಕೆ ಅಂದರೆ ಅದು ಹೇಗೆ ಭಗವಂತ ಎಲ್ಲ ದೇವತೆಗಳಲ್ಲಿ ಉತ್ತಮನೋ ಹಾಗೆ ಅಂತ. ಯಥಾ ಸುರಾಣಾಂ ಸರ್ವೇಷಾಂ ಆದಿಸ್ತು ಮಧುಸೂದನ, ಆನಂದವನ್ನು ಉಣಿಸುವ ಮೊತ್ತ ಮೊದಲು ಹುಟ್ಟಿ ಬಂದ ಕಾಮಕ್ಕೆ ಪ್ರತಿನಿಧಿಯಾದ ಮಧು ದೈತ್ಯನನ್ನು ಕೊಂದು ಅದರಿಂದ ಈ ಭೂಮಿಯನ್ನು ವಿಸ್ತಾರ ಮಾಡಿದ ಆ ಭಗವಂತ ಯಾರಿದ್ದಾನೆ? ಮಧುಸೂದನ. ಅವನ ಹಾಗೆ ನಮ್ಮ ಬಯಕೆಗಳನ್ನೆಲ್ಲ ಕಳೆದು ಸತ್ವವನ್ನು ಪ್ರಚುರಪಡಿಸಿ ನಮ್ಮಲ್ಲಿ ಆನಂದವನ್ನು ಮೋಕ್ಷ ಸುಖವನ್ನು ಅನುಭವಿಸುವಂತೆ ಮಾಡುವಂತಹ ದೊಡ್ಡ ಕ್ಷೇತ್ರ ಅದು ಪುಷ್ಕರ. ಅಲ್ಲಿಗೆ ಹೋಗುವ ಪುಷ್ಕರ ಕ್ಷೇತ್ರ ಸಂಚಾರ ಮಾಡಿ ಅದು ಒಂದು ಮಾತ್ರ ಅಲ್ಲ, ಇನ್ನು ಉಂಟದ್ದು ಗುರುಕ್ಷೇತ್ರಂ ಮಹಾಪುಣ್ಯಂ. ಕುರುಕ್ಷೇತ್ರ ಕಮ್ಮಿ ಇದ್ದಲ್ಲ, ಅದು ಕುರುಕ್ಷೇತ್ರ. ಗುರು ಅಂದ್ರೆ ಸಾಧನೆಯನ್ನು ಮಾಡುವಂತ, ಗುರು ಗುರು ಅಂತ ಸಾಧನಾಂ ಗುರು ಧರ್ಮಂ ಗುರು, ಒಳ್ಳೆಯದು ಮಾಡು ಆಚರಣೆಯಲ್ಲಿ ತ ಸತ್ಯವನ್ನು ತ ಅಂತಹ ಕುರುಕ್ಷೇತ್ರ. ಅಂತಹ ಕ್ಷೇತ್ರದಲ್ಲಿ ಇಂದಿನವರು ಎಷ್ಟೋ ಎಷ್ಟೋ ಯಜ್ಞಗಳು ಮಾಡಿದ್ದಾರೆ, ಅದು ಮಹಾಪುಣ್ಯಪ್ರದವಾದ ಕ್ಷೇತ್ರ. ಕುರುಕ್ಷೇತ್ರ ಅದು ಸರಸ್ವತಿ, ಅದಕ್ಕಿಂತಲೂ ಉತ್ತಮವಾದದ್ದು ಸರಸ್ವತಿ ಕ್ಷೇತ್ರ ಉಂಟು. ಸರಸ್ವತಿ ನದಿ ಹರಿಯುವ ಜಾಗಗಳು, ಬ್ರಹ್ಮ ನದಿಯ ತಾಣಗಳು. ಎಷ್ಟವ್ಯಾಹ ಬಹವ ಪುತ್ರ ಯದ್ಯೋಗೋಪಿ ಗಯಾಂ ರಜೇತ್, ಗಯಾ ಕ್ಷೇತ್ರ ಅದು ಕಮ್ಮಿದ್ದಲ್ಲ, ಗಯರಾಜನಿಂದ ಯಜ್ಞದಿಂದ ಆಗಿರುವಂಥದ್ದು. ಈಗ ಒಂದು ಮಾತು ಕೇಳ್ತದೆ ಅಂತಾನೆ ಅವರು ಪುಲಸ್ತಿರು, ಎಷ್ಟವ್ಯಾಹ ಬಹವ ಪುತ್ರ, ತುಂಬ ಮಕ್ಕಳನ್ನು ಪಡೆಯಬೇಕಂತೆ. ಯಾಕೆಂದರೆ ಯದ್ಯೋಗೋಪಿ ಗಯಾಂ ರಜೇತ್, ಯಾರಾದ್ರೂ ಒಬ್ಬ ತಂದೆ ಹೆಸರು ನಾನು ಗಯೆಗೆ ಹೋಗ್ತಾನೆ ಪಿಂಡ ಹಾಕ್ಲಿಕ್ಕೆ ಅಂತ. ಗಯಾ ಕ್ಷೇತ್ರದಲ್ಲಿ ಕ್ಷೇತ್ರ ವಿಧಿ ಮಾಡ್ತಾನೆ, ಅದು ತಂದೆಗೆ ಸಿಗುತ್ತೆ, ಅದಕ್ಕೆ ತುಂಬ ಮಕ್ಕಳು ಇರಲಿ ಅಂತ. ತುಂಬ ಮಕ್ಕಳು ಅಂದರೆ ಒಬ್ಬ ಬಿಟ್ಟರೆ ಹೋಗಲಿ, ಇನ್ನೊಬ್ಬ ಇದ್ದಾನೆ ಅವನಾದರೆ ಮತ್ತೊಬ್ಬ ಇದ್ದಾನೆ. ಇದು ಒಂದೇ ಮಾತನ್ನು ಮಾತ್ರ ಭಾರತ ಹೇಳಿದೆ, ಇದರ ಜೊತೆಯಲ್ಲಿ ಇನ್ನೊಂದು ಮಾತನ್ನು ನಮ್ಮ ಆಧುನಿಕ ಚಿಂತನೆ ಚಿಂತನೆ ಮಾಡಿದ್ದಾರೆ ಅದರಲ್ಲಿ ನಂತರದ ಶಾಸ್ತ್ರಕಾರರು. ಇದು ಭಾರತದಲ್ಲಿ ಇಲ್ಲದ ಗೆರೆ ಬಂದು, ಇದರ ಉತ್ತರಾರ್ಧದ ಗೆರೆ. ನೇಷ್ಟವ್ಯಾಹ ಭವ ಪುತ್ರ ಅಂತ, ತುಂಬ ಮಕ್ಕಳನ್ನು ಸಂಪಾದನೆ ಮಾಡಬೇಡಿ ಅಂತಾರೆ. ಯಾಕೆಂದ್ರೆ ಯದ್ಯೇಕೋಪಿ ಸುರಾಂ ಪಿಬೇ ಅಂತ, ಯಾರಾದ್ರೂ ಒಬ್ಬ ಕಳ್ಳು ಕುಡಿದ್ರೆ ಆಯ್ತಲ್ಲ, ವಂಶಕ್ಕೆ ಮರ್ಯಾದೆ ಹೋಗುತ್ತಲ್ಲ. ಇದರ ಉತ್ತರಾರ್ಥವನ್ನು ನಂತರ ಕಾಲದಲ್ಲಿ ಭಾರತದ ಟೆಸ್ಟಿನಲ್ಲಿ ಇಲ್ಲ ಇದು, ಅದಕ್ಕೆ ಹೇಳಿದೆ. ಇದನ್ನು ಸಿಕ್ಕಿಸಿಕೊಂಡಿದ್ದ ಒಬ್ಬನಾದರೂ ಗಯೆಗೆ ಹೋಗಿ ಪಿಂಡದಾನ ಮಾಡಿ ಹಿರಿಯರನ್ನು ಸಂತೋಷಪಡಿಸ್ತಾನೆ, ಅದಕ್ಕೋಸ್ಕರ ಮಸ್ತು ಮಕ್ಕಳು ಇರಲಿ. ಆದರೆ ತುಂಬ ಮಕ್ಕಳು ಬೇಡ. ಯಾಕೆ? ಅದರಲ್ಲಿ ಯಾರಾದರೂ ಒಬ್ಬ ಕಳ್ಳು ಕುಡಿದ್ರೆ ಸಾಕು, ಮರ್ಯಾದೆ ಪೂರ್ತಿ ತೆಗಿತಾನೆ. ಇಂಥವರ ಮಗ ಅಂತೆ, ಇಂಥವರ ವಂಶದಲ್ಲಿ ಬಂದವನಂತೆ ಅಷ್ಟು ಜನರು ಹಾಳಾಗಿ ಹೋಗ್ತಾರೆ. ಇಷ್ಟು ಎಚ್ಚರ ವಹಿಸ್ತಾರೆ ಧರ್ಮದ ಬಗ್ಗೆ, ಆಚಾರದ ಬಗ್ಗೆ ಅಂತ. ಅದು ಒಂದು ಹೇಳಿದರು. ಇನ್ನು ಹೇಳ್ತಾನೆ, ನಗಂಗಾ ಸದೃಶಂ ತೀರ್ಥಂ ನ ದೇವ ಕೇಶವಾತ್ಪರ. ಗಂಗೆಗಿಂತ ದೊಡ್ಡದಾದ ಒಂದು ತೀರ್ಥವೇ ಇಲ್ಲ. ಗಂಗಾ ಸ್ನಾನ ಮಾಡಬೇಕು, ಗಂಗಾಕ್ಷೇತ್ರಕ್ಕೆ ಹೋಗ್ಬೇಕು, ಕಾಶಿಯನ್ನು ಹೇಳಿದರು. ಇಡೀ ತೀರ್ಥಕ್ಷೇತ್ರದ ಈ ಒಂದು ಸಂಚಾರದ ಯಾದಿಯಲ್ಲಿ ಎಲ್ಲ ಯಜ್ಞಗಳ ಫಲವನ್ನು ಚಿಂತನೆಯನ್ನು ಕೊಡ್ತಾ ಕೊಡ್ತಾ ಬಂದಿದ್ದಾರೆ. ಆದರೆ ಕಾಶಿ ಕ್ಷೇತ್ರಕ್ಕೆ ಹೋಗುವ ಪ್ರಯಾಣಕ್ಕೆ ರಾಜಸೂಯ ಯಾಗದ ಫಲವನ್ನು ಹೇಳ್ತಾರೆ. ಒಂದೇ ಒಂದು ನಾನು ಹೇಳಲಿಕ್ಕೆ ಏನೋ ಒಂದು ವಾಕ್ಯದಲ್ಲಿ ಮುಗಿದೋಗುತ್ತೆ, ಆದರೆ ನೋಡಬೇಕಾದ್ರೆ ಇಡೀ ತೀರ್ಥಯಾತ್ರಾ ಪರ್ವವನ್ನು ಒಂದು ಅಕ್ಷರ ಬಿಡದೆ ನೋಡ್ತಾ ಹೋಗ್ಬೇಕಾಗಿದೆ. ರಾಜಸೂಯ ಯಾಗದ ಫಲ ಇನ್ನು ಯಾವ ಕ್ಷೇತ್ರ ಸಂಚಾರಕ್ಕೂ ಹೇಳಲಿಲ್ಲ, ಕಾಶಿ ಕ್ಷೇತ್ರಕ್ಕೆ ಮಾತ್ರ ಹೇಳಿದ್ದೆ. ನಮಗೊತ್ತು ರಾಜಸೂಯ ಯಾಗ ಮಾಡಿದ ಪಾಂಡವರ ಚರಿತ್ರೆ, ಅವರ ಔನ್ನತ್ಯ, ಅವರು ಪಡೆದಿರತಕ್ಕಂತಹ ಹಿರಿಮೆಯನ್ನ. ಹಾಗಾಗಿ ರಾಜಸೂಯ ಯಾಗ ಎನ್ನುವುದು ಕ್ಷತ್ರಿಯರು ಒಂದು ಕಾಲದಲ್ಲಿ ಒಬ್ಬ ಸಮ್ರಾಟ ಇದ್ದಾಗ ಒಮ್ಮೊಮ್ಮೆ ಮಾಡುತ್ತಿದ್ರು. ಧರ್ಮರಾಜನ ಕಾಲದಲ್ಲಿಯೇ ಬೆರಳೆಣಿಕೆ ಮಂದಿ ಇದ್ದದ್ದು ಮಾಡಿದವರು ಇದ್ದದ್ದಲ್ಲ, ಮಾಡಿದ್ದು ಒಂದು ಇತಿಹಾಸ ದಾಖಲೆ ಇದ್ದರು. ಹಿಂದಿನ ಕಾಲದಲ್ಲಿ ಇಷ್ಟು ಜನ ಮಾಡಿದ್ದಾರೆ ಅಂತ. ಅದರಲ್ಲಿ ಧರ್ಮರಾಜನ ಸೇರಿದ ಭೀಮಸೇನನ ತೋಳಬಲದಿಂದ, ಕೃಷ್ಣನ ನೀತಿವಂತಿಕೆಯಿಂದ. ಅಂತಹ ರಾಜಸೂಯಾಗ ಮಾಡಿದ ಫಲವನ್ನು ಪಡೆಯಬೇಕಾದ್ರೆ ಕಾಶಿ ಕ್ಷೇತ್ರಕ್ಕೆ ಪ್ರಯಾಣ ಮಾಡಿ ಅಂತ ಭಾರತ ಬಹಳ ಸುಂದರವಾಗಿ ಹೇಳಿದೆ ಈ ಸಂದರ್ಭದಲ್ಲಿ. ಯಾಕೆ ಅಂದರೆ ನಗಂಗಾ ಸದೃಶಂ ತೀರ್ಥ, ಗಂಗೆಗೆ ಸರಿಯಾಗುವ ಒಂದು ತೀರ್ಥವೇ ಇಲ್ಲ. ಯಾಕೆ ಅಂದರೆ ನದೇವ ಕೇಶವಾತ್ಪರ, ಭಗವಂತನಿಗೆ ದೊಡ್ಡದಾದ ಒಂದು ದೇವರೇ ಇಲ್ಲ. ಆದ್ದರಿಂದ ಹಾಗೆ ಭಗವಂತನ ಪಾದದಿಂದ ಚಿಮ್ಮಿ ಬಂದವಳಾದ್ರಿಂದ ಅವಳು ತ್ರಿವಿಕ್ರಮನ ಅವತಾರ ಕಾಲದಲ್ಲಿ, ವಾಮನನ ಅವತಾರ ಕಾಲದಲ್ಲಿ ಅಂತಹ ಭಗವಂತನ ಪದೋದಕ್ಕೆ, ಆದ್ದರಿಂದ ಅದಕ್ಕಿಂತ ದೊಡ್ಡದಾದ ಒಂದು ವಸ್ತು ಇಲ್ಲ. ಅದು ಹೇಳಲಿಕ್ಕೋಸ್ಕರ ಕೇಶವ ಶಬ್ದ ಆಗಿದ್ದು. ಯಾಕೆ? ಬ್ರಹ್ಮ ರುದ್ರದಿಗಿಂತ ಅವನು ಉತ್ತಮನಾದ್ದರಿಂದ ಅವನಿಗಿಂತ ಉತ್ತಮನನ್ನು ಯಾರು ಕರೀತಾರೆ? ಆ ಶಬ್ದವೇ ಹೇಳ್ತದೆ,
ಸರ್ವೋತ್ತಮನಾದ ಭಗವಂತನ ಪಾದದಿಂದ ಉದ್ಭೂತಳಾದವಳು ಗಂಗೆ. ಅಂತಹ ಕ್ಷೇತ್ರ ಅದು ಕಾಶಿ ಕ್ಷೇತ್ರ. ಇದಿಷ್ಟಿಟ್ಟುಕೊಂಡಾಗ ಯಾವ ಕ್ಷೇತ್ರಕ್ಕೆ ಹೋಗುವುದಂದ್ರೆ ಮತ್ತೆ ಅದು ಕಷ್ಟವೇ. ಯಾವ ಕ್ಷೇತ್ರಕ್ಕೆ ಹೋಗಿ ನಾವಿರಬೇಕು? ಒಂದ್ಸರ್ತಿ ಕುರುಕ್ಷೇತ್ರ ಅಂತೀರಿ, ಮತ್ತೊಮ್ಮೆ ಗಯ ಅಂತೀರಿ, ಮತ್ತೊಮ್ಮೆ ಪುಷ್ಕರ ಅಂತೀರಿ. ಹಾಗಾದ್ರೆ ಈ ಕಾಲದಲ್ಲಿ ಯಾವುದು ಪ್ರಶಸ್ತ? ಅದಕ್ಕೆ ಹೇಳಿದ್ರು, ಕೃತಯೇ ಕೃತಯುಗೆ ಸರ್ವಂ ಕೃತಯುಗೇ ಪುಣ್ಯಂ. ಕೃತಯುಗದಲ್ಲಿ ಆದರೆ ಎಲ್ಲ ತೀರ್ಥಕ್ಷೇತ್ರಗಳು ಪುಣ್ಯದಾಯಕವೇ. ಎಲ್ಲ ಕ್ಷೇತ್ರಗಳಲ್ಲೂ ಅಷ್ಟೇ ಅಭಿವೃದ್ಧವಾದಂತಹ ಶಕ್ತಿ ಆಧಾನ ವ್ಯವಸ್ಥೆ. ಆದರೆ ತ್ರೇತಾಯಾಮ್ ಪುಷ್ಕರಂ ಸ್ಮೃತಂ, ತ್ರೇತಾಯುಗದಲ್ಲಿ ಆಗುವಾಗ ಎಲ್ಲ ಕ್ಷೇತ್ರಗಳಲ್ಲಿಯೂ ಸಹ ಶಕ್ತಿ ವ್ಯವಸ್ಥೆ ಇಲ್ಲ. ಇದ್ರೆ ಇತ್ತು, ಆದರೆ ಪುಷ್ಕರ ಕ್ಷೇತ್ರದಲ್ಲದ್ದು ಬಹಳಷ್ಟು ಕೂತಿದೆ. ತ್ರೇತಾಯುಗದಲ್ಲಿ ಪುಷ್ಕರ ಕ್ಷೇತ್ರಕ್ಕೆ ಪ್ರಾಧಾನ್ಯ, ಅಲ್ಲಿ ಭಗವಂತನ ಚಿಂತನೆ. ದ್ವಾಪರೇಪಿ ಕುರುಕ್ಷೇತ್ರ, ದ್ವಾಪರಯುಗದಲ್ಲಿ ಕುರುಕ್ಷೇತ್ರ. ಆದ್ರಿಂದ ಇವರ ಯುದ್ಧ ಎಲ್ಲ ಆದದ್ದು ಸಾತ್ರೆ ಕ್ಷೇತ್ರದಲ್ಲಿ ಸಾಯಲಿ ಅಂತ. ನಿಜವಾಗಿ ಆಗಿ ಹೌದು, ಮನೆಯಲ್ಲಿ ಸಾಯುವುದಕ್ಕಿಂತ ಕ್ಷೇತ್ರದಲ್ಲಿ ಸಾಯುವುದು ಮಿಗಿಲಂತ. ಯಾಕೆಂದ್ರೆ ನಮಗೆ ಯಾಕೆಂದ್ರೆ ಇದ್ದಾಗ ಅದನ್ನು ತಿಳ್ಕೊಳ್ಬೇಕಲ್ಲ, ಸತ್ತಾಗಿ ಎಲ್ಲಿರ್ತೇವೆ ಯಾರಿಗೆ ಗೊತ್ತು? ಯಾಕೆ ಅಂದ್ರೆ ಮನೆಯಲ್ಲಿ ಇದ್ದು ಸತ್ರೆ ಮತ್ತೆ ಮನೆಯ ವಾರ್ತೆ ಯೋಚನೆ ಬರುತ್ತಲ್ಲ, ಮತ್ತೊಮ್ಮೆ ಮನೆ ಆಗುವುದು, ಮತ್ತೊಮ್ಮೆ ಸಿಕ್ಕಿ ಬೀಳುವುದು, ಮತ್ತೆ ಇದೇನಂಟು? ಅದಕ್ಕೋಸ್ಕರ ಆದಷ್ಟು ಹೊರಗೆ ಹೋಗಿ ಸಾಯಿರಿ. ಈಗ ಲೋಕದಲ್ಲಿ ಏನು ಗೊತ್ತು, ಇದಕ್ಕೆ ವಿರುದ್ಧ. ಹೊರಗೆ ಸತ್ರೆ ಹತ್ತು ಜನ ಹಿಡಿತಾರೆ ಕಡೆಗೆ, ಅದು ಹೇಗೆ ಸತ್ತದ್ದು, ಯಾರು ಕೊಂದದ್ದು, ಎಲ್ಲಿ ಬಿದ್ದದ್ದು, ಹೇಗೆ ಏನು? ಆದಷ್ಟು ಒಳಗೆ ಸಾಯಿರಿ ಅಂತಾರೆ ಅವರು. ಮನೆಯೊಳಗೆ ಬಿದ್ದು ಸಾಯಿರಿ ಪರವಾಗಿಲ್ಲ, ಯಾರ ತಂಟೆ ಇರು. ಆದ್ರೆ ಶಾಸ್ತ್ರ ಏನಿದೆ, ಒಳಗೆ ಬಿದ್ದು ಸಾಯಬೇಡಿ, ಹೊರಗೆ ಬಿದ್ದು ಸಾಯಿರಿ. ನೀವು ಮತ್ತೆ ಒಳಗಾಗದಂತೆ ಇರಬೇಕಾದ್ರೆ ಹೊರಗೆ ಹೋಗಿ ಸಾಯಿ. ಅದರಿಂದಲೇ ಪಾಂಡವರು ಹೋದ ನಂತರ, ಹೋಗುವ ಮೊದಲು ಕೃಷ್ಣ ನಿರ್ಯಾಣದ ಸಂದರ್ಭದಲ್ಲಿ ಯಾದವರನ್ನು ಹೋಗೋ ಭಿಂಡಾರಕ ಕ್ಷೇತ್ರಕ್ಕೆ ಅಂತ, ಇಲ್ಲಿ ಇರುವುದು ಬೇಡ ಅಂತ. ಯಾಕೆ ಇಲ್ಲಿ ಇದ್ದು ನೀವು ಬಡದಾಡಿಕೊಂಡು ಸಾಯುವುದು ಬೇಡ, ಕ್ಷೇತ್ರದಲ್ಲಿ ಸತ್ತರೆ ಕ್ಷೇತ್ರದಲ್ಲಿ ಸತ್ತ ಪುಣ್ಯ ಸಿಗುತ್ತೆ. ಎಳೆದೆಳೆದು ನದಿಗೋ ಸರೋವರಕ್ಕೋ ಸಮುದ್ರಕ್ಕೆ ಹಾಕಿ ಬಿಡ್ತಾರೆ, ಅಸ್ಥಿ ಹಾಕುವ ಕೆಲಸ ಇಲ್ಲ. ಮತ್ತೆ ಎಷ್ಟು ಸಮಯ ನೀರಿನಲ್ಲಿ ಅಸ್ಥಿ ಇರುತ್ತೋ ಅಷ್ಟು ಸಮಯ ಅವರು ಸ್ವರ್ಗದಲ್ಲಿ ಇರ್ತಾರೆ, ಕ್ಷೇತ್ರದಲ್ಲಿ ಸತ್ತ. ಕ್ಷೇತ್ರಕ್ಕೆ ಹೋಗಬೇಕು ಎನ್ನುವ ಯೋಚನೆಯೇ ಒಂದು ದೊಡ್ಡ ಸಂಗತಿ, ಕ್ಷೇತ್ರದಲ್ಲಿ ಇದ್ದೇನೆನ್ನುವ ಅಭಿಮಾನವೇ ಒಂದು ದೊಡ್ಡ ಸಂಗತಿ. ಜೊತೆಯಲ್ಲಿ ಆ ಕ್ಷೇತ್ರದ ದೇವತೆಯ ಅನುಗ್ರಹಕ್ಕೆ ಪಾತ್ರನಾಗಿ ಆ ಕ್ಷೇತ್ರ ದೇವತೆಯ ನಾಮವನ್ನು ಉಚ್ಚಾರಣೆ ಮಾಡ್ತಾ ಇರೋದ್ರಿಂದ ಅವನಲ್ಲಿ ಆಗತಕ್ಕಂತಹ ಶಕ್ತಿ ಪಾತ್ರಗಳು ಇದು ಬಹಳ ದೊಡ್ಡದು. ಇದರಿಂದಾಗಿ ಇವನಿಗೆ ಮನೆ ವಾರ್ತೆ ಸಂಸಾರ ಬೇಡದಿದ್ದ ಚಿಂತನೆಗಳು ಸಮಸ್ಯೆಗಳು ಎಲ್ಲ ದೂರ ಆಗ್ತವೆ. ಅದಕ್ಕೋಸ್ಕರ ಕ್ಷೇತ್ರವಾಸ ಇರೋದು. ಕ್ಷೇತ್ರವಾಸಕ್ಕೆ ಹೋದರೆ ಅಲ್ಲಿನ ವಾತಾವರಣಕ್ಕೆ ಅವನು ಒಗ್ಗಿಕೊಳ್ಳುತ್ತೆ, ಅಲ್ಲಿನ ವೈಬ್ರೇಷನ್ಗೆ ಆತ ಸೇರಿ ಹೋಗ್ತಾನೆ. ಅದಕ್ಕೋಸ್ಕರ ಹೇಳಿದ್ರು. ಹಾಗೆ ಇಲ್ಲಿ ದ್ವಾಪರದಲ್ಲಿ ಕುರುಕ್ಷೇತ್ರ, ಆದ್ರಿಂದ ದ್ವಾಪರ ಯುಗದಲ್ಲಿ ಕುರುಕ್ಷೇತ್ರದಲ್ಲಿ ಎಲ್ಲ ಒಟ್ಟಾದರೂ ಹೊಡೆದಾಡಿಕೊಂಡ್ರು. ಅದು ಮೊದಲೇ ದೊಡ್ಡ ಸಮಂತ ಪಂಚಕ ಮಾಡಿದ, ಪರಶುರಾಮ ಮಾಡಿದ ಕ್ಷೇತ್ರ ಅದು. ಅದನ್ನು ಉಲ್ಲೇಖ ಮಾಡ್ತಾರೆ ತೀರ್ಥಕ್ಷೇತ್ರ ಸಂಚಾರದಲ್ಲಿ. ಅಂತಹ ದ್ವಾಪರದಲ್ಲಿ ಅದು ನಗಂಗಾ ಗಂಗಾ ಕಲಿಯುಗೆ ಸ್ಮೃತ. ಕಲಿಯುಗದಲ್ಲಿ ಆಗುವಾಗ ಗಂಗಾ ಕ್ಷೇತ್ರ, ಗಂಗಾದ್ವಾರ, ಹರಿದ್ವಾರ ಅಥವಾ ಕಾಶಿ, ಕಾಶಿ ಅಂತ ಬಾಯ್ಬಿಟ್ಟು ಹೇಳಿದ್ದಾರೆ ವಾರಾಣಸಿ ಅಂತ. ಎಲ್ಲ ಗಂಗೆ ಇರುವುದಲ್ಲಿ ಅದನ್ನ ಕಲಿಯುಗದಲ್ಲಿ ಗಂಗಾ ಕ್ಷೇತ್ರವೇ ಪ್ರಧಾನವಾದ ಕ್ಷೇತ್ರ ಅಂತ ಉಲ್ಲೇಖ ಮಾಡ್ತಾರೆ. ಮತ್ತು ಎಲ್ಲ ತೀರ್ಥಗಳು ಒಂದು ಕಡೆ ಸೇರಿದ್ದುಂಟು. ಪೃಥಿವ್ಯಾಂ ಯಾನಿ ತೀರ್ಥಾನಿ ತಾನಿ ತೀರ್ಥಾನಿ ನೈಮಿಷೆ, ನೈಮಿಷಾರಣ್ಯದಲ್ಲಿ ಎಲ್ಲ ತೀರ್ಥ ಸೇರಿಕೊಂಡಿದೆ. ಇವತ್ತು ನೈಮಿಷಾರಣ್ಯ ತೋರಿಸ್ತಾರಷ್ಟೇ, ಯಾರು ಹೋಗಿ ಕೂತುವಳ್ಳಿಗೆ ಕೇಳುವುದಿಲ್ಲ. ಹಿಂದೆಯಲ್ಲಿ ಸೇರುತ್ತಿದ್ರು ಜನ, ನಿಮಿಷತ್ಯತ್ರೇದಿ ನೈಮಿಷ ಅಂತ, ನೈಮಿಷ ಹೆಸರಾದದ್ದೇ ಹಾಗೆ ಎಲ್ಲ ಋಷಿಗಳಲ್ಲಿ ಬಂದು ಸೇರ್ತಾ ಇದ್ರು. ಅದೊಂದು ಸೇರುವ ಜಾಗ, ಎಲ್ಲರೂ ಬಂದು ಇರಲಿಕ್ಕೆ ಬೇಕಾದಂತಹ ಅವಕಾಶ ಕಲ್ಪಿಸಿಕೊಟ್ಟ ಒಂದು ದೈವಿಕವಾದ ಜಾಗ ಅದು ತಾಣ. ಎಲ್ಲಿ ಒಂದು ನಿಮಿಷದಲ್ಲಿ ಕೂತಾಗ ಆತ ಧ್ಯಾನಕ್ಕೆ ಹೋಗ್ತಿದ್ನು ಅದು ನೈಮಿಷ. ನಿಮಿಷ ಮಾತ್ರೇಣ ಧ್ಯಾನಂ ಭವತಿ, ಕೂತ್ರ ಸರಿ ಅದು ತನ್ನಷ್ಟಕ್ಕೆ ಮನಸ್ಸು ಏಕಾಗ್ರವಾಗಿ ಬಿಡುತ್ತೆ. ಅಂತಹ ಜಾಗಗಳುಂಟು, ಅದು ನೈಮಿಷಾರಣ್ಯ. ನಿಮಿಷ ಮಾತ್ರದಿಂದ ಭಗವಂತ ಗೋಚರಿಸ್ತಾನೆ, ಅದೇ ಅದು ನೈಮಿಷ. ಹಿಂದೆ ತಪಸ್ಸು ಮಾಡಿದವರಿಗೆ ಒಂದು ನಿಮಿಷದಲ್ಲಿ ಭಗವಂತ ದರ್ಶನ ಕೊಟ್ಟು ಹೋಗಿದ್ದಾನೆ, ಬಹಳ ಕಷ್ಟ ಬೇಡಂತೆ ಅದು ಜಾಗ, ಅದಕ್ಕೆ ನೈಮಿಷ ಅಂತ ಕರೆದು. ನಿಮಿಷ ಅಂದರೆ ಒಂದು ತಿನ್ನುವ ಹಣ್ಣು, ಅಲ್ಲಿ ಇವತ್ತು ಉಂಟದು. ಆ ಹಣ್ಣು ತಿಂದುಕೊಂಡು ಜನ ಬದುಕ್ತಿದ್ರು, ಆ ಹಣ್ಣಿನಲ್ಲಿ ಅಂತಹ ಸತ್ವ ಇತ್ತು, ಪ್ರೋಟೀನ್, ಸಾತ್ವಿಕ ಚಿಂತನೆ. ಬಹಳ ಸಮಯದಲ್ಲಿ ಏನು ವ್ಯಗ್ರತೆ ಇಲ್ಲದೆ ಕೂತ್ಕೊಳ್ಳತಕ್ಕಂಥ ಒಂದು ಪರಿಸ್ಥಿತಿ, ಇವನ್ನೆಲ್ಲ ಮಾಡ್ತಾ ಇತ್ತಂತೆ. ಅದನ್ನು ಉತ್ತಮವಾದ ಆಹಾರವನ್ನು ಕೊಡುವ, ಉತ್ತಮವಾದ ಯೋಚನೆಯಲ್ಲಿ ಇರುವ,
ಉತ್ತಮವಾದ ಭಗವಂತನನ್ನು ತೋರಿಸುವ, ಎಲ್ಲ ಜನರು ಸೇರುವ ಒಂದು ಒಳ್ಳೆಯ ಸ್ಥಳ ಅಂದ್ರೆ ಅದು ನೈಮಿಷಾರಣ್ಯ. ಎಲ್ಲ ಸಾಮಾನ್ಯ ಕಥೆಗಳು ಸೇರುವುದು ನೈಮಿಷಾರಣ್ಯದ ಶೌನಕರಿಂದಲೇ ಆರಂಭ ಆಗುವುದು. ನೈಮಿಷೇ ನಿಮಿಷಾರಣ್ಯ ಅಂತ ಅಂತಹ ಭಗವಂತನ ಕ್ಷೇತ್ರದಲ್ಲಿ ಎಲ್ಲ ತೀರ್ಥಗಳು, ಎಲ್ಲ ತೀರ್ಥಗಳು ಅಂದ್ರೆ ತೀರ್ಥರಂತಹ ಸಾಧುಗಳು, ಶಾಸ್ತ್ರಜ್ಞರು ಸೇರಿರುತ್ತಾರೆ ಅಂತಾರೆ. ಹೀಗೆ ತೀರ್ಥಕ್ಷೇತ್ರಗಳ ಪುಲಸ್ತ್ಯರು ವಿಶೇಷವಾದ ಅಭಿಪ್ರಾಯವನ್ನು ಭೀಷ್ಮನಿಗೆ ಕೊಟ್ಟದ್ದನ್ನು ನಾರದರು ಹೇಳಿದರು ಧರ್ಮರಾಜನಿಗೆ. ಹೇಳಿ ಹೇಳ್ತಾರೆ ಧರ್ಮರಾಜನಿಗೆ, ನೀನು ತೀರ್ಥಕ್ಷೇತ್ರ ಸಂಚಾರ ಮಾಡು, ಹೋಗು, ಆದರೆ ಒಂದು ಸ್ವಲ್ಪ ಜಾಗ್ರತೆ ಅಂತಾರೆ. ಯಾಕೆ? ರಕ್ಷೋಗಣ ವಿಕೀರ್ಣಾನಿ ತೀರ್ಥಾನ್ಯತಾನಿ ಭಾರತ. ಈ ಪುಲಸ್ತ್ಯರು ಏನೆಲ್ಲ ಹೇಳಿದ್ದಾರೆ ಭೀಷ್ಮನಿಗೆ, ಈ ಎಲ್ಲ ತೀರ್ಥಕ್ಷೇತ್ರಗಳು ಎಲ್ಲ ರಾಕ್ಷಸರಿಂದ ತುಂಬಿವೆ. ಭೀಷ್ಮರು ಕೇಳಿದ್ದು ಮಾತ್ರ, ಹೋಗ್ಲಿಲ್ಲ, ಕೆಲವಕ್ಕೆ ಹೋಗಿದ್ದಾರೆ. ಕೇಳಿದ್ರೇನೆ ಪುಣ್ಯ, ಹೋದ್ರೆ ಅಂತ ಇನ್ನೂ ಪುಣ್ಯ ಅಂತ ನಾರದರು. ಇವರೆಲ್ಲ ರಾಕ್ಷಸರಲ್ಲಿ ಕೂತು ಬಿಟ್ಟಿದ್ದಾರೆ ಈಗ ಆ ಕಾಡುಗಳಲ್ಲಿ, ಆ ತೀರ್ಥಕ್ಷೇತ್ರಗಳಲ್ಲಿ. ಅದು ಅಗಮ್ಯಾನಿ ಮನುಷ್ಯಂದ್ರೆ ಸಾಮಾನ್ಯ ಮನುಷ್ಯರು ಬಿಡಿ, ಬಹಳ ಪರಾಕ್ರಮವುಳ್ಳ ಮನುಷ್ಯರು ಸಹ ಅಥವಾ ಮನುಷ್ಯರ ಇಂದ್ರರು ಅಂದ್ರೆ ರಾಜರು, ಯಾವ ರಾಜರು ಹೋಗುವುದಿಲ್ಲ. ದೊಡ್ಡ ಮನುಷ್ಯರು ಹೋಗುವುದಿಲ್ಲ, ರಾಜರು ಹೋಗುವುದಿಲ್ಲ. ರಾಜರಿಗೂ ಹೋಗ್ಲಿಕ್ಕಾಗಲ್ಲ, ಯಾಕಂದ್ರೆ ರಾಜರಲ್ಲಿ ಸೈನ್ಯ ಇದೆ, ಬಲ ಇದೆ, ಆದರೂ ಹೋಗ್ಲಿಕ್ಕಾಗುವುದಿಲ್ಲ ಅವರು. ಯಾಕೆಂದ್ರೆ ಅಂತಹ ಸಂಗತಿಯಲ್ಲದು ರಾಕ್ಷಸರಿಂದ ತುಂಬಿದ್ದು. ತ್ವಾಮ್ರತೆ ಕುರು ನನ್ನ ರಾಜ, ನಿನಗೆ ಹೋಗ್ಲಿಕ್ಕಾಗುತ್ತೆ ಅಂತ ನಾರದ. ನೀನು ಹೋಗು, ನೀನು ಅಂದಿದ್ದ ರಾಜನಲ್ಲ, ಯಾಕಂದ್ರೆ ನೀನು ಮಾತ್ರ ಹೋಗುವುದಲ್ಲ ದೇವಸೇನೆ ಅಂತ. ಅದಕ್ಕೆ ನಾರದ್ರು ಹೇಳು, ನೀನು ಹೋಗು, ನಿನಗೇನು ರಾಕ್ಷಸರ ಬಾಧೆ ಇರುವುದಿಲ್ಲ, ನೀನು ತೆರಳು ಅಲ್ಲ. ತೀರ್ಥಕ್ಷೇತ್ರ ಸಂಚಾರದಲ್ಲಿ ಭೀಮಸೇನೆ ಇದ್ದಾನೆ. ಇದು ಮುಂದಕ್ಕೆ ದೃಪದನ ಪುರೋಹಿತ 13 ವರ್ಷ ರಾಜ್ಯ ವನವಾಸ ಮುಗಿಸಿ ರಾಜ್ಯ ಪಡೆಯಬೇಕು ಅಂತ ಬಂದಾಗ ಎಲ್ಲಿರುದವರು? ವಿರಾಟ್ ನಗರಕ್ಕೆ ಬಂದರು, ವಿರಾಟಕ್ಕೂ ಬರಲಿಲ್ಲ, ಸ್ವಲ್ಪ ಪಕ್ಕದಲ್ಲಿ ಉಪಪ್ಲಾವ್ಯದಲ್ಲಿ ಕೂತರು. ಇನ್ನು ಸಹಾಯ ಯಾರು ಮಾಡಲಿಕ್ಕೆ ಅವರಿಗೆ? ಪಾಂಡವರದ್ದು ಜನ ಯಾರು ಇಲ್ಲ. ಅದಕ್ಕೆ ದೃಪದ ತನ್ನ ಪುರೋಹಿತನನ್ನು ಕಳಿಸ್ತಾನೆ. ಯಾವತ್ತು ಮೊದಲು ಹೋಗುವುದು ಬ್ರಾಹ್ಮಣರು ಮಾತುಕತೆಗೆ? ಸೌಮ್ಯದಲ್ಲಿ ಮಾತಾಡ್ತಾರೆ ಅವರೇನು. ಏನಾದರೂ ಹೆಚ್ಚು ಕಡಿಮೆ ಆದರೆ ಕತ್ತಿಯನ್ನು ವರಸೆಯಿಂದ ತೆಗೆದು ನಿನ್ನ ನಾಲಿಗೆಯನ್ನು ಛೇದನೆ ಮಾಡಿ ಎಲ್ಲ ಹೇಳುವುದಿಲ್ಲ, ಮಾಡುವುದೂ ಇಲ್ಲ. ಅವರು ಪೆಟ್ಟದಿಂದ್ರೆ ಆಯಿತು, ಪರವಾಗಿಲ್ಲ, ಒಂದೇ ಹೊಡೆದದನ್ನ ಸಾಕು, ಹೋಗ್ತೇನೆ ಅಂತ ಹೊರಡ್ತಾರ. ಹಾಗೆ ದೌತ್ಯದಲ್ಲಿ ಪುರೋಹಿತನನ್ನು ಕಳಿಸಿದ್ರು ದೃಪದರು. ಆ ಪುರೋಹಿತ ಹೋಗಿ ಹೇಳಿದ್ದು ಈ ಮಾತು ಸೇರಿಸ್ತಾನೆ. ಅದರಲ್ಲಿ ಸಾಮಾನ್ಯವಾಗಿ ಪಕ್ಕ ಸಿಗುವುದಿಲ್ಲ. ಇಲ್ಲಿ ಬಂದ ಒಂದು ಮಾತು, ರಾಕ್ಷಸರಿಂದ ತುಂಬಿ ತೊಡಗಿದ ತೀರ್ಥಕ್ಷೇತ್ರಗಳು ಯಾರಿಗೂ ಹೋಗ್ಲಿಕ್ಕೆ ಆಗುವುದಿಲ್ಲ ಎನ್ನುವುದೊಂದು ಮಹತ್ವಪೂರ್ಣವಾದ ಸಂಗತಿ. ಹಾಗಾದ್ರೆ ತೀರ್ಥಕ್ಷೇತ್ರ ಸಂಚಾರ ಮಾಡ್ತಿರಲಿಲ್ಲ ಜನ, ಮಾಡ್ತಿರ್ಲಿಲ್ಲ, ಮಾಡಿದವರು ಹಿಂದೆ ಬರ್ತಿರ್ಲಿಲ್ಲ. ಹೇಗೆ ಅವರು ತಿಂತಿದ್ರು, ಅವರು ಹೇಗಾದ್ರೂ ಉತ್ಸಾಹಪಟ್ಟು ಮಾಡಿದ್ರೆ ಮಾಡಿದ್ದಷ್ಟು ಬಂತ ಅವರಿಗೆ ಫಲ. ಎಷ್ಟು ಮುಂದುವರೆದಿದ್ದಾರೆ, ಎಷ್ಟು ಹೋಗಿದ್ದಾರೆ ಗೊತ್ತಿಲ್ಲ. ರಾಕ್ಷಸರ ಬೀಡೆಯಿಂದಾಗಿ ದೇಹವನ್ನು ಕಳ್ಕೊಳ್ತಿದ್ರು. ಹಾಗಾಗಿ ಕ್ಷತ್ರಿಯರು ಯಾರು ಹೋಗ್ತಿರ್ಲಿಲ್ಲ, ಬೇಟೆಯಾಡ್ತಾ ಇರಲಿಲ್ಲ ಅಂತ ಪ್ರದೇಶಗಳಲ್ಲಿ. ಆದರೆ ಪಾಂಡವರು ಹೋದರು, ಹೋಗಿ ಮಾಡಿದ್ದೇನು ಗೊತ್ತು? ಅವರು ಹೋದದ್ದು ತೀರ್ಥಕ್ಷೇತ್ರದಿಂದ ಪಾವನರಾಗಲಿಕ್ಕಲ್ಲ, ಅವರು ದೇವತೆಗಳು, ಅವರೇ ಒಂದೊಂದು ತೀರ್ಥಕ್ಷೇತ್ರಗಳು, ಅವರನ್ನು ಕಾಣುವುದೇ ದೊಡ್ಡದು. ಮತ್ತೆ ತೀರ್ಥಕ್ಷೇತ್ರಗಳು ಅವರು ಹೋದದ್ದರಿಂದ ಪಾವನವಾಯಿತು, ಅದು ಮನುಷ್ಯರಿಂದ ಗಮ್ಯವಾಯಿತು. ಇಷ್ಟರವರೆಗೆ ಮನುಷ್ಯರಿಗೆ ಹೋಗ್ಲಿಕ್ಕೆ ಆಗುವುದಿಲ್ಲ ಅಂತ ನಾರದ. ಇನ್ನು ಮುಂದೆ ಆಯ್ತಂತೆ, ಯಾಕೆ? ಅಲ್ಲಿರತಕ್ಕಂಥ ರಾಕ್ಷಸರನ್ನು ಭೀಮಸೇನೆ ಹೋಗಿ ಕೊಂದಿದ್ದ. ಒಂದೊಂದು ಕ್ಷೇತ್ರದಲ್ಲಿ ಇರುವ 100 ರಾಕ್ಷಸರನ್ನು ಮುಗಿಸಿದ್ದಾನೆ. ಎಷ್ಟಾಯ್ತು ಹಾಗಾದ್ರೆ ಖಾಲಿ? ಎಷ್ಟಿದ್ರು ಈ ಲೆಕ್ಕವನ್ನು ಆಚಾರ್ಯ ಮತ್ತರು ಕೊಡ್ತಾರೆ. 300 ಕೋಟ್ಯೋ ವಿನಿಹತಾ ರಾಕ್ಷಸ ತೀರ್ಥ ವಿಘ್ನಕರಾ ರಾಕ್ಷಸ. ತೀರ್ಥಕ್ಷೇತ್ರಗಳಲ್ಲಿ ಅನ್ಯಾಯ ಮಾಡುತ್ತಿದ್ದ, ಜನರನ್ನು ಸುಲಿಗೆ ಮಾಡಿ ದೋಚುತ್ತಿದ್ದ, ಕೊಲ್ಲುತ್ತಿದ್ದ 3 ಕೋಟಿ ರಾಕ್ಷಸರನ್ನು ಕೊಂದಿದ್ದಾನೆ. ಸಂಚಾರ ಮಾಡಿದ 4-6 ವರ್ಷದಲ್ಲಿ ತೀರ್ಥಯಾತ್ರೆಯಲ್ಲಿ ಮಾಡಿದ ಕೆಲಸ ಏನಂದ್ರೆ 3 ಕೋಟಿ ರಾಕ್ಷಸರ ಸಂಹಾರ. ಅಲ್ಲಿಂದ ನಾಳೆ ಸೇರುವುದು ಅಷ್ಟು ಇಲ್ಲ. ಅಕ್ಷಯಣಿ ಸೈನ್ಯದಲ್ಲಿ ಒಟ್ಟು ಸೇರಿದ್ದು 1/4 ಕೋಟಿ ಜನ. ಎರಡು ಪಕ್ಷದಲ್ಲಿ ಸೇರಿ ಗಾಯಾಳುಗಳನ್ನು ಸರಿಗೊಳಿಸುವ ವೈದ್ಯರು ಸೇರಿ ಕೆಲವೊಮ್ಮೆ ಒಟ್ಟೊಂದು 1/4 ಕೋಟಿ ಜನ. ಇಲ್ಲಿ 3 ಕೋಟಿ ಜನ ರಾಕ್ಷಸರನ್ನು ಮೊದಲೇ ಭೀಮಸೇನೆ ಕೊಂದಾಗಿದೆ. ಕೃಷ್ಣ ಕೇಳಿರ್ತಾನೆ, ನಿನಗೆ ಉಣ್ಲಿಕ್ಕಿಲ್ಲದೆ ಅಥವಾ ಅಭ್ಯಾಸಕ್ಕಿಲ್ಲದೆ ನಿನ್ನ ತಾಕತ್ತು ಕಮ್ಮಿ ಆಗಿರಬೇಕು, ನೀನು ಅದಕ್ಕೆ ಸಂಧಾನದ ಮಾತಾಡ್ತೀಯ ಅಂತ. ಅಲ್ಲ ಅಂತಾನೆ ಭೀಮಸೇನ. ಯೋಚನೆ ನೋಡಿದ್ರೆ ಗೊತ್ತಾಗುತ್ತೆ, ಅವನ 5-6 ವರ್ಷ ಸುಮ್ಮನೆ ಇದ್ದಿರಲಿಲ್ಲ. ಕೋಟಿಗಟ್ಟಲೆ ರಾಕ್ಷಸರನ್ನು ಮುಗಿಸಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಮುಂದೆ ಸೌಗಂಧಿಗ ಹೂ ತರುವಾಗ ಅಲ್ಲಿ ಅಕ್ಷರನ್ನು ಮುಗಿಸ್ತಾನೆ. ಇನ್ನೂ
ಹೂ ತರಲಿಕ್ಕೆ ಉಂಟು ಪಂಚವರ್ಣದ್ದು ಕುಬೇರನಲ್ಲಿ, ಅಲ್ಲಿ ಕೆಲವರನ್ನು ಮಣಿಮಂತನನ್ನೆಲ್ಲ ಮುಗಿಸ್ತಾನಲ್ಲಿ. ಹಾಗೇನು ಸುಮ್ಮನೆ ಕೂತಿರಲಿಲ್ಲ, ಬೇಕಾದಷ್ಟು ಬಲದ ಪ್ರದರ್ಶನವನ್ನು ಭೀಮಸೇನ ಮಾಡಿದ್ದಾನೆ. ಅದನ್ನು ಪುರೋಹಿತ, ದ್ರುಪದನ ಪುರೋಹಿತ ಧೃತರಾಷ್ಟ್ರನಿಗೆ ಲೆಕ್ಕ ಒಪ್ಪಿಸ್ತಾನೆ. ಭೀಮ ಸಾಮಾನ್ಯ ತಿಳ್ಕೊಳ್ಬೇಡ, ನಿನ್ನ ಕೌರವರು 100 ಜನ, ಲೆಕ್ಕ ಹಾಕಿದ್ರೆ ಅವರ ಮಕ್ಕಳೆಲ್ಲ ಸೇರಿದ್ರು 200-300 ಜನ, ಮತ್ತೆ ಯಾರನ್ನಾದ್ರೂ ಒಟ್ಟು ಮಾಡಿದ್ರೆ ಒಂದು 10-20 ಲಕ್ಷ ಹೋಗಲಿ, ಒಂದು 40 ಲಕ್ಷ ಕಡೆಗೆ 100 ಕೋಟಿ ಜನ ಸತ್ತಿದ್ದಾರೆ ಒಂದು ಭೀಮಸೇನದಿಂದ ಲೆಕ್ಕ ಹಾಕುವಂತ ಮೊದಲೇ ಹೇಳಿದ್ದ ಒಬ್ಬನು ದೂತನಾಗಿ ಬಂದಾಗ ಪುರೋಹಿತ ಹೇಳಿದ ವಾಕ್ಯ. ಅದನ್ನ ಇಲ್ಲಿ ನಾರದರು ಎತ್ತಿ ಹಾಕಿದ್ರು. ತೀರ್ಥಕ್ಷೇತ್ರಗಳು ಗಮ್ಯಸ್ಥಳಗಳು ಅಲ್ಲ, ರಾಕ್ಷಸರಿಂದ ತುಂಬಿ ತುಳುಕಿವೆ, ಅದು ನಿನಗೆ ಹೋಗ್ಲಿಕ್ಕೆ ಆಗ್ತದೆ, ಸಾಮಾನ್ಯ ವ್ಯಕ್ತಿಗೆ ಆಗುವುದಿಲ್ಲ, ಸಾಮಾನ್ಯ ರಾಜರಿಗೂ ಆಗುವುದಿಲ್ಲ, ನೀನು ಹೋಗಿ ಬಾ. ಧರ್ಮರಾಜರಿಗೆ ಎರಡು ಇಕ್ಕಟ್ಟು, ಈಗ ಹೋಗಿ ಬಾ ಅಂತಿ, ಹೋಗ್ಲಿಕ್ಕೆ ಆಗುವುದಿಲ್ಲ ಅಂತಿ. ಅದು ಕೇಳ್ತಾನೆ ನಾರದರು, ನೀನು ಹೋಗಿ 13 ವರ್ಷದ ನಂತರ ಮತ್ತೆ ರಾಜನಾಗ್ತಿ ಅಂತ. ಹಾಗಾದ್ರೆ ಧೈರ್ಯ ಇದ್ದಾನೆ, ಮತ್ತೆ ಬರುವ ಸಿಕ್ಕಿತು ಟಿಕೆಟು ಅಂತ, ಮತ್ತೆ ಬರ್ಲಿಕ್ಕೆ ಉಂಟು ರಾಜನಾಗ್ತಿ ಅಂತ. ಈಗ ನಾರದರು ಮತ್ತೆ ಹೇಳಿದ್ರು, ನೀನು ರಾಜನಾಗ್ತಿ, ತೀರ್ಥಕ್ಷೇತ್ರ ಸಂಚಾರ ಮಾಡು, ಸಂಚಾರ ಮಾಡಿ ಪವಿತ್ರನಾಗ ನೀನು ಹೋಗು. ಯಾಕೆಂದ್ರೆ ಒಂದು ಗಂಗೆ ಅದು ಹೇಳಿದರೆ ಪಾವಿತ್ರ್ಯವನ್ನು ಕೊಡುತ್ತಂತೆ. ಪುನಾತಿ ಕೀರ್ತಿತ ಪಾಪಂ, ಗಂಗೆ ಅಂತ ಹೇಳಿದರೆ ಸಾಕು, ಅದು ಶಬ್ದ ಅಲ್ಲ. ನಮಗೀಗ ಅರ್ಥ ಗೊತ್ತಿದ್ದವರಿಗೆ ಯಾವತ್ತೂ ಒಂದು ಶಬ್ದ ಶಬ್ದ ಆಗುವುದಿಲ್ಲ. ವಸ್ತು ಆಗ್ತದಾಗ ಹುಲಿ ಅಂದರೆ ವಸ್ತು ಆಗುತ್ತೆ, ವಸ್ತುವಿನ ನೆನಪು ಬರುತ್ತೆ, ಮನಸ್ಸಿನ ಒಂದು ಹುಲಿಯ ಚಿತ್ರ ಬೀಳ್ತದೆ, ಕೂಡಲೇ ನಾವು ಕಂಡಂತಹ ಹುಲಿ ಚಿತ್ರ ಬೀಳ್ತದೆ. ಅದು ಮತ್ತೆ 10 ಸರ್ತಿ ಹೇಳಿದರೆ ಈ ಚಿಕ್ಕ ಮಕ್ಕಳಿಗೆ ಹುಲಿ 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 ಹೇಳಿದರೆ ಅದು ಕಂಗಾಲಾಗ್ತದೆ ಕೂಡಲೇ. ಯಾಕೆ ಅದು ಚಿತ್ರ ಮಾತ್ರ ಅಲ್ಲದಕ್ಕೆ ಕಾಣುವುದು, ಈಗ ವಸ್ತು ಸ್ಪಷ್ಟ ಆಗ್ತಾ ಉಂಟು. ಅದು ಆಚೀಚೆ ನೋಡ್ತದೆ, ಪಕ್ಕದವರು ಕೂತದ್ದೆ ಕಡೆ ಹುಲಿಯೋ ಅಂತ ಅಲ್ಲಾಡುವಾಗೆ ಕಾಣುತ್ತೆ ಅದಕ್ಕೆ. ಹೀಗೆ ವಸ್ತು ನಮಗೆ ಕಣ್ಣಿಗೆ ಗೋಚರ ಆಗುತ್ತೆ, ಮನಸ್ಸಿಗೆ ಬಂದದ್ದು ಕಣ್ಣೆದುರು ಕಂಡಂತೆ ಆಗುತ್ತೆ, ಹೆದರಿಕೆ ಶುರುವಾಗುತ್ತೆ. ಹಾಗೆ ಗಂಗೆ ಅಂದರೆ ಬರೇ ಏನು ಅಂತ ಕಾಣುತ್ತೆ, ಬರೇ ಗಕಾರದ ಮೇಲೆ ಇನ್ನೊಂದು ಗ ಅಲ್ಲ, ಗಂಗೆ ಹಾಗೆಲ್ಲ ಅಕ್ಷರ ಕಾಣುವುದಲ್ಲ, ಅದರ ಬದಲು ವಸ್ತು ಕಾಣ್ತದೆ, ನೀರು ಅಂತ ಗೊತ್ತಾಗ್ತದೆ. ಬರೀ ನೀರು ಅಂತ ಗೊತ್ತಾಗೋದಿಲ್ಲ, ಅದು ಉತ್ತರ ಭಾರತದಲ್ಲಿ ಹರಿಯುವ ನದಿ ಅಂತ ಗೊತ್ತಾಗುತ್ತೆ, ನಮ್ಮ ನಳ್ಳಿಯಲ್ಲಿ ಬರುವುದು ಅಂತ ಗೊತ್ತಾಗುವುದಿಲ್ಲ, ಏನು ಮಾಡಿದರೂ ನೆನಪಾಗುವುದಿಲ್ಲ. ಹಾಗೆ ಉತ್ತರ ಭಾರತದ ನದಿ ಅಂದಾಗ ಅದು ಯಾರು ಅಂತ ಗೊತ್ತಾಗುತ್ತೆ, ಎಂತಹ ದೇವತೆ ಅಂತ ಗೊತ್ತಾಗ್ತದೆ, ಭಗವಂತನ ಪಾದೋದಕ ಪಾವಿತ್ರ್ಯ ಬುದ್ಧಿ ಬರುತ್ತೆ. ಅದಕ್ಕೆ ಹೇಳ್ತಾನೆ, ಬಾಯಿಯಲ್ಲಿ ಶಬ್ದ ಹೇಳಿದಾಗಲೇ ಅದು ಪಾಪವನ್ನು ದೂರ ಮಾಡುತ್ತೆ. ಪುನಾತಿ ಕೀರ್ತಿತ ಪಾಪಂ ದೃಷ್ಟಾ ಭದ್ರಂ ಕರಿಷ್ಯತಿ, ಹೋಗಿ ಕಂಡರೆ ಗಂಗೆಯ ಪ್ರತ್ಯಕ್ಷ ದರ್ಶನ ಆಯಿತು. ಅದು ನೀರು ಅಲ್ಲ, ನೀರನ್ನು ನೋಡ್ಲಿಕ್ಕೆ ನಾವು ಅಷ್ಟು ದೂರ ಹೋಗ್ಬೇಕಾಗಿಲ್ಲ, ಮತ್ತೆ ಅದು ಯಾರು ಹೇಳುವುದಿಲ್ಲ ಅದು ನೀರು ಅಂತ, ಖಾಲಿ ನೀರು ಹೇಳುವುದಿಲ್ಲ, ಅದು ನೋಡುವಾಗಲೇ ಗೊತ್ತಾಗುತ್ತೆ ಅದರಲ್ಲಿ ಎಂಥದ್ದು ವಿಲಕ್ಷಣವಾದ ಚೈತನ್ಯ ಕಾಣುತ್ತೆ. ಅದರಲ್ಲಿ ಮುಳುಗಿದಾಗಲಿ, ನಿಂದಾಗಲಿ, ಮುಟ್ಟಿದಾಗಲಿ ಅದರಲ್ಲಿ ಎಂಥದ್ದು ಒಂದು ಶಕ್ತಿ ಸಂಚಯ ಆದಾಗೆ ಕಾಣುತ್ತೆ. ಅದನ್ನು ಹೇಳಿದ್ರು, ದೃಷ್ಟಾ ಭದ್ರಂ ಕರಿಷ್ಯತಿ, ಗಂಗೆಯ ದರ್ಶನ ಆಯಿತು, ಬಾಳಿನಲ್ಲಿ ಮಂಗಳ ಆಗುತ್ತೆ ಅಂತ. ಅವಗಾಢಾಚ ಪೀತಾಶ, ಅದರಲ್ಲಿ ಮುಳುಗಿದ್ರೆ ಪುನಾತಿ ಆಸಪ್ತಮಂ ಕುಲಂ, 7 ತಲೆಯನ್ನು ಉದ್ಧಾರ ಮಾಡುತ್ತಂತ. ಇವನೊಬ್ಬನನ್ನಲ್ಲ, ಇವನ ತಂದೆ, ಅವನ ತಂದೆ, ಅವನ ತಂದೆ, ಹೀಗೆ 7 ತಲೆಮಾರಿನಲ್ಲಿ ಮಾಡಿರತಕ್ಕಂಥ ಏನಾದರೂ ಅನ್ಯಾಯಗಳಿದ್ರೂ ಅದು ಪರಿಮಾರ್ಜನೆ ಮಾಡುವ ಸಾಮರ್ಥ್ಯ ಹರಿಪಾದೋದಕಕ್ಕೆ ಉಂಟು. ಅದೇನು ತಮಾಷೆ ಅಲ್ಲ, ಸುಳ್ಳಲ್ಲ, ನಿಜವಾಗಿರುವಂತಹ ಸಾಮರ್ಥ್ಯ ಅದರದ್ದು. ಅವಗಾಢ ಆಚ ಪೀತ ಆಚ, ಮುಳುಗಿದ್ರು ಕುಡಿದ್ರು. ಯಾಕೆಂದ್ರೆ ಕೆಲವರು ಕಾಶಿ ಹೋಗಿ ನೋಡಿ ಮಾತ್ರ ಬರೋದು, ಮುಳುಗಲಿಕ್ಕೆ ಹೋಗುವುದಿಲ್ಲ. ಹಾಗೆ ಚಳಿಯಲ್ಲಿ ಮುಳುಗಲಿಕ್ಕೆ ಆಗುವುದಿಲ್ಲ, ಕೆಲವೊಮ್ಮೆ ಬದರಿ ಎಲ್ಲ ಹೋದಾಗ ನೋಡಿದ್ರೆ ಆಯ್ತು, ಸರಿ ಅಂದ್ರು, ನೋಡಿದ್ರು ಸಾಕು ಮಂಗಳ ಆಗುತ್ತೆ, ಕಡೆಗೆ ಮುಳುಗಿದ್ರೆ ಅಥವಾ ಕುಡಿದ್ರೆ. ಇಷ್ಟೆಲ್ಲ ತೀರ್ಥಕ್ಷೇತ್ರಗಳಲ್ಲಿ ಇರತಕ್ಕಂಥ ಮಹತ್ವಗಳು. ಹಾಗಾಗಿ ಧರ್ಮರಾಜನಲ್ಲಿ ನೀನು ಹೋಗು, ಕೆಲವು ಕಡೆ ನೋಡು, ಕೆಲವು ಕಡೆ ಮುಳುಗು, ಬರೀ ಅಷ್ಟು ಮಾತ್ರ ಅಲ್ಲ, ನನಗೆ ಮುಂದಿನ ಅಷ್ಟೆಲ್ಲ ನೋಡಿಕೊಂಡದ್ರಿಂದ, ನೋಡಿದ್ದರಿಂದ, ಮುಳುಗಿದ್ದರಿಂದ, ಸೇವನೆ ಮಾಡಿದ್ದರಿಂದ ನೀನು ಒಳ್ಳೆಯ ಪಾಪ ದೂರನಾಗ್ತಿ, ಕಿಲ್ಬಿಷ ದೂರನಾಗ್ತಿ, ಶುದ್ಧಾತ್ಮನಾಗ್ತಿ, ರಾಜ್ಯಕ್ಕೆ ಯೋಗನಾಗ್ತಿ, ನನಗೆ ರಾಜ್ಯ ಸಿಗುತ್ತೆ ಅಂತ. ರಾಜ್ಯ ಸಿಗಲಿಕ್ಕೋಸ್ಕರ ತೀರ್ಥಕ್ಷೇತ್ರ ಸಂಚಾರ ಸರಿ ಅಂತ ನಾರದರು ಹೊರಟೋದ್ರು ಆಶೀರ್ವಾದ ಮಾಡಿ. ಇವ ಅಲ್ಲಿರತಕ್ಕ ಎಲ್ಲರ ಹತ್ರ ಮಾತಾಡಿಕೊಂಡ, ನಾವು ತೀರ್ಥಕ್ಷೇತ್ರ ಸಂಚಾರ ಮಾಡುತ್ತೇವೆ ಅಂದ. 100,000 ಜನ ಇದ್ದಾರೆ ಈಗ, ಧೌಮ್ಯರು ಪುರೋಹಿತರು ಇದ್ದಾರೆ, ಅವರನ್ನು ನಿಲ್ಲಿಸಿ ಹೇಳಿದ. ಅರ್ಜುನ ಒಬ್ಬ ಇಲ್ಲ ಅಷ್ಟೇ, ಯಾರಿಗೆಲ್ಲ ಬರ್ಲಿಕ್ಕಾಗತ್ತೆ ನಮ್ಮ ಜೊತೆಯಲ್ಲಿ ಅವ್ರು ಬನ್ನಿ. ಬರ್ಲಿಕ್ಕಾಗದವರು
ಹಸ್ತಿನ ಹೊರಕ್ಕೆ ಹೋಗಿ, ನಮ್ಮ ದೊಡ್ಡಪ್ಪ ಧೃತರಾಷ್ಟ್ರ ಒಳ್ಳೆ ರೀತಿಯಿಂದ ನೋಡಿಕೊಳ್ಳುತ್ತಾನೆ, ಹೋಗಿ ಅಂತ. ಯಾರಿಗೆ ಅಲ್ಲಿ ಹೋಗ್ಲಿಕ್ಕೆ ಇಷ್ಟ ಇಲ್ಲ, ಪಾಂಚಾಲಕ್ಕೆ ಹೋಗಿ, ನಮ್ಮ ಮಾವನವರು ನೋಡಿಕೊಳ್ತಾರೆ. ಸರಿ ಅಂತ ಎಷ್ಟೋ ಜನ ಹೋದ್ರಂತೆ, ಹಸ್ತಿನಪುರಕ್ಕೆ ಹೋದ್ರಂತೆ. ಹಸ್ತಿನಪುರದಲ್ಲಿ ಧೃತರಾಷ್ಟ್ರ ಒಳ್ಳೆ ರೀತಿಯಿಂದ ಬರಮಾಡಿಕೊಂಡಂತೆ. ಧರ್ಮರಾಜನ ಬಳಿಯಲ್ಲಿದ್ದೆವು ನಾವು ಇಷ್ಟು ವರ್ಷ, ಒಂದೆರಡು ವರ್ಷ ಆಗಿದೆ. ಅವರಿನ್ನು ತೀರ್ಥಕ್ಷೇತ್ರ ಸಂಚಾರ ಮಾಡ್ತಾರಂತೆ, ಹಾಗಾಗಿ ನಮಗೆ ಆಗುವುದಿಲ್ಲ, ಅಸಾಧ್ಯ ಅಂತ ಹೇಳಿ ನಾವು ಹಿಂದೆ ಬಂದಿದ್ದೇವೆ, ಬನ್ನಿ ಅಂತ ಒಳ್ಳೆ ರೀತಿಯಿಂದ ಸಾಕಿದ್ನಂತೆ ಧೃತರಾಷ್ಟ್ರ. ಆ ದೃಷ್ಟಿಯಿಂದ ಇನ್ನು ಕೆಲವರು ಹೊರಟ್ರಂತೆ, ಹೇಳಿದ್ರಂತೆ ಧರ್ಮರಾಜನತ್ರ, ನಾವು ಒಟ್ಟಿಗೆ ಬರುತ್ತೆ, ನಮಗಾಗಿ ಹೋಗ್ಲಿಕ್ಕೆ ಆಗುವುದಿಲ್ಲ, ನೀವಾಗಿ ಹೋಗುವಾಗ ನಿಮ್ಮ ಜೊತೆಯಲ್ಲಿ ಬಂದರೆ ಅನುಕೂಲ ಆಗುತ್ತೆ ನಮಗೆ ಅಂತ ಹೊರಟ್ರಂತೆ. ಸರಿ ಅಂತ ಹೊರಟವರನ್ನು ಕರೆದುಕೊಂಡು ಉಳಿದವರನ್ನು ನಿಲ್ಲಿಸಿ ಅವರನ್ನು ಊರಿಗೆ ಕಳುಹಿಸಿ ಧರ್ಮರಾಜ ಹೊರಡ್ತಾನೆ. ಧೌಮ್ಯ ಅಂತ ಹೇಳ್ತಾನೆ, ಧೌಮ್ಯರು ಮೊದಲು ಇಷ್ಟಿಷ್ಟು ಕ್ಷೇತ್ರಗಳು ಉಂಟು, ಇದೆಲ್ಲ ಒಂದು ಪ್ಲ್ಯಾನ್ ಇದ್ದ ಹಾಗೆ. ಪೂರ್ವ ದಿಕ್ಕಿನಲ್ಲಿ ಇಷ್ಟು ಕ್ಷೇತ್ರಗಳು ಉಂಟು, ಪಶ್ಚಿಮದಲ್ಲಿ ಇಷ್ಟು, ದಕ್ಷಿಣದಲ್ಲಿ ಇಷ್ಟು, ಉತ್ತರದಲ್ಲಿ ಇಷ್ಟು ಅಂತ ಎಲ್ಲ ಲೆಕ್ಕಾಚಾರ ಮಾಡ್ತಾ ಇರ್ತಾರೆ. ನಾನು ಹೀಗೀಗೆ ಎಲ್ಲ ಇಟ್ಟುಕೊಂಡಿದ್ದೇನೆ, ಈ ಕ್ಷೇತ್ರಗಳನ್ನೆಲ್ಲ ನೋಡ್ಲಿಕ್ಕುಂಟು ಅಂತ ಮೊದಲೇ ಒಂದು ರೀತಿಯಿಂದ ಹೋಗುವ ಬಗೆ ಆಯಿತು, ಹೊರಡುವ ಅಂತ ಆಯಿತು. ಅದರಲ್ಲಿ ಎರಡು ಕ್ಷೇತ್ರವನ್ನು ಬಹಳ ಉಲ್ಲೇಖ ಮಾಡ್ತಾರೆ, ಒಂದು ದ್ವಾರಕೆ ಒಂದು ಬದರಿ. ಧೌಮ್ಯರ ಮಾತಿನಲ್ಲಿ ಬಂದದ್ದು ಅದು. ದ್ವಾರಕೆಯ ಬಗ್ಗೆ ನಾರದರು ಹೇಳಿದ ವಾಕ್ಯವನ್ನೇ ಮತ್ತೆ ಉಲ್ಲೇಖ ಮಾಡ್ತಾರೆ, ಮೊದಲು ಹೇಳಲಿಲ್ಲ ಅವರು. ಧೌಮ್ಯರು ತಿಳ್ಕೊಂಡದ್ದು ನಾರದರಿಂದ, ಬಹಳ ಚಂದವಾದ ಕ್ಷೇತ್ರ ಅದು ದ್ವಾರಕೆ. ಯಾಕೆ ಕೃಷ್ಣ, ಅದು ಕೃಷ್ಣನ ಕ್ಷೇತ್ರ. ಪವಿತ್ರಾಣಾಂ ಹಿ ಗೋವಿಂದ ಪವಿತ್ರಂ ಪರಮುಚ್ಯ. ನಿಜವಾಗಿ ತೀರ್ಥಕ್ಷೇತ್ರ ಸಂಚಾರದ ಉದ್ದೇಶ ಎಂಥದ್ದು, ಪವಿತ್ರನಾಗಬೇಕು ಅಂತ. ದೇಹ ಎಷ್ಟು ಪವಿತ್ರ ಆದರೂ ಒಂದೇ, ಅದು ಹಾಗೆ ಅದು ಪಂಚಭೂತ, ಅದು ಕೊಳೆಯದ್ದೇ. ಎಷ್ಟು ತಿಕ್ಕಿದ್ರು ಮಣ್ಣು ಬರುತ್ತೆ ಮತ್ತೆ ಮನಃ, ಮೈಯಲ್ಲಿ ವಾಸನೆ ಇರುತ್ತೆ, ಅದು ಹೋಗುವುದಿಲ್ಲ. ಅದು ದೇಹ, ಅದು ಮಣ್ಣಿನ ದೇಹ. ಪಂಚಭೌತಿಕವಾದ ದೇಹದಲ್ಲಿ ಇಷ್ಟೇ ಕಾಣೋದು, ಮತ್ತು ಇದಕ್ಕಿಂತ ಹೆಚ್ಚು ಕಾಣುವುದಿಲ್ಲ. ಆದರೆ ಪವಿತ್ರ ಆಗುವುದು ಯಾವುದು? ಆತ್ಮ. ಆತ್ಮ ಪವಿತ್ರ ಆಗಬೇಕಾದ್ರೆ ಪರಮಾತ್ಮನ ಚಿಂತನದಕ್ಕೆ ಯಾವತ್ತು ಗಾಢವಾಗಿರಬೇಕು. ಯಾವತ್ತು ಭಗವಂತನನ್ನು ಮರೆತು ಬಿಡುತ್ತೆ ಆವತ್ತು ಆತ್ಮ ಅದು ಅಶುದ್ಧ ಆಗುತ್ತೆ. ಹೇಗೆ ಈ ದೇಹ ಎನ್ನುವುದು ದೇವರನ್ನು ಬಿಟ್ಟು ಬಿಡುತ್ತೆ, ಹಾಗೆ ಇದು ದೇಹ ಮೇಲಿಗೆ ಆಗುತ್ತೆ, ಹೆಣ ಆಗುತ್ತೆ. ಹರಿಯ ನೆನಪಿಲ್ಲದಿದ್ದಾಗ ಈ ದೇಹ ಹೆಣ ಆಗುತ್ತೆ, ಅದನ್ನು ಮರೆತು ಬಿಟ್ಟಾಗ, ಹರಿಯನ್ನು ಬಿಟ್ಟಿಟ್ಟಾಗ, ಹೊರತು ಪಡಿಸಿದಾಗ ದೇಹ ಶುದ್ಧ ಅಲ್ಲ, ಅದು ಶವ. ಹಾಗೆ ಆತ್ಮ ಭಗವಂತನನ್ನು ಮರೆತಿದ್ದಾಗ ಅದು ಒಂದು ರೀತಿಯ ಹೆಣ, ಅದು ಮೇಲಿಗೆ ಅಶುದ್ಧ. ಹಾಗೆ ಪವಿತ್ರ ಸಿಗುವಂಥದ್ದು ಪರಮಾತ್ಮನ ಚಿಂತನೆಯಲ್ಲಿ ಮಾತ್ರ. ಅತ್ಯಂತ ಪವಿತ್ರತಮನಾದದ್ದು ಭಗವಂತ ಎಲ್ಲಿದ್ದಾನೆ? ದ್ವಾರಕೆಯಲ್ಲೇ ಇದ್ದಾನೆ, ಇಲ್ಲೇ ಇದ್ದಾನೆ, ಕೃಷ್ಣ ಇದ್ದಾನೆ. ಪವಿತ್ರಾಣಾಂ ಹಿ ಗೋವಿಂದ ಪವಿತ್ರಂ ಪರಂ ಉಚ್ಯತ್. ಪರಮ ಪವಿತ್ರನಾದ ವ್ಯಕ್ತಿ, ಪರಪರ ಪವಿತ್ರ ವ್ಯಕ್ತಿ ಅವನ. ಪರಮ ಪರಪವಿತ್ರ, ಪರಪವಿತ್ರ ಪವಿತ್ರ ಅಂತ. ಅತ್ಯಂತ ಪವಿತ್ರನಾದವ, ಶುದ್ಧನಾದವ, ಒಂದು ಚೂರು ಯಾವುದೇ ದೋಷಕ್ಕೆ ಲೇಪಕ್ಕೆ ಪಾತ್ರನಾಗದವ ಅಂತಹ ವ್ಯಕ್ತಿ ಪರಮಾತ್ಮ ಇದ್ದಾನೆ. ಅದು ಗೋವಿಂದ ಅಂತ. ಜ್ಞಾನದ ಮೂರ್ತಿ, ಆನಂದದ ಸೆಲೆ, ನೆಲೆಗಿಳಿದು ಬಂದ ಪರದೈವ, ಎಲ್ಲರನ್ನು ಉದ್ಧಾರ ಮಾಡಲಿಕ್ಕೆ ನಿಂತ ಕಟಿಬದ್ಧನಾಗಿರತಕ್ಕ, ಗೋವುಗಳ ಜೊತೆಯಲ್ಲಿ ಚಿಂತಕರನ್ನು ಎತ್ತರಕ್ಕೇರಿಸಲು ಬಂದಿರತಕ್ಕಂತಹ ಪರಮಾತ್ಮ ಆತ, ಧರ್ಮ ಸ್ಥಾಪಕ. ಅದನ್ನಂತಹ ಗೋವಿಂದ ನೆಲದಿಲಿಗೆ ಬಂದಿದ್ದಾನೆ, ಅವನ ಅತ್ಯಂತ ಪವಿತ್ರರಿದ್ದಾನೆ. ಯಾಕೆ ಪವಿತ್ರ ಎನ್ನುವ ಶಬ್ದವೇ ಇಷ್ಟು ಅರ್ಥವನ್ನು ಇಟ್ಟುಕೊಂಡಿದ್ದು. ಅದು ಮೂರು ಅಕ್ಷರದ್ದು. ಪವಿತ್ರಂ ಮಂಗಲಂ ಪರಂ ಅಂತ ಮತ್ತೆ ಕರೀತಿದ್ದಾರೆ ಭೀಷ್ಮರು ಭಗವಂತನನ್ನು ಪವಿತ್ರ ಅಂತ. ಪವಿತ್ರಾಣಾಂ ಪವಿತ್ರವ್ಯ ಮಂಗಲಾನಂಚ ಮಂಗಲಂ ದೈವತಂ ದೇವತಾನಂಚ ಭೂತಾನಾಂ ಯೋ ವ್ಯಯ ಪಿತಾ ಅಂತ ಮೊದಲೇ ಕೂಗಿದ್ರು. ಇಲ್ಲಿ ಅದೇ ವಾಕ್ಯ ಇರುವುದು. ಪವಿತ್ರಾಣಾಂ ಹಿ ಗೋವಿಂದ ಪವಿತ್ರಂ ಪರಮುಚ್ಯತೆ ಪುಣ್ಯಾನಾಂಚವ ಪುಣ್ಯೋಸೌ ಮಂಗಳಾನಾಂಚ ಮಂಗಳಂ. ಇದು ಧೌಮ್ಯರು ಕೊಟ್ಟ ವಾಕ್ಯ, ಅದೇ ಶಬ್ದಗಳು ಸ್ವಲ್ಪ ಹೆಚ್ಚು ಕಡೆ. ಪುಣ್ಯಾನಾಂಚವ ಪುಣ್ಯೋಸೌ, ಇವ ಪುಣ್ಯಾತ್ಮರಿಗೆ ಪುಣ್ಯ, ಪುಣ್ಯ ಕೊಡುವವ, ಮಹಾ ಪುಣ್ಯಶಾಲಿ, ಕೀರ್ತಿಶಾಲಿ. ಮಂಗಳಾನಂಚ ಮಂಗಳ, ಮಂಗಳ ವಸ್ತುಗಳಿಗೆ ಮಂಗಲ್ಯ ತಂದುಕೊಟ್ಟವ, ಪರಮ ಮಂಗಳ ಸ್ವರೂಪ. ಭಗವಂತನ ಚಿಂತನೆಯೇ ಮಂಗಲಪ್ರದ. ನಾವಿವತ್ತು ಒಳ್ಳೆಯ ದಿವಸ ಆಗಬೇಕು, ಒಳ್ಳೆ ಮುಹೂರ್ತದಲ್ಲಿ ಶುರುವಾಗಬೇಕು. ಅದಕ್ಕೆ ಹೇಳ್ತಾನೆ, ಸ್ಮೃತೇ ಸಕಲ ಕಲ್ಯಾಣ ಭಾಜನಂ ಯತ್ರ ಜಾಯತೆ ತಮಹಂ ಪರಮಂ ಮಂದೇ ಪರಮಾನಂದ ಮಾಧವಂ. ಅಂತಹ ಭಗವಂತನನ್ನು ನಾನು ಯೋಚನೆ ಮಾಡಿದೆ, ಅದೇ ಒಳ್ಳೆಯ ಕಾಲ. ತದೇವ ಲಗ್ನಂ ಸುಜಿನಂ ತದೇವ ತರಾವಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೆ ಹೆದ್ದೆ ಅಂಗ್ರಿಯುಗಂ ಸ್ಮರಾಮಿ. ದೇವರ ಪಾದದ ನೆನಪು ಯಾವತ್ತಿರುತ್ತೆ ಅವತ್ತು ಒಳ್ಳೆಯ ಮುಹೂರ್ತ.
ಮಂಗಳ ಆಗೋದು ಯಾವಾಗ? ಭಗವಂತ ನೆನಪಿದ್ದಾಗ ಮಂಗಳ ಆಗುತ್ತೆ. ಅದು ಒಳ್ಳೆಯ ಕಾಲದಲ್ಲಿ ಅಂತೇಳಿ ಒಳ್ಳೆಯ ಮುಹೂರ್ತದಲ್ಲಿ ಕೂತು ಏನನ್ನೋ ಯೋಚನೆ ಮಾಡಿದ್ರೆ ಅದು ಅಮಂಗಳ ಆಗಿಬಿಡುತ್ತೆ. ಮಂಗಲ ಪದಾರ್ಥಗಳಲ್ಲಿ ಮಂಗಲ್ಯ ತುಂಬಿಸಿದ ಪವಿತ್ರಾತ್ಮನಾದ ಭಗವಂತ ಅವನು ನಿಜವಾಗಿ ದ್ವಾರಕೆಯಲ್ಲಿ ಗೊತ್ತಿದ್ದಾನೆ. ಆ ಕ್ಷೇತ್ರ ಅತ್ಯಂತ ಪವಿತ್ರ ಅಂದ್ರೆ ಪವಿತ್ರ ಅಂದ್ರೆ ಹಾಗೆ ಅದರಲ್ಲಿ ಮಧ್ಯದಲ್ಲಿ ಇರುವುದು ವಿ ವಿ ಅಂದ್ರೆ ವಿಷ್ಣು. ಮಧ್ಯದಲ್ಲಿ ವಿಷ್ಣು ಇದ್ರೆ ಎಲ್ಲ ಪವಿತ್ರ ಆಗುತ್ತೆ. ಮಧ್ಯ ಅಂದ್ರೆ ನಡುಗುಡಿ ದೇಹ, ಅದರೊಳಗೆ ಪರಮಾತ್ಮ ನಿರಂತರನಾಗಿದ್ರೆ ಶುದ್ಧ, ಇಲ್ಲದಿದ್ರೆ ವಿ ತೆಗೆಯುವ ಏನಾಗುತ್ತೆ? ಪತ್ರ ಆಗುತ್ತೆ. ಪವಿತ್ರ ಎನ್ನುವಲ್ಲಿ ವಿ ವಿಷ್ಣುವನ್ನು ಮಧ್ಯದಲ್ಲಿದ್ದವನನ್ನು ತೆಗೆದು ಬಿಟ್ರೆ ಪತ್ರ ಆಗ್ತದೆ. ಪತ್ರ ಅಂದ್ರೆ ಬೀಳುವುದು ಅಂತ ಅರ್ಥ. ಪತ್ರಂ ಅಂದ್ರೆ ಎಲೆ ಅಂತ, ಅದಕ್ಕೆ ಯಾಕೆ ಹೆಸರು ಬಂದದ್ದು? ಅದು ಎಲೆ ಅಂತ ಯಾಕೆ ಹೇಳ್ತಾರೆ ಗೊತ್ತಿಲ್ಲ, ಆದ್ರೆ ಪತ್ರ ಅಂತ ಯಾಕೆ ಹೇಳ್ತಾರೆ ಗೊತ್ತು. ಸಂಸ್ಕೃತದ ಶಬ್ದಗಳು ವ್ಯುತ್ಪತ್ತಿ ಲಭ್ಯ, ಯಾವ ಶಬ್ದಕ್ಕೂ ಅರ್ಥ ಉಂಟು, ಅದಕ್ಕೆ ಆದ ಅರ್ಥ ಉಂಟು. ಪತ್ರ ಅಂದ್ರೆ ಪತನಾತ್ ಪತ್ರ ಮುಚ್ಚದೆ ಅಂತ, ಕೆಳಗೆ ಬೀಳುತ್ತದೆ ಅಂತ. ಒಂದು ದಿನ ಅದು ಉದುರಿ ಕೆಳಗೆ ಬೀಳುತ್ತದೆ, ಆದ್ರೆ ಅದನ್ನು ಪತ್ರ ಅಂತ ಕರೆದು. ಪತ್ರ ಮರದಲ್ಲಿ ಯಾವತ್ತು ಇರುವುದೇ ಇಲ್ಲ, ಅದು ಬಂದದ್ದು ಒಂದಿನ ಉದುರ್ಲಿಕ್ಕೆ, ಅದಕ್ಕೆ ಪತ್ರ ಅಂತ ಹೆಸರು. ಬೀಳುತ್ತದೆ ಇದು ಪತ್ರವೇ ಅಲ್ಲ, ಇದು ಒಂದಿನ ಬೀಳುತ್ತದೆ. ಇದು ಒಂದು ದೊಡ್ಡ ಪತ್ರ, ವಿಕಾರವಾದ ಪತ್ರ, ದಪ್ಪ ಪತ್ರ. ಮತ್ತೆ ಇಂಥ ದಪ್ಪದಾದ ದುಂಡಗಾದ ದೊಡ್ಡದಾದ ಒಂದು ಪತ್ರ ಒಂದು ದಿನ ಬೀಳುತ್ತದೆ, ಬೀಳಲಿಕ್ಕೆ ಇದ್ದದೆ. ಅದನ್ನು ಬೀಳದಂತೆ ಮಾಡಿದ್ದು ಯಾರು? ಪವಿತ್ರ ಮಾಡಿದ್ದು ವಿಷ್ಣು ಒಳಗೆ. ಪವಿತ್ರ ಶಬ್ದವೇ ಒಂದು ಅಪೂರ್ವವಾದ ಅರ್ಥವನ್ನು ಕೊಡ್ತದೆ ಪವಿತ್ರಕ್ಕೆ. ಒಳಗೆ ಭಗವಂತ ಇದ್ದಾಗ, ನಡುವೆ ಭಗವಂತ ನಿಂತಾಗ ಅದು ಪವಿತ್ರ. ಭಗವಂತನನ್ನು ಬೇರ್ಪಡಿಸಿದಾಗ, ಅದನ್ನು ಬಿಟ್ಟಾಗ, ಒಳಗಿಂದ ಅವನು ಹೊರಗೆ ಬಂದಾಗ ಅದು ಪತ್ರ, ಅದು ಬೀಳುತ್ತದೆ. ಬೀಳದಂತೆ ಹಿಡಿದಿದ್ದದ್ದು ಅದು ಭಗವಂತ. ಅವನನ್ನು ಯೋಚನೆ ಮಾಡಿಕೊಂಡ್ರೆ, ಕುಸಿಯದಂತೆ ಮಾಡಿದವ ದೇವರು ಎನ್ನುವ ಚಿಂತನೆ ಬಂದಾಗ ಅವನು ಪವಿತ್ರ. ಇಲ್ಲ ಅಂದ್ರೆ ಪತ್ರ ಆದ್ರೇನು ಪವಿತ್ರ ಆದ್ರೇನು? ಒಳಗೆ ಸಾರ ತುಂಬಿದಾಗ ಅದು ಗಟ್ಟಿ ನಿಲ್ತದೆ, ಪವಿತ್ರ ಆಗುತ್ತೆ ಎಲೆ. ಇಲ್ಲದಿದ್ರೆ ಅದು ನಿಸ್ಸಾರವಾದಾಗ ಉದುರಿ ಕೆಳಗೆ ಬೀಳುತ್ತೆ, ತರಗೆಲೆ ಆಗುತ್ತೆ, ನಿಸ್ಸಾರವಾಗುತ್ತೆ. ಅದನ್ನು ತೋರಿಸಿಕೊಟ್ರು ಅಂತಹ ಪವಿತ್ರನಾದ ಭಗವಂತ ಉಳ್ಳ ದ್ವಾರಕ್ಕೆ. ಇನ್ನೊಂದು ಬದರಿ, ಯತ್ರ ನಾರಾಯಣೋ ದೇವ ಪರಮಾತ್ಮ ಸನಾತನ ಸರ್ವಂ ಕೃಷ್ಣಂ ಜಗತ್, ತತ್ರ ಕೃಷ್ಣಂ ಜಗತ್ ಸರ್ವಂ ತೀರ್ಥಾನಿ ಆಯತನಾನೇ ಚ. ಎಲ್ಲಿ ಭಗವಂತ ನಿಂತಿದ್ದಾನೆ, ತಾನಾಗಿಯೇ ಬಂದು ಕೂತಿದ್ದಾನೆ, ನಿರಂತರ ಹೋಗುವುದೇ ಇಲ್ಲ, ಯಾರೋ ತಂದಿಟ್ಟದ್ದಲ್ಲ. ಬದರಿ ಎನ್ನುವುದು ನಾರಾಯಣನ ಕ್ಷೇತ್ರ. ನರನಾರಾಯಣರು 150 ಕೋಟಿಯ ಕೆಳಗೆ ತಪಸ್ಸು ಮಾಡಲಿಕ್ಕೆ ಕೂತ ಜಾಗ ಇವತ್ತಿದ್ದಾರೆ. ಅದ್ಯಾಪಿ ಚಾಸ್ತ ಋಷಿವರಿಯ ನಿಷೇವಿತಾಂಗ್ರಿ, ಇವತ್ತು ಕಾಣಲಿಕ್ಕೆ ಸಿಗ್ಲಿಕ್ಕಿದ್ದಾರೆ. ಕಾಣುವ ಕಣ್ಣಿದ್ದವರಿಗೆ, ಹೋಗುವ ಹುಮ್ಮಸ್ಸಿದ್ದವರಿಗೆ. ನಾವು ಬರ್ತೇನೆ ಅಂತ ಹೋಗುವುದರಿಂದ ಯಾರೂ ಸಿಗೋದಿಲ್ಲ ನಮಗೆ. ಯಾಕೆ ಹೋದಲ್ಲಿ ನಮಗೆ ಕಾಣುವುದು ಮನೆಯವರೇ, ಎಲ್ಲಿಯಾದರೂ ದೂರದಲ್ಲಿ ಜಡೆ ಕಂಡ್ರೆ ಸಾಕು, ಅದು ನನ್ನ ಹೆಂಡತಿಯೋ ಕಾಣ್ತದೆ. ಅವಳನ್ನು ಊರಿನಲ್ಲಿ ಬಿಟ್ಟು ಬಂದಿದ್ದಾನೆ, 1000 ಮೈಲು ದೂರದಲ್ಲಿದ್ದಾನೆ. ಆದ್ರೆ ಯೋಚನೆ ಹಾಗೆ, ಕಾಣುವ ಕಣ್ಣಿಗೆ ಎಲ್ಲ ಅವರದ್ದೇ ಕಾಣ್ತಾರೆ, ಬೇರೆ ಯಾರು ಕಾಣುವುದೇ ಇಲ್ಲ. ನಾವು ಕ್ಷೇತ್ರಕ್ಕೆ ಬಂದದ್ದಲ್ಲ, ಹಾಗಾಗಿ ದೇವರು ಕಾಣುವುದಿಲ್ಲ. ಯತ್ರ ನಾರಾಯಣೋ ದೇವ, ಪ್ರಸಿದ್ಧನಾದ ಭಗವಂತ ಇಡೀ ಜಗತ್ತಿನ ಒಡೆಯ. ಆದ್ರೆ ನಾರಾಯಣ ಅಂದ್ರು, ನಾರಾಯಣ ಅಂದ್ರೆ ನಾರ ಅಂದ್ರೆ ಜಗತ್ತು, ಅದು ಗಯನ ಅಂದ್ರೆ ಆಸನೆ. ಅಂತಹ ಬದರಿಯಲ್ಲಿ ಪರಮಾತ್ಮ ಸನಾತನ, ಹಿಂದಿನ ಸನಾತನ ನಾರಾಯಣ ಅಂತ ಕರೆದು, ಅನಾದಿಯಾದ ನಾರಾಯಣ ಅಂತಹ ಪರಮಾತ್ಮ ಅಲ್ಲಿದ್ದಾನೆ, ಹಿಂದಿನಿಂದ ಇದ್ದಾನೆ. ಅವನಿದ್ದಾನೆ ಅಂದ್ರೆ ತತ್ರ ಕೃಷ್ಣಂ ಜಗತ್, ಅಲ್ಲಿ ಎಲ್ಲ ಉಂಟು ಅಂತ ಅರ್ಥ. ಯಾಕೆ ನಾರಾಯಣ ಅಂದ್ರೆ ಅದೇ ಅರ್ಥ ಅಲ್ಲ, ಇಡೀ ಜಗತ್ತಿನ ಒಡೆಯ ಅಂತ. ಇಡೀ ಜಗತ್ತನ್ನು ಹೊತ್ತು ಕೂತಿದ್ದಾನೆ, ಅಲ್ಲಿ ಎಲ್ಲ ಉಂಟು, ನೀನು ಎಲ್ಲಿ ಹೋಗ್ಬೇಕಾಗಿಲ್ಲ, ಬದರಿ ಒಂದು ಹೋಗು ಅಂತ. ಇದೊಂದು ಅಪೂರ್ವವಾದ ಒಂದೊಂದು ಸಲಹೆ. ಆದ್ರೆ ನೀವನ್ನು ಬದರಿಯವರೆಗೆ ಹೋಗ್ತಾನೆ ಕಡೆಗೆ. ಸೌಮ್ಯರು ಹೇಳಿದ ವಾಕ್ಯಕ್ಕೆ ಬರೀ ಇಲ್ಲಿ ಮಾತ್ರ ಭೂ ಪ್ರದಕ್ಷಿಣೆ ಮಾಡುವುದಲ್ಲ, ಬದರಿಯಲ್ಲಿ ಬಹಳ ಸಮಯ ಇರ್ತಾನೆ. ಅವನ ತಂದೆ ಇದ್ದ ಜಾಗದು ಪಾಂಡುಕೇಶ್ವರ, ಇವತ್ತು ಅದನ್ನು ಕರೀತಾರೆ ಪಾಂಡುಕೇಶ್ವರ ಅಂತ. ಪಾಂಡು ಇದ್ದ ಜಾಗದು ಬದರಿಯಿಂದ ಸ್ವಲ್ಪ ಈಚೆ, 10 ಮೈಲು ಈಚೆ ಅಷ್ಟು, 15 ಮೈಲು ಈಚೆ ತಗ್ಗಿನ ಜಾಗವನ್ನು. ಇವತ್ತು ಬೀಮ್ ಪೂಲ್ ಇದೆ ಅಲ್ಲಿ, ವ್ಯಾಲಿ ಆಫ್ ಫ್ಲವರ್ಸ್ ಇದೆ, ಸೌಗಂಧಿಕ ಪುಷ್ಪವನ್ನು ತಂದ ಜಾಗಗಳು ಅಲ್ಲಿ. ನಮಗೆ ತರಲಿಕ್ಕೆ ಆಗೋದಿಲ್ಲಲ್ಲ, ಯಾಕೆ ನಮ್ಮಲ್ಲಿ ದ್ರೌಪದಿ ಬುದ್ಧಿ ಇಲ್ಲ. ದ್ರೌಪದಿ ಮಾಂತೇಯ ಅಂತ ದ್ರೌಪದಿ ಬುದ್ಧಿ ಕಳಿಸಿದ್ಲಂತೆ. ಯಾವುದ್ರ ಬುದ್ಧಿ ಇದೆ? ಪ್ರೀತಿ ಎನ್ನುವ ಬುದ್ಧಿ. ದ್ರೌಪದಿ ಪ್ರೀತಿ ಪಾಂಥೇಯ, ದ್ರೌಪದಿಯ ಪ್ರೀತಿ ಎನ್ನುವ ಬುದ್ಧಿಯಿಂದಾಗಿ ಭೀಮಸೇನ ಯಾವ ಕೊರಕಲು ಯಾವ ಗುಡ್ಡದಲ್ಲಿಯೂ ಕಾಲಿಟ್ಕೊಂಡು ಹೋದ. ನಮಗೆ ಅಂತಹ ಒಂದು ಬುದ್ಧಿ ಇಲ್ಲ, ಹಾಗಾಗಿ ನಾವು ಯಾವ ಪುಷ್ಪವನ್ನು ತಂದು ಕೊಡೋದಿಲ್ಲ. ನಮ್ಮದೆಲ್ಲ ಪ್ಲಾಸ್ಟಿಕ್ ಪುಷ್ಪದಲ್ಲೇ ಮುಗಿದೋಗ್ತದೆ ಸೇವೆಗಳು. ಇವತ್ತು ಉಂಟು ಫ್ಲವರ್ ವ್ಯಾಲಿ, ಅಲ್ಲಿ ಕೀಳಲಿಕ್ಕೆ ಆಗೋದಿಲ್ಲ. ಕಣಿವೆಯ ಕೊರಕಲು ಜಾಗದಲ್ಲಿ ಅಪೂರ್ವವಾದ
ಅತ್ಯಂತ ಯಾವ ಜಗತ್ತಿನಲ್ಲಿಯೂ ಬೇರೆ ಕಾಣದ ಹೂವುಗಳ ಅರಳುತ್ತವೆ ಅಂತ ಜಾಗ ಉಂಟು ಇವತ್ತು ಬದರೆಯಲ್ಲಿ. ಆದರೆ ಕೀಳಲಿಕ್ಕೆ ಬರೋದಿಲ್ಲ, ಅದು ಕೆಳಗೊಂಡು ತಗ್ಗಿನಲ್ಲಿ ಉಂಟು. ಇಳಿದ್ರೆ ಮತ್ತೆ ಮೇಲೆ ಬರೋದಿಲ್ಲ, ಕಿತ್ತುಕೊಂಡು ಯಾರು ಬರೋದಿಲ್ಲ. ಕೀಳಲಿಕ್ಕೆ ಹೋದವ ಮೇಲೆ ಬರೋದಿಲ್ಲ, ಕಣ್ಣಿನಲ್ಲಿ ಕೀಳಬಹುದಷ್ಟೇ. ಅಂತಹ ಜಾಗಗಳು ಇವತ್ತು ಇವೆ. ಅಂತಹ ಬದರಿ ಸಂಚಾರ ಮಾಡಲಿಕ್ಕೆ ಹುಮ್ಮಸ್ಸು ಕೊಟ್ಟವ ಧೌಮ್ಯ ಅವ ಹೇಳ್ತಾನೆ, ಯತ್ರ ನಾರಾಯಣೋ ದೇವ ಪರಮಾತ್ಮ ಸನಾತನ ತತ್ರ ಕೃಷ್ಣಂ ಜಗತ್ ಸರ್ವಂ ತೀರ್ಥಾನಿ ಆಯತನಾನಿ. ಎಲ್ಲ ತೀರ್ಥಗಳು ಎಲ್ಲ ದೇವಸ್ಥಾನಗಳು ಒಂದರಲ್ಲೇ ಸೇರಿವೆ, ಒಂದು ಬದರಿಯಲ್ಲಿ ಉಂಟು. ಎಲ್ಲ ತೀರ್ಥಗಳು ಎಲ್ಲ ಕ್ಷೇತ್ರಗಳು ಅಂದಾಗ ಇವತ್ತು ತೀರ್ಥಕ್ಷೇತ್ರಗಳೆಲ್ಲ ಹಾಳು ಮಾಡಿದ್ದಾರೆ. ಇವತ್ತು ಎಲ್ಲ ತೀರ್ಥಗಳು ಸಿಗ್ತವೆ ಅಲ್ಲಿ. ನಾವು ಯಾವ ಕ್ಷೇತ್ರ ಹೇಳ್ತೇವೆ ಅಲ್ಲಿ ಏನೇನೋ ಕುಡಿಲಿಕ್ಕೆ ಏನೋ ತಿನ್ಲಿಕ್ಕೆ ಕೊಡ್ತಾರೆ, ಅದಾಗಬಾರದು. ಶುದ್ಧವಾದ ಆಹಾರಕ್ಕೋಸ್ಕರ ನಾವು ತೀರ್ಥಕ್ಷೇತ್ರಗಳನ್ನು ಸಂಚಾರ ಮಾಡಬೇಕು. ಅಂತಹ ಬದರಿಗೂ ಹೋಗು, ಭಗವಂತನ ಅನುಗ್ರಹಕ್ಕೆ ಪಾತ್ರನಾಗುತ್ತೆ. ತೌಮ್ಯರು ಹೇಳಿದರು ಸರಿ ಅಂತ ಹೊರಡುವ ನಿಶ್ಚಯ ಮಾಡಿದ. ಇಷ್ಟೆಲ್ಲ ಆದದ್ದು ಬರೇ ಪ್ರೋಗ್ರಾಮ್ ಮಾತ್ರ, ಹೋಗಬೇಕು ಅಂತ ಎಲ್ಲರನ್ನೂ ಸೇರಿಸಿ ಹೋಗುವ, ಒಂದು ಕಡೆ ಹೊರಡುವ ಅಂತ ಹೊರಟಿದ್ದಾರೆ. ಆದರೆ ವೇದವ್ಯಾಸರು ಹೇಳ್ತಾರೆ, ಹೋಗುವಾಗ ಏನು ಇಟ್ಕೊಂಡು ಹೋಗ್ತೀರಿ ನೋಡಿ, ಆವತ್ತು ಇತ್ತಿದ್ದಲ್ಲ ಯೋಚನೆಗಳು, ಎಂತೆಲ್ಲ ಉಂಟು ನಿಮ್ಮ ಹತ್ರ ಸಲಕರಣೆ. ನಾವಾದ್ರೆ ಹೇಳ್ತಿದ್ದೆವು, ನಾನಾಗ ಹೇಳಿದ್ದೆಲ್ಲ ಇತ್ತು ನಮ್ಮ ಹತ್ರ, ಬೇಕಾದಷ್ಟು ಉಂಟು. ಅವರು ಬರ್ತಾರೆ ಹೇಳಿದ್ದಾರೆ, ಒಂದು ಫಸ್ಟ್ ಏಡ್ ಬಾಕ್ಸೇ ಒಂದು ದೊಡ್ಡದು ಉಂಟು ನಮ್ಮ ಹತ್ರ. ಹೆಚ್ಚು ಕಡಿಮೆ ಮಾಡುವವರು ಇರ್ತಾರೆ ನಮ್ಮಲ್ಲಿ, ಅದಕ್ಕೋಸ್ಕರ ಅದು ಇರ್ತದೆ. ಮತ್ತೆ ಟ್ಯಾಬ್ಲೆಟ್ಸ್ ಮತ್ತೊಂದು ಇನ್ನೂ ಇರ್ತದೆ ಎಲ್ಲ. ಅದಕ್ಕೆ ಹೇಳ್ತಾರೆ, ಇದೆಲ್ಲ ಮುಖ್ಯ ಅಲ್ಲ ನಿಜವಾಗಿ, ನಾವೇನು ಹಿಡ್ಕೊಂಡು ಹೋಗ್ಬೇಕು. ವೇದವ್ಯಾಸರ ಬಹಳ ಸುಂದರವಾದ ಕಿವಿ ಮಾತು. ಹೋಗುವುದು ಅಂತ ಗೊತ್ತಾದಾಗ ವ್ಯಾಸರಿಗೆಲ್ಲ ಇವರು ಅನುಗ್ರಹ ಕೇಳ್ತಾರೆ, ವ್ಯಾಸರು ಇದು ಹಿಡ್ಕೊಂಡು ಹೋಗಿ ಅಂತ. ಶರೀರ ನಿಯಮಂ ಪ್ರಾಹು ಬ್ರಾಹ್ಮಣ ಮಾನುಷಂ ವ್ರತಂ. ಎರಡು ವ್ರತಧಾರಿ ಆಗ್ಬೇಕು ನೀವು, ಒಂದು ಮನುಷ್ಯ ವ್ರತ, ಒಂದು ದೇವವ್ರತ. ನೀವು ಮನುಷ್ಯರ ವ್ರತ ಮಾಡುವುದಂದ್ರೆ ಶರೀರ ನಿಯಮವನ್ನು ಪಾಲಿಸುವುದು, ಒಂದು ಹೊತ್ತು ಊಟ ಮಾಡುವುದು, ನೆಲದಲ್ಲಿ ಮಲಗುವುದು, ಹಗಲು ಒಳ್ಳೆಯ ರೀತಿಯಿಂದ ಸಂಚಾರ ಮಾಡುವುದು, ಬೇಕಾಬಿಟ್ಟಿ ತಿನ್ನುವುದಲ್ಲ, ಸಿಕ್ಕಿದ್ದನ್ನೆಲ್ಲ ದೋಚುವ ಪ್ರವೃತ್ತಿ ಅಲ್ಲ. ಇದು ಮನೆಗೆ ಒಯ್ಯುವ, ಇದು ನನಗಿರಲಿ, ಇದು ನಮ್ಮ ಫ್ರೆಂಡಿಗೆ ಗಿಫ್ಟ್ ಕೊಡ್ಲಿಕ್ಕಾಯಿತು, ಇಲ್ಲ. ಕ್ಷೇತ್ರದ್ದು ಕ್ಷೇತ್ರದಲ್ಲೇ ಇರಲಿ, ಕೆಲ ತರಲಿಕ್ಕಲ್ಲ. ಶರೀರ ನಿಯಮಂ ಪ್ರಾಹುರು, ಶರೀರದ ನಿಯಮ ಏನು ಅಂದರೆ ಬ್ರಾಹ್ಮಣಾಹ ಮಾನುಷ್ಯ ಮೃತ. ಒಳ್ಳೆಯ ರೀತಿಯಿಂದ ಶರೀರವನ್ನು ನೋಡಿಕೊಂಡು ಹೋಗಬೇಕು, ಅದನ್ನು ಪಾಲಿಸಿಕೊಳ್ಳಬೇಕು. ತೀರ್ಥಕ್ಷೇತ್ರಗಳಲ್ಲೆಲ್ಲ ರೋಗ ಬರುವಂತೆ ಮಾಡಿಕೊಳ್ಳಬಾರ್ದು. ದೈಹಿಕ ಧರ್ಮವನ್ನು ಚೆನ್ನಾಗಿ ಇಟ್ಟುಕೊಳ್ಳಿ. ಅದು ಸಮಾ ತಿಂದ್ರೆ ಸಿಕ್ಕಾಪಟ್ಟೆ ರೋಗ ಬರುತ್ತೆ ಉಂಟು ಹೇಳುವುದು. ಒಂದು ಕ್ಷೇತ್ರಕ್ಕೆ ಹೋಗುದು, ಅಲ್ಲಿಯ ವಿಶೇಷ ಏನಡೋದನ್ನು ಕಬಳಿಸು, ಅದು ಬೇಡ. ನಿಯಮದಿಂದ ಕೂತುಕೋ, ಇದು ಒಂದು. ದೇವವ್ರತ ಇನ್ನೊಂದುಂಟು, ಮನೋವಿಶುದ್ಧಾಂ ಬುದ್ಧಿಂಚ ಪ್ರಾಹು ದೇವವ್ರತಂ ದ್ವಿಜ. ಶುದ್ಧವಾದ ಮನಸ್ಸಿರಬೇಕು, ಅಲ್ಲಿ ಸಮಸ್ಯೆಯನ್ನು ತಂದುಕೊಳ್ಳಬಾರದು, ಒಡನಾಟ ಯಾರದ್ದು ಇರಬಾರದು, ಮೌನ ಹೆಚ್ಚಿರಬೇಕು, ತಲೆಯಲ್ಲಿ ಬಿಸಿ ಮಾಡಿಕೊಳ್ಳಬಾರದು, ಆರಾಮವಾದ ಚಿಂತನೆ ಇರಬೇಕು. ಹೋದ್ರೆ ಆಯಿತು ಈ ಕ್ಷೇತ್ರ, ಇನ್ನೊಂದು ಕ್ಷೇತ್ರಕ್ಕೆ ಮತ್ತೊಮ್ಮೆ ನಿಧಾನವಾದ ಯೋಚನೆ. ಮನೋವಿಶುದ್ಧ ಬುದ್ಧಿಂಚ, ದೇಹ ಚೆನ್ನಾಗಿರಲಿ, ತಲೆ ಚೆನ್ನಾಗಿರಲಿ, ಇದೆರಡು. ದೈಹಿಕವಾದ ಮಾನಸಿಕವಾದ ಆರೋಗ್ಯ, ಇದೆರಡು ಚೆನ್ನಾಗಿರಲಿ ಅಂತ ಒಂದು ಬಹಳ ಸುಂದರವಾದ ವೇದವ್ಯಾಸರ ಹೋಗ್ಲಿಕ್ಕಿರತಕ್ಕಂತಹ ಸಂದೇಶಗಳು. ಇದೆರಡು ವ್ರತ ಪಾಲಿಸಿ, ಒಂದು ದೇವವ್ರತ. ಮನಸ್ಸು ಶುದ್ಧ ಇರುವುದನ್ನು ದೇವವ್ರತ ಅದು. ಎಲ್ಲ ಇಂದ್ರಿಯಗಳು ಚೆನ್ನಾಗಿ ಉಂಟುಂದ ಅರ್ಥ, ಕೆಟ್ಟ ಆಲೋಚನೆ ಇಲ್ಲ, ಕೆಟ್ಟದ್ದು ಮಾಡುವ ಯೋಚನೆ ಇಲ್ಲ, ಆರಾಮ ಇದ್ದಾನೆ, ಶಾಂತಿಪ್ರಿಯನಿದ್ದಾನೆ. ಅದು ಎಲ್ಲ ದೇವತೆಗಳು ಅನುಗ್ರಹ ಮಾಡ್ತಾ ಇದ್ದಾರೆ. ದೇವವ್ರತ ಅಂದ್ರೆ ಹಾಗೆ, ದೇವ ಅಂದ್ರೆ ಇಂದ್ರಿಯಗಳು ಹೌದು, ಇಂದ್ರಿಯಗಳೆಲ್ಲ ಸುಭದ್ರಸ್ತಿಗೆ ಬಂದಿರ್ತದೆ, ಹೇಳಿದಾಗೆ ಕೇಳ್ತದೆ. ದೇಹವನ್ನು ಸಹ ಹಾಗೆ ಸಾಕಿದ್ರೆ ಎಲ್ಲ ಧರ್ಮ ಕಾರ್ಯವನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಶಾರೀರಿಕವಾದ ಮಾನಸಿಕವಾದ ಎರಡು ವ್ರತಗಳ ಅವರಿಗೆ ಸಂದೇಶ ಕೊಟ್ಟು ವ್ಯಾಸರು ಕಳುಹಿಸಿಕೊಟ್ಟಿದ್ದಾರೆ. ಸೌಮ್ಯರು ಹೇಳ್ತಾರೆ, ನಮಗಿನ್ನು ಯಾರು ಸಿಗ್ತಾರೆ ಅಂತ. ಮೇಲಿನ ಲೋಕದಲ್ಲಿ ಸ್ವರ್ಗದಲ್ಲಿ ಲೋಮಶರು ಕಂಡ್ರು. ಇಂದ್ರ ಹೇಳ್ತಾನೆ, ತೀರ್ಥಕ್ಷೇತ್ರ ಸಂಚಾರ ಮಾಡಲಿಕ್ಕೆ ಧರ್ಮರಾಜಾದಿಗಳನ್ನು ಗೈಡ್ ಮಾಡಲಿಕ್ಕೆ ನೀವು ಹೋಗಬೇಕು ಅಂತ ಲೋಮಶರು ಬಂದಿದ್ದಾರೆ. ಲೋಮಶರು ಬಂದು ಧರ್ಮರಾಜನಿಗೆ, ನೀನು ಹೊರಡತಿ ಎಂದು ಗೊತ್ತಾಗಿದೆ, ಬಂದಾಗ ಎಲ್ಲ ಮಾತುಕತೆ ಇತ್ತು, ಅರ್ಜುನ ಹೇಗಿದ್ದಾನೆ ಅಂತೆಲ್ಲ ಆಯ್ತು, ಅದೆಲ್ಲ ಆಯ್ತು. ಅಸ್ತ್ರ ಸಿಕ್ಕಿದವನಿಗೆ ದೇವತೆಗಳು ಒಲಿದಿದ್ದಾರೆ, ಇನ್ನು ಗಂಧರ್ವ ವಿದ್ಯೆ ಕಲಿತಾ ಇದ್ದಾನೆ, ಕುಣಿತಾ ಇದ್ದಾನೆ, ಹಾಡ್ತಾ ಇದ್ದಾನೆ, ಬಡಿತಾ ಇದ್ದಾನೆ ಅಂತ ಎಲ್ಲ ಹೇಳಿದರು. ಎಲ್ಲ ಆದ ನಂತರ ನಿನಗೆ ನಾನು ತೀರ್ಥಕ್ಷೇತ್ರ ಸಂಚಾರ ಮಾಡಲಿಕ್ಕೆ ಒಟ್ಟಿಗೆ ಬರಲಿಕ್ಕೆ ಇಂದ್ರ ಹೇಳಿದ್ದಾನೆ, ಎರಡು ಬಾರಿ ನಾನು ತಿರುಗಿ ಆಗಿದೆ ನಿನ್ನ ಜೊತೆಯಲ್ಲಿ, ಈಗ ಮೂರನೇ ಬಾರಿ ಅಂದರೆ ಅಭ್ಯಾಸ ಉಂಟು ನನಗೆ ಅಂತ, ಮೂರನೇ ಬಾರಿ ನಿನ್ನ ಜೊತೆಯಲ್ಲಿ ನಾನು ಸಂಚಾರ ಮಾಡುತ್ತೇನೆ. ತೀರ್ಥಾಯಿ ಗಮನಾತ್ ಭೂತಾಹ ದರ್ಶನಾಚ್ಚ ಮಹಾತ್ಮನ. ನಾವು ತೀರ್ಥಕ್ಷೇತ್ರಕ್ಕೆ ಹೋಗುವುದು ಯಾಕೆ ಅಂದರೆ
ಅಲ್ಲಿ ನಮ್ಮನ್ನು ನಾವು ಪಾವನಗೊಳಿಸಿಕೊಳ್ಳಿಕ್ಕೆ ನೋಡಿ ಎಂತ ಉಂಟು ಅಂತ ಪರೀಕ್ಷಾತ್ಮಕ ದೃಷ್ಟಿಯಿಂದಲ್ಲ. ಇವತ್ತು ಕ್ಷೇತ್ರಕ್ಕೆ ಹೋದ ನಂತರ ಪರೀಕ್ಷೆ ಮಾಡಿ ಬರುವವರು ಇರುವುದಷ್ಟೇ. ಅದಕ್ಕೆ ಹೇಳಿದರೆ ಪರೀಕ್ಷಕ್ಕೆ ಹೋಗುವುದಲ್ಲ ನಾವು ಪಾವನರಾಗಲಿಕ್ಕೆ. ತೀರ್ಥಾಭಿಗಮನಾತ್ಭೂತ, ಬರೇ ತೀರ್ಥ ಮಾತ್ರ ನೋಡುವುದು ನಮ್ಮ ಉದ್ದೇಶ ಅಲ್ಲ. ದರ್ಶನ ಅಚ್ಚ ಮಹಾತ್ಮನ, ದೊಡ್ಡವರನ್ನು ನೋಡಿ ಬರಬೇಕು ನಾವು. ಮಹಾತ್ಮರಾದ ಋಷಿಮುನಿಗಳ ಸಂಪರ್ಕವನ್ನು ಬೆಳೆಸಿ ಬರಬೇಕು. ಅದಕ್ಕೋಸ್ಕರ ನಾನು ಬರ್ತೇನೆ, ಜೊತೆಗೆ ನಾನು ತೋರಿಸಿಕೊಡ್ತೇನೆ. ಅವರೆಲ್ಲ ಎದುರಲ್ಲಿ ಬರುವುದಿಲ್ಲ, ನಾವು ಬಂದೇ ಒಂದು ಹೇಳಿ ಇಡ್ಲಿ ದೋಸೆ ಇಟ್ಕೊಂಡು ಬರುವುದಿಲ್ಲ. ಇವತ್ತೆಲ್ಲ ಹಾಗಾಗುತ್ತೆ. ತೀರ್ಥಕ್ಷೇತ್ರಕ್ಕೆ ಹೋದ್ರೆ ನನಗೆ ತುಂಬಾ ನೋವಾಗಿದೆ. ನಾನು ಹೋಗಿದ್ದೇನೆ ಕೆಲವು ಕಡೆ, ಗಳಿಗೆಗಳಿಗೆ ನಾಲ್ಕು ನಾಲ್ಕು ಅಡಿ ದೂರದಲ್ಲಿ ಒಬ್ಬೊಬ್ಬರು ಬರ್ತಾರೆ, ಅದು ಬೇಕಾ ನಿಮಗೆ, ಇದು ಬೇಕಾ, ಅದೆಲ್ಲ ಬೇಕು ಅಂತಾದ್ರೆ ನಾನು ಇಲ್ಲಿ ಬರ್ತೇನೆ ಅಂತ ಹೇಳಿದೆ ಕಡೆಗೊಮ್ಮೆ. ಆದ್ರೆ ಯಾರಿಗೆ ಹೇಳೋದು, ಅವ ಹೋಗಿದ್ದು ಇನ್ನೊಬ್ಬ ಬರ್ತಾನೆ, ಅವನಿಗೆ ಯಾವತ್ತು ಹೇಳುದು. ಎಲ್ಲ ಒಟ್ಟಿಗೆ ಕರೆದು ಒಂದ್ಸರ್ತಿ ಸ್ಪೀಚ್ ಕೊಟ್ಟು ಬರುವ ಅಂತ ಮಾಡಿದ್ರೆ ಯಾರು ಬರ್ಲಿಕ್ಕೆ ಹೇಳೋದಿಲ್ಲ. ಯಾಕೆ ನನಗೆ ಭಾಷೆ ಬರೋದಿಲ್ಲ ಅವರಿಗೆ, ನನ್ನ ಭಾಷೆ ಅವರಿಗೆ ಗೊತ್ತಾಗೋದಿಲ್ಲ. ನನ್ನ ಭಾಷೆ ಅಂದ್ರೆ ಈ ವೇದಾಂತದ ಭಾಷೆ ಅವರಿಗೆ ಅರ್ಥ ಆಗುದು. ಎಲ್ಲ ಕ್ಷೇತ್ರಗಳು ಈಗ ಹಾಗಾಗಿವೆ, ಬಹಳ ನೋವಾಗುತ್ತೆ. ಯಾವುದನ್ನು ನಾವು ಅಧ್ಯಾತ್ಮದ ಚಿಂತನೆಯಲ್ಲಿ ದೃಷ್ಟಿಯಲ್ಲಿ ಹೋಗ್ತೇವೆಯೋ ಅಲ್ಲಿ ನೀರಸಾಗುತ್ತೆ. ಇದೇ ಕ್ಷೇತ್ರ, ಇದನ್ನೇ ಮಹಾಭಾರತ ಪುಟಗಟ್ಟಲೆ ಹಿಡಿತ ಯಾರಿಗೆ ಬೇಕು ಕಾಣುತ್ತೆ ಅಲ್ಲ. ಮಹಾಭಾರತ ಕಾಲದಲ್ಲಿದ್ದ ಆದರ್ಶ, ಆ ಔನ್ನತ್ಯ ಇವತ್ತು ಮನುಷ್ಯನ ಕೀಟಲೆಯಿಂದ ಹಾಳಾಗಿ ಹೋಗಿದೆ. ಆದ್ರೆ ಎಚ್ಚರ ಕೊಡ್ತಾರೆ ಲೋಮಶರು, ಮಹಾತ್ಮರ ದರ್ಶನಕ್ಕೆ ತೀರ್ಥಕ್ಷೇತ್ರಕ್ಕೆ ನಾವು ಹೋಗಬೇಕು. ಅವರ ದರ್ಶನ ಮಾಡಿಸ್ತೇನೆ ಹೋಗುವ ಅಂತ ಹೊರಟಿದ್ದಾರೆ. ಹೋಗುವ, ತಮಗೆಲ್ಲ ವಂದನೆಗಳು. ಶ್ರೀಕೃಷ್ಣ ಅರ್ಪಣ.